ಮೊಟ್ಟ ಮೊದಲು ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದವ ಅಂತ ಹೇಳಿದ್ರು. ಬ್ರಹ್ಮದೇವರನ್ನು ಯಾಕೆ ಸೃಷ್ಟಿ ಮಾಡಿದ್ದು? ಬ್ರಹ್ಮದೇವರು ಅನ್ನುವಲ್ಲಿ ತಪಸಃ ಅಜಾತಮ್ ಅನ್ನೋದ್ರಲ್ಲಿ ಬ್ರಹ್ಮದೇವರು ಮತ್ತು ಪ್ರಾಣದೇವರು ಇಬ್ಬರು ಮಹತ್ತತ್ವದ ಅಭಿಮಾನಿಗಳು, ಇಬ್ಬರ ಸೃಷ್ಟಿಯು ಅಲ್ಲಿ ವಿವಕ್ಷಿತ. ಅದಕ್ಕೆ ಬ್ರಹ್ಮ ಅನ್ನೋ ಶಬ್ದ ಹೇಳಲಿಲ್ಲ, ಅಜಾತಂ. ಬೇರೆ ದೇವತೆಗಳಿಂದ ಬೇರೆ ಇತರ ಶಕ್ತಿಗಳಿಂದ ಜನನ ಇಲ್ಲದ ಕೇವಲ ಭಗವಂತನಿಂದ ಜನನ ಇರುವ ತತ್ವ ಅದು. ಪ್ರಾಣದೇವರಿಗೂ ಸಮಾನ, ಬ್ರಹ್ಮದೇವರಿಗೂ ಸಮಾನ. ಒಂದು ದೃಷ್ಟಿಯಿಂದ ಪ್ರಾಣದೇವರಿಗೆ ಅವತಾರದಲ್ಲಿ ಆದರೂ ಇತರರು ಮಾತಾಪಿತೃಗಳು ಇರಬಹುದು, ಬ್ರಹ್ಮದೇವರಿಗೆ ಅವತಾರವೇ ಇಲ್ಲ. ಅಂದರೆ ಪೂರ್ಣ ಪ್ರಮಾಣದಲ್ಲಿ ಅವರು ಅಜ. ಪ್ರಾಣದೇವರಿಗೆ ಅವತಾರ ರೂಪದಲ್ಲಿ ಇತರರ ಮಾತಾಪಿತೃತ್ವ ಅನ್ನೋದು, ಮಾತಾಪಿತೃ ಸಂಬಂಧ ವ್ಯಾವಹಾರಿಕವಾಗಿದೆ, ಅದು ಬ್ರಹ್ಮದೇವರಿಗಿಲ್ಲ. ಆದರೆ ವಸ್ತುತಃ ಬ್ರಹ್ಮದೇವರು ಮತ್ತು ಪ್ರಾಣದೇವರು ಇಬ್ಬರು ಭಗವಂತನಿಂದ ಮೊದಲು ಸೃಷ್ಟಿಯಾದವರು. ಆ ಯಾಕೆ ಮೊದಲು ಸೃಷ್ಟಿ ಮಾಡಿದ್ದು ಅಂದರೆ, ಮೊದಲು ಸೃಷ್ಟಿ ಮಾಡಿದವನು ಕೊನೆ ತನಕ ಉಳಿಸಿಕೊಂಡ ಅಂದು. ದೇಹದೊಳಗೆ ಮೊದಲು ಬ್ರಹ್ಮನನ್ನು ಸೃಷ್ಟಿ ಮಾಡಿದ, ಆಮೇಲೆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ, ಆಮೇಲೆ ಪಿಂಡಾಂಡವನ್ನು ಸೃಷ್ಟಿ ಮಾಡಿದ, ಪಿಂಡಾಂಡದೊಳಗೆ ಪ್ರವೇಶ ಮಾಡಿದ ಪುರುಷನಾಮಕನಾಗಿ. ಆ ಪುರುಷನ ಜೊತೆಗೆ ಈ ಪುರುಷನನ್ನು ಕರ್ಕೊಂಡು ಬಂದ ಅಂತ. ಎಲ್ಲೆಲ್ಲಿ ಪ್ರವೇಶ ಮಾಡಿದನೋ ಅಲ್ಲೆಲ್ಲ ತನ್ನ ಜೊತೆಗೆ ಬ್ರಹ್ಮವಾಯುಗಳನ್ನು ಕರ್ಕೊಂಡು ಹೋದಂತ. ಯಾ ಪ್ರಾಣೇನ ಸಹ ಸಂಭಿಷತಿ, ಸಂಭಿಷತಿ ಅಂದರೆ ಪ್ರವೇಶ ಮಾಡಿ ವಾಸ ಮಾಡುವುದು. ಅವನು ದೇಹದೊಳಗೆ ಜೀವದೊಳಗೆ ನೆಲೆಸುವಾಗ ತಾನು ಒಬ್ಬನೇ ನೆಲೆಸಲೇ ಇಲ್ಲ. ಅದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ಹೇಳಿದ್ರು ನೋಡಿ, ಅವನು ವರದೋ ವಾಯು ವಾಹನ ಅಂತ. ಅವನಿಗೆ ವಾಹನ ವಾಯುದೇವರು, ವಾಯುದೇವರ ಜೊತೆಗೇ ಹೋಗುವುದು ಅವನು. ಸಪ್ರಾಣಮಸೃಜತ ಷಡ್ ಪ್ರಶ್ನ ಯಸ್ಮಿನ್ ಸ್ಥಿತೆ ಸ್ಥಾಸ್ಯಾಮಿ ಪ್ರತಿಷ್ಠಿತೆ ಪ್ರತಿಷ್ಠಾಸ್ಯಾಮಿ. ನನಗೆ ಇಂಥ ಒಬ್ಬ ಅಸಿಸ್ಟೆಂಟ್ ಬೇಕು. ಯಾ ಅದು ಎಂಥ ಒಂದು, ನಾನು ನಿಂತರೆ ನಿಲ್ಲಬೇಕು, ನಾನು ಹೋಗುವಾಗ ನನ್ನ ಜೊತೆಗೆ ಬರಬೇಕು. ಸದಾ ನನ್ನ ಜೊತೆಗೆ ಇರತಕ್ಕ ಒಬ್ಬ ಸಹಕಾರಿ, ನನಗೆ ನಿತ್ಯ ಅಭಿಯೋಗಿಯಾದ ಒಬ್ಬ ವಾಹಕ ಬೇಕು, ನಿರ್ವಾಹಕ ಬೇಕು ಅಂತ ಯೋಚನೆ ಮಾಡಿದ. ಯೋಚನೆ ಮಾಡಿ ಸ ಪ್ರಾಣಮ ಸೃಜಿತ ಪ್ರಾಣದೇವರನ್ನು ಸೃಷ್ಟಿ ಮಾಡಿದ ಅಂತಾರೆ ಷಡ್ ಪ್ರಶ್ನದಲ್ಲಿ. ಅದರಿಂದ ಎಲ್ಲಿಗೆ ಪ್ರವೇಶ ಮಾಡಲಿ ಅವನು ನೇರ ಪ್ರವೇಶ ಮಾಡುವುದೇ ಇಲ್ಲ, ಆದಿ ಜೀವನನ್ನು ಮೊದಲು ಕಳಿಸಿ ಅವನ ಮೂಲಕ ತಾನು ಹೋಗ್ತಾನೆ ಅಂತ. ಪ್ರಾಣೇನ ಸಂಭಿಷತಿ, ಪ್ರಾಣದೇವರ ಜೊತೆಗೇ ಅವನು ವಾಸ ಹೊರತು ಪ್ರಾಣದೇವರನ್ನ ಬಿಟ್ಟು ಇಲ್ಲ ಈ ದೇಹದಲ್ಲಿ. ಅದಕ್ಕೆ ಹೇಗಿದೆ ಅಂತಂದರೆ, ದೇಹದಲ್ಲಿ ನಮ್ಮ ಹೃದಯ ಕಮಲದಲ್ಲಿ ಇಷ್ಟು ಒಟ್ಟಿಗೆ ಇರುವಂಥವು ಜೀವ, ಮನಸ್ಸು, ಪ್ರಾಣ, ಪರಮಾತ್ಮ. ಈ ನಾಲ್ಕು ಹೃದಯದಲ್ಲಿ ಒಟ್ಟಿಗೆ ಇರುವಂಥವು, ಒಂದನ್ನು ಬಿಟ್ಟು ಒಂದಿರೋದಿಲ್ಲ. ಎತ್ರ ಪ್ರಾಣ ತತ್ರ ಜೀವ, ಮನಸ್ತತ್ರ ಪರಸ್ತಥ. ಮನಸ್ಸು, ಪ್ರಾಣ, ಜೀವ, ಪರಮಾತ್ಮ, ಇದೆಷ್ಟು ಹೃದಯದಲ್ಲಿ ಇರತಕ್ಕಂಥದ್ದು. ಅದನ್ನೇ ಪರಮಾತ್ಮನಿಗೆ ಹೃದಯ ಅಂತ ಹೆಸರು. ಹೃತ್ ಅಂದರೆ ಹಾರ್ಟ್, ಹೃತ್ ಅನ್ನೋದೇ ಹಾರ್ಟ್ ಆದ್ರಿ ಶಬ್ದ ಅದೇ, ಅದು ಹೃತ್ ಅನ್ನೋದೇ ಹಾರ್ಟ್ ಅಂತ. ಸ್ವಲ್ಪ ಹೇಳಿದ್ರೆ ಹೃತ್ ಅನ್ನೋದು ಹಾರ್ಟ್ ಅಂತ ಆಗುತ್ತೆ. ಅದು ಮೃತ್ ಅನ್ನೋದು ಅರ್ಥ ಆದ ಹಾಗೆ ಹೃತ್ ಅನ್ನೋದು ಹಾರ್ಟ್ ಅಂತಾಯಿತು. ಆ ಹಾರ್ಟಿನಲ್ಲಿ ಅಯ ಅಂದರೆ ನೆಲೆಸಿರುವವನು, ಹೃತ್ ಅಯ ಅಂದರೆ ಹೃದಯದಲ್ಲಿ ನೆಲೆಸಿರುವವನು ಅಂತ. ಆದ್ದರಿಂದ ಭಗವಂತ ಹೃದಯ ಅಂದರೆ ಹಾರ್ಟಿನಲ್ಲಿ ನೆಲೆಸಿರುವವ ಅಂತ. ಆ ರೀತಿಯಾಗಿ ಹೃದಯದಲ್ಲಿ ಇರತಕ್ಕ ಭಗವಂತ, ಅಲ್ಲೇ ಪ್ರಾಣನೂ ಇರುವುದು, ಹೃದಯದಲ್ಲೇ ಪ್ರಾಣದೇವರೇ. ಅದರಿಂದ ಪ್ರಾಣೇನ ಸಂಭಿಷತಿ, ಪ್ರಾಣೇನ ಸಹೈವ ಸಂಭಿಷತಿ. ಅವನು ಪ್ರವೇಶ ಮಾಡುವುದು ಮತ್ತು ನೆಲೆಸುವುದು ಪ್ರಾಣತತ್ವದ ಜೊತೆಗೇ. ಯಾಕೆಂದರೆ ಜೀವಕಲೆಯ ಅಭಿಮಾನಿ ದೇವತೆ ಪ್ರಾಣದೇವರು. ಜೀವ ಇದೆ ಅಂದರೆ ಪ್ರಾಣದೇವರು ಇರಲೇಬೇಕಲ್ಲಿ. ಕಲಾಭಿಮಾನಿ 16 ಅಂತ ಜೀವದ ಸಂಖ್ಯೆ, ಅದರ ಅಭಿಮಾನಿ ದೇವತೆ ಪ್ರಾಣದೇವರು. ಹಾಗಾಗಿ ಪ್ರಾಣದೇವರು ಇಲ್ಲದೆ ಭಗವಂತ ನೆಲೆಸುವುದೇ ಇಲ್ಲ. ಯಾ ಪ್ರಾಣೇನ ಸಂಭಿಷತಿ, ಇನ್ನೊಂದು ತಮಾಷೆ ಮಾಡಿದ್ರು ನೋಡಿ ಪ್ರಾರಂಭದಲ್ಲಿ. ಯಃ ಪೂರ್ವಂ ತಪಸೋ ಜಾತಂ, ಪುಲ್ಲಿಂಗದಲ್ಲಿ ಶುರು ಮಾಡಿದರು ಭಗವಂತನ ವಿಷಯ. ಈಗ ಸ್ತ್ರೀಲಿಂಗ ತಗೊಂಡ್ರು. ಯಾ ಪ್ರಾಣೇನ ಸಂಭಿಷತಿ, ಯಾವ ಆಕೆ ಪ್ರಾಣದೇವರ ಜೊತೆಗೆ ಇರ್ತಾಳೋ ಅಂತ ಶುರು ಮಾಡಿದ್ರು ಸ್ತ್ರೀಲಿಂಗ. ಶುರು ಮಾಡಲು ಯಾ ಪ್ರಾಣೇನ ಸಂಭಿಷತಿ, ಯಾರವಳು? ಅದಿತಿಹಿ, ಸ್ತ್ರೀಲಿಂಗ, ಅವಳ ಹೆಸರು ಅದಿತಿ ಅಂತಂದರು. ಅದಿತಿ ಅನ್ನೋದು ಸ್ತ್ರೀಲಿಂಗ. ಅದಿತಿಹಿ ದೇವತಾಮಯಿ, ದೇವತಾಮಯಿ ಅಂದರೆ ಎಲ್ಲ ದೇವತೆಗಳಿಗೂ, ಮಯ ಅಂದರೆ ಪ್ರಧಾನ ಅಂತ ಅರ್ಥ. ಎಲ್ಲ ದೇವತೆಗಳಿಗೂ ಹಿರಿದಾದ ದೇವತೆ, ಅಲ್ಲಿ ದೇವತಾ ಅನ್ನೋದು ಸ್ತ್ರೀಲಿಂಗ. ಹಿರಿದಾದ ದೇವತೆಯಾದವಳು, ಪ್ರಾಣನ ಜೊತೆಗೇ ಇರುವವಳು, ಅದಿತಿ ಎಂದು ಹೆಸರಾದವಳು ಅಂತಂದ್ಬಿಟ್ಟು ಅದಿತಿ. ಈಗ ಭಯಾನಕ ಇದು. ಮೊದಲು ಏನು ಹೇಳಿದರು, ಸೃಷ್ಟಿ ಮಾಡುವ ಕ್ರಿಯೆ ಹೇಳಿದರು. ಭಗವಂತ ಜಗತ್ತಿನ ಮೊಟ್ಟ ಮೊದಲ ಜೀವವನ್ನು ಸೃಷ್ಟಿ ಮಾಡಿದ. ಅವಳೇ ಏನು ಮಾಡಿದ್ಲು, ಅದಿತಿ ಆದ್ಲು. ಅದಿತಿ ಅಂದರೆ ಅತೀತಿ ಅದಿತಿ, ಸರ್ವವನ್ನು ಸಂಹಾರ ಮಾಡಿದಳು ಅಂದರು. ಸ್ತ್ರೀರೂಪವನ್ನು ಹೇಳಿದರು. ಭಗವಂತನ ಪುರುಷ ರೂಪವು, ಭಗವಂತನ ಸ್ತ್ರೀರೂಪವು ಎಲ್ಲ ಒಂದೇ. ಸ್ತ್ರೀಲಿಂಗ ಪುಲ್ಲಿಂಗ ಅಂತ ಭಿನ್ನ ಭಿನ್ನ ಲಿಂಗ ಅಲ್ಲ ಅವನು. ಅವನು ಸ್ತ್ರೀಯೂ ಹೌದು, ಪುರುಷನೂ ಹೌದು. ಆದ್ದರಿಂದ ಅವನು ಪುರುಷ ರೂಪದಲ್ಲಿ ಹೇಗೆ, ಹಾಗೆ ಸ್ತ್ರೀ ರೂಪದಲ್ಲಿಯೂ ಉಪಾಸನೆ ಮಾಡಬೇಕು ಅನ್ನೋದಕ್ಕೋಸ್ಕರ ಮುಂದೆ ಸ್ತ್ರೀಲಿಂಗ ತಗೊಂಡ್ರು. ಸ್ತ್ರೀಲಿಂಗದಲ್ಲಿ ಏನು ಕ್ವಾಲಿಟಿ ಹೇಳಿದರು, ಇದು ವಿಚಿತ್ರ. ಅವನು ಪುರುಷ ರೂಪದಲ್ಲಿ ಸ್ವಷ್ಟೃತ್ವ ಹೇಳಿದರು, ಸ್ತ್ರೀಲಿಂಗ ಹಾಕಿ ಅಂದರೆ ಮಾತೃತ್ವದ ಉಪಾಸನೆಯಲ್ಲಿ ಎಂಥ ತಾಯಿ, ಮಕ್ಕಳ ಮೇಲೆ ಪ್ರೀತಿಯಿಂದ ಎಲ್ಲ ಮಕ್ಕಳನ್ನು ಸಂಹರಿಸುವ ತಾಯಿ ಅಂತಂದ್ಬಿಟ್ಟು ದುರ್ಗಾ ಅವಳು.
ಅದಿತಿ ಹಿ ಅತ್ತಿ ಎಲ್ಲ ಮಕ್ಕಳನ್ನು ಸಂಹರಿಸುವ ತಾಯಿ ಅವಳು. ಸಂಹರಿಸುವುದರ ಹಿಂದೆಯೂ ಯಾಕೆಂದರೆ ತಾಯಿ ಪ್ರೀತಿಯಿಂದ ಮಾಡುವುದು, ದ್ವೇಷದಿಂದ ಮಾಡುವುದಿಲ್ಲ. ಭಗವಂತನನ್ನ ಸ್ತ್ರೀಲಿಂಗ ಹಾಕಿ ಜಗತ್ತನ್ನು ಸಂಹಾರ ಮಾಡುವ ಶಕ್ತಿ ಅಂತ ಹೇಳಿದ್ರೆ, ಯಾಕೆಂದರೆ ಸ್ತ್ರೀಲಿಂಗ ಅನ್ನೋದು ಮಾತೃತ್ವದ ಸೂಚಕ. ಆ ಸಂಹಾರ ಅನ್ನೋದು ತಾಯಿಯ ಕಾರುಣ್ಯ ಇದೆಯಪ್ಪ ಅದರಲ್ಲಿ, ದ್ವೇಷದಿಂದ ಅಲ್ಲ ಅಂತ ತೋರಿಸೋಕರು. ಸಂಹಾರ ಅನ್ನೋದು ದ್ವೇಷ ಮೂಲಕವಾದಾಗ ಅದು ದೋಷವಾಗುವುದು. ಇವಾಗ ಯಾವುದೇ ಒಂದು, ನಾನು ಅನೇಕ ಬಾರಿ ಹೇಳಿದ್ದುಂಟು, ಡಾಕ್ಟ್ರು ಆಪರೇಷನ್ ಮಾಡ್ತಾನೆ, ರಸ್ತೆಯಲ್ಲಿ ಹೋಗುವನೊಬ್ಬ ಚೂರಿ ಹಾಕ್ತಾನೆ, ಅವನು ಹೊಟ್ಟೆ ಚೂರಿ ಹಾಕೋದು, ಡಾಕ್ಟ್ರು ಹೊಟ್ಟೆ ಚೂರಿ ಹಾಕೋದು. ಅದನ್ನು ಡಾಕ್ಟ್ರು ಮಾಡಿದ ತಪ್ಪು ಸರಿಯೋ? ಹೊಟ್ಟೆಗೆ ಚೂರಿ ಹಾಕುವುದು ಸರಿಯೋ ತಪ್ಪೋ ಅಂತ ಯಾರಾದರೂ ಕೇಳಿದರೆ ತಕ್ಷಣ ಇವೆ ಅಂತ ಹೇ ತಪ್ಪಪ್ಪ ಹಾಗೆ ಹೇಳಬಾರದು. ಯಾಕೆ ಹಾಕಿದ್ದು, ಯಾರು ಹಾಕಿದ್ದು ಹೇಳ್ರಿ ಅಂತ ಕೇಳಬೇಕು. ಹೊಟ್ಟೆಗೆ ಚೂರಿ ರಸ್ತೆಯಲ್ಲಿ ಹೋಗುವ ಯಾರೋ ಒಬ್ಬ ಕಳ್ಳ ಹಾಕಿದ್ದು ತಪ್ಪು ಅಲ್ಲಪ್ಪ, ಅವನಿಗೆ ಕ್ಯಾನ್ಸರ್ ಆಗಿತ್ತು, ಅದನ್ನು ಟ್ಯೂಮರ್ಗೆ ಕತ್ತರಿಸ್ಲಿಕ್ಕೋಸ್ಕರ ಡಾಕ್ಟ್ರು ಹೊಟ್ಟೆಗೆ ಚೂರಿ ಹಾಕಿದ್ರು, ಆದರೆ ಒಳ್ಳೆಯದು. ಅಲ್ಲಿ ಚೂರಿ ಹಾಕೋದು ಕೊಲ್ಲುವುದಕ್ಕೋಸ್ಕರ, ಬದುಕಿಸುವುದಕ್ಕೋಸ್ಕರ. ಅದರಿಂದ ಹಿಂಸೆ ಅನ್ನುವುದರ ಉದ್ದೇಶ ಏನು ಅಂತ ತಿಳ್ಕೊಳ್ಬೇಕು. ಭಗವಂತನ ಸಂಹಾರವೂ ಕೂಡ ಜೀವದ ಉದ್ಧಾರದ ಒಂದು ಕ್ರಿಯೆ, ಅವನ ವಿಶ್ರಾಂತಿಗೋಸ್ಕರ ಸ್ವಾಪಂ ಪ್ರಾಪಿತ. ಅದರಿಂದ ಅದರ ಹಿಂದೆ ಇರುವುದು ಮಾತೃವಾತ್ಸಲ್ಯ ಹೊರತು ದ್ವೇಷ ಅಲ್ಲ. ಭಗವಂತನ ಯಾವ ಕ್ರಿಯೆ, ಅದಕ್ಕೋಸ್ಕರ ಸ್ತ್ರೀಲಿಂಗ ಹಾಕಿ ಏನು ಕ್ವಾಲಿಟಿ ಹೇಳ್ತಾರೆ, ಅವನು ತಾಯಿಯಾಗಿ ಸಮಸ್ತ ಜಗತ್ತನ್ನು ಸಂಹರಿಸುವವನಪ್ಪ. ಯಾ ಪ್ರಾಣೇನ ಸಂವಿಶತಿ, ಪ್ರಾಣದೇವರ ಜೊತೆಗೆ ಒಳಗೆ ಕೂತ್ಕೊಂಡು, ಅದಿತಿ ಹಿ ಸರ್ವ ಸಂಹಾರಕ ಅತೀತಿ ಅದಿತಿ ಹಿ, ಅದಿತಿ ಹಿ ದೇವತಾಮಯಿ. ಆ ಅದಿತಿ ಎಲ್ಲಿದ್ದಾಳೆ, ಗುಹಾಂ ಪ್ರವೇಶ ತಿಷ್ಠಂತಿ, ಅವಳು ಈ ಹೃದಯ ಗುಹೆಯೊಳಗೆ ಇರುವವಳು ಅಂತ ಹಿಂದೆ ಪುಲ್ಲಿಂಗ ಹೇಳಿದ್ರು, ಸ್ತ್ರೀಲಿಂಗ ಹೇಳಿದರು. ಗುಹೆಯ ಹೃದಯ ಗುಹೆಯೊಳಗೆ ಇರುವವಳು ಅವಳು, ಅವಳು ನಿನ್ನ ತಂದೆಯೂ ಹೌದು, ಅವನು ನಿನ್ನ ತಾಯಿಯೂ ಹೌದು. ಅವಳು ನಿನ್ನ ತಂದೆಯೂ ಹೌದು, ಅವನು ನಿನ್ನ ತಾಯಿಯೂ ಹೌದು. ಅದನ್ನ ಅವನು ತಂದೆಯಾಗಿ ಶ್ರೀಲಿಂಗೋ ಹೌದು, ತಾಯಿಯಾಗಿ ಪುಲ್ಲಿಂಗೋ ಹೌದು. ಮೊದಲು ಪುಲ್ಲಿಂಗದಿಂದ ಶುರು ಮಾಡಿ ಶ್ರೀಲಿಂಗದಲ್ಲಿ ಎಂಡ್ ಮಾಡ್ತಾರೆ. ಗುಹಾಂ ಪ್ರವಿಶ್ಯ ತಿಷ್ಠಂತಿ, ಹೃದಯ ಗುಹೆಯೊಳಗೆ ನೆಲೆಸಿ ನಿನ್ನನ್ನು ಕೊಲ್ಲುವುದು ರಕ್ಷಿಸುವುದು ಅವಳೆ, ಕೊಲ್ಲುವವಳು ಅವಳೆ. ಯಾಕೆಂದ್ರೆ ಹೃದಯ ಗುಹೆಯಲ್ಲಿ ಕೂತಾಗ ನೀನು ಬದುಕಿದಿ, ಆಮೇಲೆ ಹೊರಟು ಹೋದ್ರೆ ನಿನ್ನ ಕಥೆ ಮುಗಿಯಿತು ಅಷ್ಟೇ. ಅವನು ಕೂತರೆ ಹೀರತ್ತಿ ಹೋದರೆ ಹೋಗ್ತೀವಿ. ಬ್ರಹ್ಮಣ ತ್ಯಕ್ತ ದೇಹಸ್ತು ಮೃತ ಇತ್ಯುಚ್ಯತೆ ನರೇ, ಭಾರತದಲ್ಲಿ ಇದೇ ಮಾತಾಡ್ತಾರೆ. ಒಳಗಿನಿಂದ ಭಗವಂತ ಹೊರಟು ಹೋದರೆ ಅವನು ಸತ್ತ ಅಂತ ಹೇಳ್ತಾರೆ, ಮನುಷ್ಯ ಆ ವ್ಯಕ್ತಿ ಸತ್ತ ಅಂತ. ಹಾಗೆ ಈ ಗುಹಾಂ ಪ್ರವಿಶ ತಿಷ್ಠಂತಿ ಯಾ ಭೂತೆಭಿರ್ವ್ಯಜಾಯತ ಏತದ್ವಯಿ ತತ್, ಸಮಸ್ತ ಭೂತಗಳ ಜತೆಗೆ ಅಂದರೆ ತತ್ವಾಭಿಮಾನಿ ದೇವತೆಗಳ ಜತೆಗೆ, ತತ್ವಗಳ ಜತೆಗೆ ತಾನೂ ಕೂಡ ವ್ಯಜಾಯತ. ಇದರಲ್ಲಿ ಸ್ಪಷ್ಟ ಹೇಳಿದ್ರು ನೋಡಿ, ಯಾ ಭೂತೇಭಿ ವ್ಯಜಾಯತ, ಪ್ರತಿಯೊಂದು ವಸ್ತು ಹುಟ್ಟುವಾಗಲೂ ಪ್ರತಿಯೊಂದು ದೇವತೆಗಳ ಜನನದಲ್ಲೂ ಅವುಗಳ ಜೊತೆಗೆ ಅವುಗಳನ್ನು ಹುಟ್ಟಿಸಿದ ಮತ್ತು ಅವುಗಳ ಜೊತೆಗೆ ತಾನು ತತ್ತದ್ರೂಪನಾಗಿ ಹುಟ್ಟಿದ. ಹೀಗೆ ಎಲ್ಲವನ್ನೂ ಸೃಷ್ಟಿ ಮಾಡಿದಮ, ಎಲ್ಲವನ್ನೂ ಸಂಹಾರ ಮಾಡಿದಮ, ಎಲ್ಲದರ ಒಳಗೂ ಅಂತರ್ಯಾಮಿಯಾಗಿರುವಮ, ಏತದ್ವೈ ತತ್, ಅದೇ ಮುಕ್ತಿ ನಿಯಾಮಕವಾದಂಥ ರೂಪಪ್ಪ ಅಂತ ನಚಿಕೇತನಿಗೆ ಯಮ ಹೇಳಿದ. ಈ ಮೂರು ಮಂತ್ರದ ಜೊತೆಗೆ ಇವತ್ತಿನ ಉಪನಿಷತ್ ಚಿಂತನವನ್ನು ಮುಗಿಸೋಣ. ಮತ್ತೆ ನಾಳೆ. ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ನಮ್ಮ ದೇಹದ ಒಳಗಿರತಕ್ಕ ಭಗವಂತನ ರೂಪ, ಪ್ರಾಣದ ಜೊತೆಗೆ ಅದು ಮಾಡತಕ್ಕಂಥ ಕ್ರಿಯೆಯನ್ನು ನಿನ್ನೆ ನಾವು ಒಂದು ಮಂತ್ರದಲ್ಲಿ, ಕೊನೆಯ ಮಂತ್ರದಲ್ಲಿ ನೋಡಿದ್ದೀವಿ. ಯಾ ಪ್ರಾಣೇನ ಸಂವಿಶತಿ ಅದಿತಿ ದೇವತಾಮಯಿ ಗುಹಾಂ ಪ್ರವಿಶ್ಯ ತಿಷ್ಠಂತಿ ಯಾ ಭೂತೇಭಿರ್ ವ್ಯಜಾಯತ ಏತದ್ವೈ ತತ್ ಅಂತ. ಇದರಲ್ಲಿ ಆ ರೂಪವನ್ನು ಅದಿತಿ ಅಂತ ಕರೆದಿದ್ದಾರೆ. ಅದಿತಿ ಅಂತಂದರೆ ನಾನು, ಅತೀತಿ ಅದಿತಿ ಅಂತ ಒಂದು ಅರ್ಥವನ್ನು ನಿನ್ನೆ ಹೇಳಿದ್ದೆ. ಸಮಸ್ತ ಜಗತ್ತನ್ನು ಸಂಹಾರ ಮಾಡತಕ್ಕ ರೂಪ ಅಂತ ಒಂದರ್ಥ.
ಇನ್ನೊಂದರ್ಥ ಅತ್ತಿ ಅಂದರೆ ನಮ್ಮ ದೇಹದೊಳಗಿದ್ದು ಇಂದ್ರಿಯಗಳ ಮೂಲಕ ವಿಷಯಾನುಭವವನ್ನು ತಾನು ಮಾಡಿ ನಮಗೆ ವಿಷಯಾನುಭವಗಳನ್ನು ಕೊಡ್ತಕ್ಕಂಥ ರೂಪ ಅಂತರ್ಥ. ಆ ವಿಶೇಷವಾದ ಆಧ್ಯಾತ್ಮಿಕ ಅರ್ಥದಲ್ಲಿಯೂ ದೇಹದಲ್ಲಿರತಕ್ಕ ಭಗವಂತನ ರೂಪವನ್ನು ಅದಿತಿಹಿ ಅಂತ ಹೇಳಿದರು. ಸ್ತ್ರೀಲಿಂಗದಿಂದ ಮಾತೃಪ್ರೇಮ ಭಗವಂತನಿಗೆ ಆ ಕಾರುಣ್ಯವನ್ನು ಸೂಚಿಸಿದರು. ಇನ್ನೂ ಒಂದು ರೀತಿಯಿಂದ ಈ ಶಬ್ದವನ್ನು ನಾವು ಅನುಸಂಧಾನ ಮಾಡಬೇಕು. ಹೇಗೆ ಅಂದರೆ ಅತ್ ಇತಿ ಅಂತ ಎರಡು ಶಬ್ದ, ಅತೀತಿ ಅದಿತಿಹಿ ಅನ್ನೋದನ್ನು ನಿರ್ವಚನ, ಅದು ವೈದಿಕ ನಿರ್ವಚನ, ಪ್ರಸಿದ್ಧವಾದದ್ದು. ಇದು ಎರಡು ಮೂರು ಶಬ್ದಗಳು ಸೇರಿ ಆದ ಒಂದು ಶಬ್ದ ಅದಿತಿ ಅನ್ನೋದು, ಅತ್ ಮತ್ತು ಇತಿ ಅಂತ. ಇತಿ ಅನ್ನೋದು ಈ ಮತ್ತು ತಿ ಅನ್ನುವ ಎರಡು ಶಬ್ದಗಳು ಸೇರಿ ಆದಂಥ ಶಬ್ದ. ಅತ್ ಅನ್ನೋದು ಅದನ ಮಾಡುವವನು ಅಂತ ಅರ್ಥ, ಈ ಅಂದರೆ ಜ್ಞಾನರೂಪ ಅಂತ ಅರ್ಥ, ತಿ ಅಂದರೆ ಆನಂದ ರೂಪ ಅಂತ ಅರ್ಥ. ಈ ಮತ್ತು ತಿ ಎನ್ನುವುದು ಜ್ಞಾನಾನಂದಗಳನ್ನು ಹೇಳತಕ್ಕ ಶಬ್ದ ವೈದಿಕ ಕೋಶದಲ್ಲಿ. ಹಾಗಾಗಿ ಅವನು ವಿಷಯಗಳನ್ನು ಅತ್ತಿ, ಆದರೆ ಅದರ ಪ್ರಯುಕ್ತವಾಗಿ ಅವನಿಗೆ ಅಜ್ಞಾನ ದುಃಖಗಳು ಇಲ್ಲ, ನಮಗೆ ಇದೆ. ಈ ವ್ಯತ್ಯಾಸವನ್ನು ತೋರಿಸುವುದಕ್ಕೋಸ್ಕರ ಅತ್ ಇತಿಹಿ ಅಂತಾರೆ. ಈ ಅಂದರೆ ಜ್ಞಾನರೂಪ, ಈ ಸಂಸ್ಕೃತದಲ್ಲಿ ಇಣ್ಗತವು ಅಂತ, ಈ ಅನ್ನುವ ಅಕ್ಷರಕ್ಕೆ ಜ್ಞಾನ ಅಂತ ಅರ್ಥ. ತಿ ಅಂದರೆ ತತಿ, ಉಬ್ಬುವುದು, ಹಿಗ್ಗುವುದು, ಆನಂದ ಅಂತ ಅರ್ಥ. ಹೀಗೆ ಅದಿತಿ ಅಂದರೆ ಜ್ಞಾನಾನಂದ ರೂಪನಾಗಿಯೇ ಇದ್ದು ದೇಹದೊಳಗೆ ವಿಷಯ ಭೋಗಗಳನ್ನು ನಮಗೆ ಉಣ್ಣಿಸಿ ತಾನು ಶುಭ ಭೋಗವನ್ನು ಮಾಡ್ತಾನೆ ಅನ್ನುವುದು ಅರ್ಥ. ಪ್ರಾಣೇನ ಅಂತ ಹೇಳಿದ ಪ್ರಾಣದೇವರು ಕೂಡ ಒಳಗಿನಿಂದ ಶುಭ ಭೋಗವನ್ನು ಮಾಡ್ತಾ ಇದ್ದಾರೆ ಮತ್ತು ನಮಗೆ ಭೋಗಗಳನ್ನು ಕೊಡ್ತಾ ಇದ್ದಾರೆ. ಆ ಭಗವಂತ ದೇವತಾಮಯಿ ಅಂತಂದರು. ದೇವತಾಮಯಿ ಅಂದರೆ ಎಲ್ಲ ದೇವತೆಗಳಿಗೂ ಹಿರಿದಾದ ದೇವತೆ ಅಂತ ನಾನು ಅರ್ಥ ಹೇಳಿದೆ. ಸರ್ವೋತ್ತಮನಾದಂಥ ಭಗವಂತ ಅಂತ ಅರ್ಥ ಹೇಳಿದೆ. ಇಲ್ಲಿ ಒಂದು ಸ್ವಲ್ಪ ವಿವರಣೆ ಬೇಕು ನಮಗೆ. ಮಯ ಅನ್ನುವುದನ್ನು ಮಯಟು ಪ್ರತ್ಯಯ ಅಂತ ವ್ಯಾಕರಣದಲ್ಲಿ ಹೇಳ್ತಾರೆ. ಮಯಟು ಪ್ರತ್ಯಯ ಅನ್ನುವುದು ಇಲ್ಲಿ ಉಪಯುಕ್ತವಲ್ಲ, ಯಾಕೆಂದರೆ ಮಯಟು ಪ್ರತ್ಯಯಕ್ಕೆ ಉತ್ತಮ ಅನ್ನುವ ಅರ್ಥ ಇಲ್ಲ. ಮಯ ಶಬ್ದ ಇದೆ, ಮಯನ ಪತ್ನಿ ಮಾಯಾ, ಲಕ್ಷ್ಮೀದೇವಿಗೆ ಮಾಯಾ ಅಂತ ಹೆಸರು, ವಾಸುದೇವನ ಪತ್ನಿಗೆ ಮಾಯಾ ಅಂತ ಹೆಸರು. ಮಾಯಾ ಅಂತ ಅವಳಿಗೆ ಹೆಸರು ಬರಬೇಕಾಗಿದ್ದರೆ ಇವನು ಮಯ, ಆದ್ದರಿಂದ ಅವಳು ಮಾಯಾ. ಮಯನ ಪುತ್ರಿಗೂ ಮಾಯಾ ಅಂತ ಹೆಸರಿದೆ, ಮಯನಿಂದ ಸೃಷ್ಟಳಾದವಳು ಮಾಯೆ ಅಂತ. ಆದ್ದರಿಂದ ಮಯ ಅನ್ನುವಂಥ ಒಬ್ಬ ಅಸುರ, ಅವನ ವಿದ್ಯೆಗೂ ಮಾಯಾ ಅಂತ ಹೆಸರಿದೆ. ಅದರಿಂದ ಮಯನಿಗೆ ಸಂಬಂಧಪಟ್ಟದ್ದು, ಮಯನಿಂದ ಸೃಷ್ಟವಾದದ್ದು ಮಾಯಾ ಅಂತ. ಮಾಯಾ ಅನ್ನುವುದು ಲಕ್ಷ್ಮಿಯ ಹೆಸರು. ಈ ಪ್ರಪಂಚದ ಮಾಯೆಯು ಭಗವಂತನಿಂದ ಸೃಷ್ಟ, ಅಂದರೆ ಅವಿದ್ಯೆ. ಹಾಗಾಗಿ ಅವನನ್ನು ಮಯ ಅಂತ ಕರೀತಾರೆ. ಮಯ ಅಂತ ಅನ್ನುವ ಶಬ್ದಕ್ಕೆ ಮಯ ಅಂತ ಒಂದು ಧಾತು ಇದೆ, ಆ ಧಾತುವಿನಿಂದ ನಿಷ್ಪನ್ನವಾದ ಶಬ್ದ ಅದು. ಆ ಧಾತುವಿಗೆ ಸವನೆ ಮಯತೆ ಅಂದರೆ ಅಸಾಧ್ಯವಾದದ್ದನ್ನು ಮಾಡುವ ಅಂತ ಅರ್ಥ, ಕ್ಲಿಷ್ಟಕ್ರಿಯ ಅಂತ. ಮಯಗತವಂತ ಧಾತು ಅದು, ಆದರೆ ಅದರ ವಿಶೇಷ ಅರ್ಥದಲ್ಲಿ ಬಳಕೆ ಇನ್ನೊಬ್ಬರು ಮಾಡಲಾಗದದ್ದನ್ನು ಮಾಡುವವನು ಅಂತ ಅರ್ಥ ಮಯ ಅಂತಂದರೆ. ಹಾಗಾಗಿ ಭಗವಂತನನ್ನು ದೇವತೆಗಳು, ಯಾವ ದೇವತೆಗಳು ಮಾಡಲಾಗದ ಅಸಾಧಾರಣ ಕ್ರಿಯೆಯನ್ನು ಮಾಡತಕ್ಕವ ದೇವತಾಮಯ. ಅದರ ಸ್ತ್ರೀಲಿಂಗ ರೂಪ ದೇವತಾಮಯಿ, ಅಂದರೆ ಯಾರೂ ಮಾಡದ ಕ್ರಿಯೆಯನ್ನು ಮಾಡುವವನು, ಅಂದರೆ ಸರ್ವಶ್ರೇಷ್ಠನಾದವನು ಅಂತ ಅರ್ಥ ಆ ಶಬ್ದ. ಮಯ ಅನ್ನುವುದು ಪ್ರಧಾನ, ಶ್ರೇಷ್ಠ, ಮಯಂ ಪ್ರಧಾನ ಉದ್ದಿಷ್ಟಂ ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಕೋಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ದೇವತಾಮಯಿ ಅಂದರೆ ಎಲ್ಲ ದೇವತೆಗಳಿಗೆ ಶ್ರೇಷ್ಠನಾದವ. ದೇವತಾನಾಂಚ ದೈವತಂ ಅಂತ ವಿಷ್ಣು ಸಹಸ್ರನಾಮ ಹೇಳಿದ, ದೇವತೆಗಳಿಗೂ ಹಿರಿದಾದ ದೇವತೆ, ಸರ್ವೋತ್ತಮನಾದ ಭಗವಂತ ಅನ್ನುವ ಅರ್ಥ ಬಂತು. ಅವನು ಎಲ್ಲಿದ್ದಾನೆ? ಗುಹಾಂ ಪ್ರವಿಶ್ಯ ತಿಷ್ಠಂತಿ, ನಮ್ಮ ಹೃದಯ ಗುಹೆಯಲ್ಲಿ ಇದ್ದಾನೆ. ಅಷ್ಟೇ ಅಲ್ಲ, ಯಾ ಭೂತೇಭಿ ವಿಜಾಯತ, ಹೃದಯ ಗುಹೆಯ ಒಳಗೂ ಭೂತಗಳಿದ್ದಾವೆ, ಅಂದರೆ ತತ್ವಾಭಿಮಾನಿ ದೇವತೆಗಳು, ಅವರ ಜೊತೆಗೆ ಹೃದಯ ಗುಹೆಯಲ್ಲೂ ಇದ್ದಾನೆ. ಹೊರಗಿನಿಂದ ಕೂಡ ವಿಜಾಯತ, ಅವತಾರ ರೂಪಗಳನ್ನು ತಾಳಿದ್ದಾನೆ ಅವ. ಆವಾಗಲೂ ಭೂತೇಭಿಹಿ, ತತ್ವಾಭಿಮಾನಿ ದೇವತೆಗಳ ಜೊತೆಗೆ ಭೂಮಿಯಲ್ಲಿ ಅವತರಿಸುತ್ತಾನೆ. ಅರ್ಥಾತ್ ನಮ್ಮ ಹೃದಯ ಗುಹೆಯ ಒಳಗೆ ಇರತಕ್ಕಂಥ ಅಂತರ್ಯಾಮಿ ರೂಪವು, ಲೋಕದಲ್ಲಿ ಅವತಾರ ಮಾಡಿರತಕ್ಕಂಥ ಭಗವಂತನ ರೂಪವು, ಎರಡೂ ಅತ್ಯಂತ ಅಭಿನ್ನ ಅನ್ನುವುದನ್ನು ಹೇಳುವುದು ಈ ಮಂತ್ರದ ಉದ್ದೇಶ. ಭೂತೇಭಿಹಿ ಅಂದರೆ ತತ್ವಾಭಿಮಾನಿ ದೇವತೆಗಳ ಜೊತೆಗೆ ವ್ಯಜಾಯತ, ಭೂಮಿಯಲ್ಲಿ ತಾನು ಅವತರಿಸುತ್ತಾನೆ. ಅಂಥ ಭಗವಂತನನ್ನು ಹೃದಯದಲ್ಲಿ ಧ್ಯಾನ ಮಾಡುವಂಥ ಒಂದು ವಿಚಿತ್ರವಾದ ಪದ್ಧತಿಯನ್ನು ಮುಂದಿನ ಮಂತ್ರ ಹೇಳ್ತದೆ. ಇದು ಒಂದು ರೀತಿಯಿಂದ ಸ್ವಲ್ಪ ನಿಗೂಢವಾದ ಮಂತ್ರ. ಏತದ್ವಯಿ ತತ್, ಯಾ ಭೂತೇಭಿಹಿ ವಿಜಾಯತ ಏತದ್ವಯಿ ತತ್, ಯಾವುದು ನಮ್ಮ ಹೃದಯ ಗುಹೆಯಲ್ಲಿದೆಯೋ, ಯಾವುದು ಪ್ರಪಂಚದಲ್ಲಿ ನಾನಾ ವಿಧವಾದ ಅವತಾರಗಳನ್ನು ತಾಳಿ
ಲೋಕದ ತಮೋಗುಣದ ನಿರಾಸ ಮಾಡಿ ಧರ್ಮದ ಉದ್ಧಾರ ಮಾಡಿದೆಯೋ ಅದೇ ಅದು ಮೂಲ ರೂಪದಲ್ಲಿ ಇರತಕ್ಕಂತ ಮೋಕ್ಷ ನಿಯಾಮಕವಾದ ರೂಪ ಅಂತ ಅಂದರೆ ಮೂಲ ರೂಪಕ್ಕೂ ನಮ್ಮ ಅಂತರ್ಯಾಮಿ ರೂಪಕ್ಕೂ ಅವತಾರ ರೂಪಕ್ಕೂ ವ್ಯತ್ಯಾಸ ಇಲ್ಲ ಇದು ಮೂರು ಏಕರೂಪವಾದದ್ದು ಅನ್ನುವಂತಹ ಮಾತನ್ನು ಹೇಳಿ ಅದನ್ನು ಹೇಗೆ ಧ್ಯಾನ ಮಾಡ್ತಾರೆ ಅಂತ ಎರಡು ವಿಧವಾಗಿ ಧ್ಯಾನ ಮಾಡ್ತಾರೆ ಒಂದು ಬಹಿಹಿ ಧ್ಯಾನ ಒಂದು ಅಂತಃ ಧ್ಯಾನ ಅಂತ ಅಂತರಂಗ ಧ್ಯಾನ ಬಹಿರಂಗ ಧ್ಯಾನ ಅಂತ ಬಹಿರಂಗ ಧ್ಯಾನ ಅನ್ನೋದು ಅಂದರೆ ಬಹಿರಂಗ ಪೂಜೆ ಅಂತ ಅರ್ಥ ಧ್ಯಾನ ಅಂತಂದರೆ ಅದು ಕರ್ಮದ ಮೂಲಕ ಅಥವಾ ಪೀಠದಲ್ಲಿ ಭಗವಂತನ ಪ್ರತೀಕವನ್ನಿಟ್ಟು ಯಜ್ಞಯಾಗಗಳನ್ನು ಮಾಡಿ ಈ ರೀತಿಯ ಕರ್ಮದ ಮೂಲಕ ಬಹಿರಂಗವಾದಂಥ ಆರಾಧನೆ ಮನಸ್ಸಿನಲ್ಲಿ ಭಗವಂತನ ಚಿಂತನ ಅನ್ನೋದು ಅಂತರಂಗದ ಪೂಜೆ ಈ ಎರಡು ಪೂಜೆಯನ್ನು ಕೂಡ ಮುಂದಿನ ಮಂತ್ರ ಹೇಳ್ತದೆ ಭಗವಂತನನ್ನು ಹೇಗೆ ಆರಾಧನೆ ಮಾಡಬೇಕು ಅಂತ ಅರಣ್ಯೋರ್ನಿಹಿತೋ ಜಾತವೇದಾಃ ಗರ್ಭ ಇವ ಸುಭೃತೋ ಗರ್ಭಿಣೀಭಿಃ ದಿವೇ ದಿವೇ ಈಡ್ಯೋ ಜಾಗೃವದ್ಭಿಃ ಹವಿಷ್ಮದ್ಭಿಃ ಮನುಷ್ಯೇಭಿಃ ಅಗ್ನಿಃ ಅಂತ ಈಗ ಇಷ್ಟರ ತನಕ ಬಂದ ಮಂತ್ರಗಳು 32 ಅಕ್ಷರದ ಅನುಷ್ಟುಪ್ ಛಂದಸ್ನಲ್ಲಿದ್ದವು ಪ್ರಾರಂಭದ ಎರಡು ಮಂತ್ರಗಳು ಮಾತ್ರ ಅನುಷ್ಟುಪ್ ಛಂದ ಪರಾಂಚಿಖಾನಿ ವ್ಯತನತ್ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್ ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಕ್ಷತ್ ಆವರ್ತ ಚಕ್ಷುಃ ಅಮೃತತ್ವಮಿಚ್ಛನ್ ಇದಾಗಲಿ ಅದರ ಮುಂದಿನ ಮಂತ್ರ ಎರಡು ಮೊದಲನೇ ಎರಡು ಮಂತ್ರಗಳು ಪರಾಚ ಕಾಮಾನ್ ಅನುಯಂತಿ ಬಾಲಾಃ ತೇ ಮೃತ್ಯೋರ್ಯಂತಿ ವಿತತಸ್ಯ ಪಾಶಂ ಅಥ ಧೀರಾಃ ಅಮೃತತ್ವಂ ವಿದಿತ್ವಾ ಧ್ರುವಂ ಅಧ್ರುವೇಶ್ವಿಹ ನ ಪ್ರಾರ್ಥಯಂತೆ ಈ ಎರಡು ಮಂತ್ರಗಳು 11 ಅಕ್ಷರದ ಪಾದಗಳು ನಾಲ್ಕು ಪಾದಗಳಲ್ಲಿ 44 ಅಕ್ಷರಗಳಿವೆ ಈ ಮಂತ್ರವೂ ಕೂಡ ಈಗ ಅರಣ್ಯೋರ್ನಿಹಿತೋ ಜಾತವೇದಾಃ ಗರ್ಭೈವ ಸುಭೃತೋ ಗರ್ಭಿಣೀಭಿ ಎನ್ನುವುದು 11 ಅಕ್ಷರದ ನಾಲ್ಕು ಪಾದಗಳಿರತಕ್ಕಂಥ ಮಂತ್ರ ಅಂದರೆ 44 ಅಕ್ಷರದ ಮಂತ್ರ ಅದರ ಮಧ್ಯದಲ್ಲಿ ನಾವು ನೋಡಿದ ಮಂತ್ರಗಳೆಲ್ಲ 8 ಅಕ್ಷರದ ನಾಲ್ಕು ಪಾದಗಳು 8 32 ಅಕ್ಷರದ ಮಂತ್ರ ಈ ಮಂತ್ರಗಳ ಹಿಂದೆ ಇರತಕ್ಕಂಥ ಛಂದೋಭಿಮಾನಿ ದೇವತೆಗಳ ಅನುಸಂಧಾನ ಅನ್ನುವುದು ವೇದಾಧ್ಯಯನದಲ್ಲಿ ಬಹಳ ಮುಖ್ಯ ಅನುಷ್ಟುಪ್ ಛಂದಸ್ಸು ಅದಕ್ಕೆ ಅನುಷ್ಟುಭ ಸೋಮ ಉಕ್ತೈರ್ಮಹಸ್ವಾನ್ ಅಂತ ಹೇಳ್ತಾರೆ ಋಗ್ವೇದದಲ್ಲಿ ಈ ಛಂದಸ್ಸು 11 ಅಕ್ಷರದ್ದು ಇದಕ್ಕೆ ತ್ರಿಷ್ಟುಪ್ ಛಂದಸ್ಸು ಅಂತ ಹೆಸರು 11 ಅಕ್ಷರದ ಛಂದಸ್ಸಿಗೆ ತ್ರಿಷ್ಟುಪು ಅಂತ ಅದಕ್ಕೆ ಅನುಷ್ಟುಪು ಅಂತ ಹೆಸರು ಆ ಅನುಷ್ಟುಪಿಗೆ ಅನುಷ್ಟುಭ ಸೋಮ ಉಕ್ತೈರ್ಮಹಸ್ವಾನ್ ಚಂದ್ರನ ಪತ್ನಿಯಾಗಿರತಕ್ಕಂಥ ರೋಹಿಣಿ ಅನುಷ್ಟುಪ್ ಛಂದಸ್ಸಿನ ದೇವತೆ ತ್ರಿಷ್ಟುಪ್ ಛಂದಸ್ಸಿಗೆ ಇಂದ್ರನ ಪತ್ನಿಯಾಗಿರತಕ್ಕಂಥ ಇಂದ್ರಸ್ಯ ತ್ರಿಷ್ಟುಭಿಹ ಭಾಗೋ ಅಹ್ನಃ ಅಂತ ಋಗ್ವೇದ ಇಂದ್ರ ಪತ್ನಿಯಾಗಿರತಕ್ಕಂಥ ಶಚಿ ದೇವತೆ ಹೀಗೆ ಅನುಷ್ಟುಪ್ಪು ಮತ್ತು ತ್ರಿಷ್ಟುಪ್ಪು ಈ ಎರಡು ಛಂದಸ್ಸುಗಳು ಇಲ್ಲಿ ಬಂದಿವೆ ಇದರ ಅಭಿಮಾನಿ ದೇವತೆಗಳು ಚಂದ್ರಪತ್ನಿ ಮತ್ತು ಇಂದ್ರಪತ್ನಿ ರೋಹಿಣಿ ಮತ್ತು ಶಚಿ ಈ ಮಂತ್ರದ ಅಭಿಮಾನಿ ದೇವತೆಗಳು ಮಂತ್ರವಾಚ್ಯನಾಗಿರತಕ್ಕ ಭಗವಂತ ಮಂತ್ರದ ಅಭಿಮಾನ ದೇವತೆಗಳು ಈಗ ನಾವು ನೋಡತಕ್ಕಂಥ ಮಂತ್ರ 11 ಅಕ್ಷರದ್ದು ಈ 11 ಅಕ್ಷರ ಅನ್ನೋದು ಏಕಾದಶ ರುದ್ರರಿಗೆ ಸಂಬಂಧಪಟ್ಟ ಛಂದಸ್ಸು ಹೌದು ಮುಂದಿನದ್ದು 12 ಅಕ್ಷರದ್ದು ಅದು ದ್ವಾದಶಾದಿತ್ಯರಿಗೆ ಸಂಬಂಧಪಟ್ಟದ್ದು ಈ 8 ಅಕ್ಷರದ್ದು ಮತ್ತು ಗಾಯತ್ರಿ ಕೂಡ ಗಾಯತ್ರಿಯಲ್ಲಿ 8 ಅಕ್ಷರದ 3 ಪಾದ ಅದು ಅಷ್ಟವಸುಗಳಿಗೆ ಸಂಬಂಧಪಟ್ಟ ಛಂದಸ್ಸು ಈಗ ಈ ಇಂದ್ರ ರುದ್ರನ ನಿಯಂತ್ರಣದಲ್ಲಿ ಇರುವವನಾದ್ದರಿಂದ ಇಂದ್ರಪತ್ನಿಯಿಂದ ನೇಮ್ಯವಾದ ಛಂದಸ್ಸು ಏಕಾದಶ ಅಕ್ಷರದ್ದು ಇರುತ್ತದೆ ಈ ಏಕಾದಶ ಅಕ್ಷರದ ಅಂದರೆ 11 ಅಕ್ಷರಗಳ 4 ಪಾದ 44 ಅಕ್ಷರಗಳು ಇಲ್ಲಿ ಪೂರ್ತಿ 44 ಅಕ್ಷರಗಳಿಲ್ಲ ನೀವು ಮತ್ತೆ ಅದನ್ನು ಬಿಡಿಸಿ ಹೇಳಬೇಕಾಗ್ತದೆ ಇದರಲ್ಲಿ ಅರಣ್ಯೋರ್ನಿಹಿತೋ ಜಾತವೇದಾಃ 10 ಅಕ್ಷರ ಇರುತ್ತದೆ ಅರಣ್ಯೋಹೋ ನಿಹಿತಃ ಜಾತವೇದಾಃ 10 ಅಕ್ಷರಗಳಿವೆ ಆದರೆ ಇದು 10 11 ಅರಣ್ಯೋಹೋ ನಿಹಿತೋ ಜಾತವೇದಾಃ ತತ್ಸವಿತುರುವರೇಣಿಯಂ ಹೇಳಿದ ಹಾಗೆ ಅರಣ್ಯೋಹೋ ನಿಹಿತೋ ಅರಣ್ಯ ಅನ್ನೋದನ್ನು ನೀಯ 2 ಅಕ್ಷರ ಮಾಡಬೇಕು 11 ಅಕ್ಷರ ಆಯಿತು ಆಮೇಲೆ ಮುಂದಿನದ್ದು ಗರ್ಭ ಇವ ಸುಭೃತೋ ಗರ್ಭಿಣಿ ಇಭಿಹಿ ಅಲ್ಲಿ 11 ಅಕ್ಷರ ಇದೆ ದಿವೇ ದಿವೇ ಈ ಇಡ್ಯೋ ಜಾಗೃವದ್ಭಿಹಿ ಅಂತ ಉಂಟು ಅಲ್ಲಿ 10 ಅಕ್ಷರ ಇರೋದು ಅದರಲ್ಲಿ ಈಡ್ಯ ಅನ್ನೋದನ್ನು ಈಡಿಯ 3 ಅಕ್ಷರ ಮಾಡಬೇಕು 11 ಅಕ್ಷರ ಆಗುತ್ತೆ ಹಾಗೆ ಕೊನೆಯದ್ದು ಹಾಗೆ ಮನುಷ್ಯ ಹವಿಷ್ಮದ್ಭಿಹಿ ಮನುಷ್ಯೇಭಿಹಿ ಅಗ್ನಿಹಿ ಅಂತ 10 ಅಕ್ಷರ ಇದೆ ಮನುಷ್ಯ ಅನ್ನೋದನ್ನು ಮನುಷ್ಯ ಅದು 4 ಅಕ್ಷರವಾಗಿ ತಗೊಂಡ್ರೆ 11 ಅಕ್ಷರ ಆಗುತ್ತೆ ಹೀಗೆ
ಕೆಲವು ಪಾದಗಳಲ್ಲಿ ಹತ್ತು ಅಕ್ಷರಗಳಿರ್ತವೆ, ಅದನ್ನು ವಿಶ್ಲೇಷಣೆ ಮಾಡಿ ಹನ್ನೊಂದು ಅಕ್ಷರ ಮಾಡಿಕೊಳ್ಬೇಕು. ಕೆಲವೊಮ್ಮೆ ಒಂದು ಅಕ್ಷರ ಕಮ್ಮಿಯ ಛಂದಸ್ಸು ಅಂತಲೂ ಇರ್ತದೆ, ಅಲ್ಲಿ ಅಕ್ಷರವನ್ನು ವಿಶ್ಲೇಷಣೆ ಮಾಡುವುದು ಬೇಡ, ಒಂದು ಅಕ್ಷರ ಕಮ್ಮಿಯ ಛಂದಸ್ಸು ಅದಕ್ಕೆ ನಿಚಿರ್ತ ಛಂದಸ್ಸು ಅಂತಾರೆ. ಹೀಗೆ ಈ ಛಂದಸ್ಸಿನ ಬಗ್ಗೆ ತಿಳಿದುಕೊಂಡ ಮೇಲೆ ನಮಗೆ ಪ್ರತಿಯೊಂದು ಮಂತ್ರದ ಋಷಿ ಛಂದಸ್ಸು ದೇವತೆ ಗೊತ್ತಿರಬೇಕು ಅಂತ. ಈಗ ಋಷಿ ಗೊತ್ತಿದೆ ನಮಗೆ, ಯಮ ಮತ್ತು ನಚಿಕೇತರೆ ಋಷಿಗಳಿದಕ್ಕೆ, ಆಮೇಲೆ ಕಠದ ವಂಶದ ಋಷಿಗಳು, ಕಾಟಕ ಶಾಖೆಯ ಪರಂಪರೆಯನ್ನು ಬೆಳೆಸಿ ಬಂದಂತಹ ಕಠ ಪರಂಪರೆಯ ಋಷಿಗಳು ಇದರ ಋಷಿಗಳು. ಆದರೆ ಇದರ ಅರ್ಥ ಭಗವಂತ, ಮೋಕ್ಷ ನಿಯಾಮಕನಾದ ಭಗವಂತ ದೇವತೆ, ಅದು ಗೊತ್ತಿದೆ. ಛಂದಸ್ಸು ಬೇರೆಯಾದಾಗ ಅದನ್ನು ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ಹೇಳಿದೆ ಈ ಮಂತ್ರದ ಛಂದಸ್ಸು ತ್ರಿಷ್ಟುಪ್ ಛಂದಸ್ಸು, ಹನ್ನೊಂದು ಅಕ್ಷರದ ಇಂದ್ರಪತ್ನಿಯಾದ ಶಚಿಯಿಂದ ನಿಯಂತ್ರಿತವಾದ ಛಂದಸ್ಸು. ಅರ್ಥಾತ್ ಈ ಛಂದಸ್ಸನ್ನು ನಾವು ಪಠನ ಮಾಡುವಾಗ ನಮ್ಮ ಬಾಯಿಯಿಂದ ಈ ಛಂದಸ್ಸನ್ನು ನುಡಿಸು ಅಂತ ಇಂದ್ರಪತ್ನಿಯಾದ ಶಚಿಯನ್ನು ಪ್ರಾರ್ಥಿಸಬೇಕು ಅಂತ ಅದರ ಅರ್ಥ. ನಾವು ಒಂದು ಮಂತ್ರ ಹೇಳುವಾಗ ಅಂತ ಮೇಲೆ ಛಂದಸ್ಸನ್ನು ಹೇಳುವಾಗ ಬಾಯಿಗೆ ಮುಟ್ತೇವೆ. ಅಂತರ್ಯಾಮಿ ಋಷಿಹಿ ದೇವಿ ಗಾಯತ್ರಿ ಛಂದ, ಋಷಿಹಿ ಅಂತ ಹೇಳುವ ತಲೆ ದೈವಿ ಗಾಯತ್ರಿ ಛಂದ ಅಥವಾ ಗಾಯತ್ರಿ ಛಂದ ಅನುಷ್ಠುಪ್ ಛಂದ ಏನೇ ಇಲ್ಲ, ಅದು ಬಾಯಿಯನ್ನು ಮುಟ್ಟೋದು. ಅರ್ಥಾತ್ ಆ ಛಂದೋಭಿಮಾನಿ ದೇವತೆ ನಮ್ಮ ಬಾಯಿಯಲ್ಲಿ ನೆಲೆಸಿ ಅದನ್ನು ನಮ್ಮಿಂದ ನುಡಿಸಲಿ ಅನ್ನುವ ಅನುಸಂಧಾನ ಬಾಯಿಯನ್ನು ಮುಟ್ಟೋದು. ಆಮೇಲೆ ದೇವತೆಯನ್ನು ಹೃದಯದಲ್ಲಿ ಧ್ಯಾನ ಮಾಡುವಾಗ ಪರಮಾತ್ಮ ದೇವತಾ ಅಂತ. ಹೀಗೆ ಇದರ ಛಂದೋಭಿಮಾನಿ ದೇವತೆಯನ್ನು ನಾವು ತ್ರಿಷ್ಟುಪ್ ಛಂದ ಅಂತ ಹೇಳಿ ಇಲ್ಲಿ ಬಾಯಿಯನ್ನು ಮುಟ್ಟೋದು. ಅರ್ಥ ತ್ರಿಷ್ಟುಪ್ ಛಂದ ಅನ್ನು ತ್ರಿಷ್ಟುಪ್ ಛಂದಸ್ಸಿಗೂ ಬಾಯಿಗೂ ಏನೂ ಸಂಬಂಧ ಇಲ್ಲ. ತ್ರಿಷ್ಟುಪ್ ಛಂದಸ್ಸಿನ ಅಭಿಮಾನಿ ದೇವತೆ ನಮ್ಮ ಬಾಯಿಯಿಂದ ಈ ಛಂದಸ್ಸನ್ನು ಅಬದ್ಧ ಇಲ್ಲದೆ ಸ್ವಚ್ಛವಾಗಿ ನುಡಿಸಲಿ ಅನ್ನುವ ಅನುಸಂಧಾನ. ಈ ಛಂದಸ್ಸಿನಲ್ಲಿ ಈಗ ಇನ್ನು ಋಷಿ ಛಂದಸ್ಸು ಗೊತ್ತಾಯಿತು, ದೇವತೆಯನ್ನು ಹೇಳತಕ್ಕ ಅರ್ಥ ನಾಲ್ಕನೆಯದು ತಿಳಿಬೇಕಾದ ಅರ್ಥ. ಋಷಿ ಛಂದಸ್ಸು ದೈವತ ಬ್ರಾಹ್ಮಣ ಅಂತ, ಬ್ರಾಹ್ಮಣ ಅಂದರೆ ಮಂತ್ರದ ಅರ್ಥ. ಇನ್ನು ನಾವು ನೋಡಬೇಕಾದ್ದು ಈ ಮಂತ್ರದ ಅರ್ಥ. ಇದೇನು ಹೇಳ್ತೀನಿ, ಅರಣ್ಯೋಹೋ ನಿಹಿತೋ ಜಾತವೇದಾಹ. ಮೇಲು ನೋಟಕ್ಕೆ ಇದು ಏನನ್ನು ಸ್ಪಷ್ಟವಾಗಿ ಏನನ್ನೂ ಹೇಳುವುದಿಲ್ಲ. ಅರಣಿಯಲ್ಲಿ ಬೆಂಕಿ ಇದೆ ಅಂದರು. ಅರಣ್ಯೋಹೋ ಜಾತವೇದಾಹ ನಿಹಿತ ಅನ್ನುವುದಕ್ಕೆ ಯಥಾವತ್ತಾಗಿ ಅರ್ಥ ಮಾಡಿದರೆ ಅರಣಿಯಲ್ಲಿ ಬೆಂಕಿ ಇದೆ, ಮತ್ತು ಅರಣಿ ಕಾಷ್ಠದಿಂದ ಮಥನ ಮಾಡಿ ಬೆಂಕಿಯನ್ನು ತೆಗೀತಿದ್ರು ಹಿಂದೆ ಯಜ್ಞ ಮಾಡುವವರು. ಹಾಗಾದರೆ ಮರದ ಆ ಕಾಷ್ಠದಲ್ಲಿ ಬೆಂಕಿ ಇದೆ, ಆದರೆ ಮಥನ ಮಾಡಿದ ಮೇಲೆ ಅದು ವ್ಯಕ್ತವಾಗ್ತದೆ, ಅಲ್ಲಿ ತನಕ ಕಾಣುವುದಿಲ್ಲ. ಅರಣ್ಯೋಹೋ ನಿಹಿತೋ ಜಾತವೇದಾಹ. ಅರಣ್ಯೋಹ ದ್ಯೋಚನ, ಎರಡು ಕಾಷ್ಠಗಳನ್ನು ಇಟ್ಟು ಅದನ್ನು ಮಥನ ತಿಕ್ಕುತ್ತಾರೆ. ಆ ಅರಣಿಯಲ್ಲಿ ಎರಡು ಕಾಷ್ಠಗಳಲ್ಲಿ ಜಾತವೇದಾಹ ನಿಹಿತ, ಭಗವಂತ ಅಗ್ನಿ ನೆಲೆಸಿದ್ದಾನೆ. ಹೇಗೆ ಅಂದರೆ ಗರ್ಭ ಇವ ಸುಭೃತೋ ಗರ್ಭಿಣೀಭಿ, ಗರ್ಭಿಣಿಯಾದ ಸ್ತ್ರೀಯ ಗರ್ಭದಲ್ಲಿ ಮಗು ಇರುವ ಹಾಗೆ ಎಂದು. ಅಂದರೆ ಹೊರಕ್ಕೆ ಕಾಣಿಸುವುದಿಲ್ಲ, ಆದರೆ ಇದೆ ಅನ್ನೋದು. ಹಾಗೆಯೇ ಹೊರಕ್ಕೆ ಅಗ್ನಿ ಕಾಣಿಸುವುದಿಲ್ಲ, ಅರಣಿಯಲ್ಲಿ ಇದೆ, ಅದು ಮಥನದಿಂದ ವ್ಯಕ್ತವಾಗುತ್ತೆ, ಪ್ರಸವದಿಂದ ಮಗು ವ್ಯಕ್ತವಾಗುವ ಹಾಗೆ ಅಂತ. ಇಷ್ಟೇ ಮೇಲುನೋಟಕ್ಕಿರುವ ಮಾತು. ಅರಣ್ಯೋಹೋ ನಿಹಿತೋ ಜಾತವೇದಾಹ ಗರ್ಭ ಇವ ಸುಭೃತೋ ಗರ್ಭಿಣೀಭಿ. ಹಾಗೆ ಅರಣಿಯಲ್ಲಿ ಅಡಗಿರುವಂಥ ಅಗ್ನಿಯನ್ನು ದಿವೇ ದಿವೇ ಈಡ್ಯ, ಪ್ರತಿ ದಿವಸವೂ ಸ್ತುತಿಸಬೇಕು, ಪ್ರತಿ ದಿವಸವೂ ಸ್ತೋತ್ರ ಮಾಡಬೇಕು, ಧ್ಯಾನ ಮಾಡಬೇಕು ಆ ಅಗ್ನಿಯನ್ನು. ಯಾರು ಸ್ತೋತ್ರ ಮಾಡ್ತಾರೆ ಅಂದರೆ ಈಡ್ಯ ಎಲ್ ಪ್ರತಿದಿನವೂ ಸ್ತುತನಾಗಿದ್ದಾನೆ ಅವ ಆ ಅಗ್ನಿ. ಯಾರಿಂದ? ಜಾಗೃವದ್ಭಿಹಿ ಹವಿಷ್ಮದ್ಭಿಹಿ ಮನುಷ್ಯೇಭಿ ಅಗ್ನಿಹಿ. ಜಾಗೃವದ್ಭಿಹಿ, ಎಚ್ಚರಾದವರು, ನಿದ್ರೆಯಿಂದ ಎಚ್ಚರಾದವರು ಆ ಬೆಂಕಿಯನ್ನು ಸ್ತೋತ್ರ ಮಾಡ್ತಾರೆ. ಮತ್ತು ಯಾವುದರಿಂದ ಸ್ತೋತ್ರ ಮಾಡ್ತಾರೆ? ಹವಿಷ್ಮದ್ಭಿಹಿ, ಹವಿಸ್ಸನ್ನು ಕೊಡುವ ಮೂಲಕ, ಅಗ್ನಯೇ ಸ್ವಾಹ, ಆಹುತಿಗಳನ್ನು ಅರ್ಪಿಸುವ ಮೂಲಕ. ಆಹುತಿಪ್ರದರಾದ ಮನುಷ್ಯರು, ಎಚ್ಚರಗೊಂಡ ಆಹುತಿಯನ್ನು ನೀಡುವ ಮನುಷ್ಯರಿಂದ ಈ ಅಗ್ನಿಯು ಪ್ರತಿದಿನವೂ ಸ್ತುತನಾಗಿದ್ದಾನೆ. ಇಷ್ಟೇ ಇರುವುದು ಈ ಮಂತ್ರದಲ್ಲಿ. ಅರಣಿಯಲ್ಲಿ ಬೆಂಕಿ ಇದೆ, ಗರ್ಭಿಣಿಯ ಹೊಟ್ಟೆಯ ಒಳಗೆ ಮಗು ಇರುವಂತೆ. ಎಚ್ಚರವಾದವರು ಆಹುತಿಯ ಮೂಲಕ, ಎಚ್ಚರಗೊಂಡ ಮನುಷ್ಯರು ಆಹುತಿಯ ಮೂಲಕ ಈ ಅಗ್ನಿಯನ್ನು ಪ್ರತಿದಿನವೂ ಸ್ತೋತ್ರ ಮಾಡುತ್ತಾರೆ. ಈ ಹಿಂದೆ ಬಂದಿರತಕ್ಕಂಥ ಭಗವಂತನ ಉಪಾಸನೆಗೂ ಈ ಮಂತ್ರಕ್ಕೂ ಏನೂ ಸಂಬಂಧ ಇಲ್ಲದ ಹಾಗೆ ಏನೋ ಒಂದು ಹೋಮ ಮಾಡತಕ್ಕಂಥ ಯಾಜ್ಞಿಕ ವಿಧಾನವನ್ನು ಹೇಳುವಂತೆ ಈ ಮಂತ್ರ ಇದೆ ಮೇಲುನೋಟಕ್ಕೆ. ಆದರೆ ಇದು ನಿಜವಾಗಿ ಹೇಳತಕ್ಕಂಥದ್ದು ಏನು ಅಂತಂದರೆ, ಅರಣಿ ಅಂತಂದರೆ ಅರಣಿ ಕಾಷ್ಠ ಅಲ್ಲ. ಅರಣಿಗಳು ಅಂದರೆ ಎರಡು ಅರಣಿಗಳು ಅಂದರೆ ಗುರು ಮತ್ತು ಶಿಷ್ಯ. ಜ್ಞಾನ ಮಾರ್ಗದಲ್ಲಿ ಅರಣಿ ಮಥನ ಅಂತಂದರೆ ಗುರು ಮತ್ತು ಶಿಷ್ಯ.
ಈ ಎರಡು ಅರಣ್ಯ ಕಾಷ್ಠಗಳ ಮಥನವಾಗುವಾಗ ಗುರು ಶಿಷ್ಯರ ಮಥನ ಅಂದರೆ ಶಾಸ್ತ್ರ ಚಿಂತನ, ಅದರ ಮೂಲಕ ಬೆಂಕಿ ಅಂದರೆ ಜ್ಞಾನದ ಬೆಂಕಿ ಉತ್ಪತ್ತಿಯಾಗತ್ತೆ. ಅಲ್ಲಿಯೂ ಬೆಂಕಿಯೇ ಉತ್ಪತ್ತಿ, ಜ್ಞಾನಾಗ್ನಿ. ಗುರು ಶಿಷ್ಯರ ಶಾಸ್ತ್ರ ಮಥನದಿಂದ ಆಗತಕ್ಕಂಥ ಬೆಂಕಿ ಅಂದರೆ ಭಗವಂತನ ಅರಿವು ಅನ್ನತಕ್ಕಂಥ ಬೆಂಕಿ, ಜ್ಞಾನಾಗ್ನಿ ಉತ್ಪನ್ನವಾಗ್ತದೆ ಅನ್ನುವುದು ಇಲ್ಲಿ ನಿಜವಾದ ಈ ಮಂತ್ರದ ಅರ್ಥ. ಅರಣಿ ಅಂದರೆ ಗುರು ಶಿಷ್ಯರು ಹೇಗೆ, ಅದಕ್ಕೆ ನಿರ್ವಚನ ಇದೆ. ಆರ್ಯತ ರಣಃ ಆಭ್ಯಾಂ ಇತಿ ಅರಣೌ. ಅರಣ ಅಂದರೆ ರಣ ಅಂತಂದರೆ ರಣಶಬ್ದಕ್ಕೆ ರಣಗತವು ರಣಶಬ್ದೇ ಅಂತ ಧಾತು, ಎರಡು ವಿಧವಾದ ಧಾತು ಇದೆ, ರಣಗತವು ಅಂತಿದೆ ರಣಶಬ್ದೇ ಅಂತ. ರಣತಿ ಅಂತಂದರೆ ಸದ್ದು ಮಾಡುತ್ತಾನೆ ಅಂತ ಅರ್ಥ ಸಂಸ್ಕೃತದಲ್ಲಿ. ಇವಾಗ ರಣ ಅಂತ ಯುದ್ಧಕ್ಕೆ ಹೆಸರು, ಕಾರಣ ಏನು ಅಂದರೆ ಬಹಳ ಗದ್ದಲ ಆಗುವ ಜಾಗ ಅಂತ. ಸದ್ದು ಯುದ್ಧ ಆಗುವಲ್ಲಿ ಕೋಲಾಹಲ, ಏನು ಕಿವಿ ಗಡಜುಕ್ಕುವಂಥ ಸದ್ದು. ಆ ಕಡೆಯಿಂದ ನಗಾರಿ ಬಾರಿಸಿದ್ರು, ಈ ಕಡೆಯಿಂದ ಕೊಂಬು ಕಹಳೆ ಅದೆಲ್ಲ ಅವರಿಗೆ ಬೇಕಾದ ಇನ್ಸ್ಟ್ರೂಮೆಂಟ್ ಬಾರಿಸಿದ್ದಾಯಿತು. ಆಮೇಲೆ ಯುದ್ಧದಲ್ಲಿ ಸಿಂಹನಾದ ಆಯುಧದ ಸದ್ದು, ಸತ್ತವನ ಚೀರಾಟ, ಹಾರಾಟ, ಹೋರಾಟ, ಒಟ್ಟು ಬರೇ ಸದ್ದು ಗದ್ದಲ. ಅದರಿಂದ ಯುದ್ಧಕ್ಕೆ ರಣ ಅಂತ ಹೇಳ್ತಾರೆ. ರಣ ಅಂದರೆ ರಣರಣಕ, ಸದ್ದುಗಳ ಒಟ್ಟು ಗದ್ದಲ ಅಂತ. ರಣ ಅಂದರೆ ಗದ್ದಲ, ಅದರಿಂದ ಯುದ್ಧ ಅನ್ನೋದಕ್ಕೆ ರಣ ಅಂತ ಹೇಳ್ತಾರೆ ಸಂಸ್ಥೆಯಲ್ಲಿ. ಅಂದರೆ ಶಬ್ದಗಳ ಒಂದು ಸಮಷ್ಟಿ ಶಬ್ದ ಕೋಲಾಹಲ. ಅನ್ನ ರಣ ಅಂತಂದರೆ ಶಬ್ದ ಅಂತ ಅರ್ಥ, ರಣಶಬ್ದೇ ಅಂತ ಧಾತು. ಯಾರು ರಣ್ಯತೆ ಎಲ್ಲ ಶಬ್ದಗಳಿಂದಲೂ ವಾಚ್ಯನಾಗಿದ್ದಾನೋ ಅವನು ರಣ. ಆಮೇಲೆ ರಣತಿ ಅನೇನೇತಿ ರಣಃ, ನಾವು ಶಬ್ದ ನುಡಿಯುವುದು, ಶಬ್ದಗಳನ್ನು ಮಾತನ್ನು ಆಡುವುದು ಯಾರಿಂದಲೋ ಅವನು ರಣ. ಇದನ್ನೇ ಯದ್ವಾಚ ಅನಭ್ಯುದಿತಂ ಯೇನ ವಾಗಭ್ಯುದ್ಯತೆ ತದೇವ ಬ್ರಹ್ಮತ್ವಂ ವಿಧಿನೇದಂ ಯದಿದಮುಪಾಸತೆ ಅಂತ ತಲವಕಾರ ಉಪನಿಷತ್ನಲ್ಲಿ ಹೇಳಿದರು. ಏನ ವಾಕ್ ಅಭ್ಯುದ್ಯತೆ, ಯಾವುದು ಮಾತನಾಡುವುದಕ್ಕೆ ಬಾಯಿಯನ್ನು ಅಪೇಕ್ಷಿಸುವುದಿಲ್ಲವೋ, ಯಾವುದನ್ನು ನಾವು ಶಬ್ದಗಳಿಂದ ಹೇಳಲಿಕ್ಕೆ ಆಗುವುದಿಲ್ಲವೋ, ಆದರೆ ಎಲ್ಲರೂ ತಮ್ಮ ಬಾಯಿಯಿಂದ ಶಬ್ದಗಳನ್ನು ಆಡುವುದು ಯಾರಿಂದಲೋ ಅದನ್ನು ಬ್ರಹ್ಮ ಅಂತ ತಿಳಿಯಂತ. ಆದ್ದರಿಂದ ರಣ್ಯತೆ ಇತಿ ರಣಃ, ರಣತಿ ಅನೇನೇತಿ ರಣಃ, ಎಲ್ಲ ಶಬ್ದಗಳಿಂದ ವಾಚ್ಯನಾದವನು ರಣ, ಮತ್ತು ಎಲ್ಲರೂ ಆಡುವ ಶಬ್ದಗಳನ್ನು ಒಳಗಿದ್ದು ನುಡಿಸುವವನು ರಣ. ಅಂದರೆ ರಣ ಅಂತಂದರೆ ನಮ್ಮ ಮಾತುಗಳನ್ನು ನಮ್ಮ ನಾಲಿಗೆಯಿಂದ ನುಡಿಸುವವನು ಅಂತ ಒಂದು ಅರ್ಥ, ಮತ್ತು ಎಲ್ಲ ಶಬ್ದಗಳಿಂದ ವಾಚ್ಯನಾದ ಸರ್ವಶಬ್ದವಾಚ್ಯನಾದ ಭಗವಂತ ಅಂತ ಇನ್ನೊಂದು ಅರ್ಥ. ಮತ್ತೊಂದು ರಣಗತವು, ರಣತಿ ಅಂದರೆ ಎಲ್ಲ ಕಡೆ ತುಂಬಿರುವವ, ಎಲ್ಲ ಕಡೆ ವ್ಯಾಪಿಸಿರುವವ, ಆಮ್ನಿ ಪ್ರೆಸೆಂಟು ಅಂತ ಅರ್ಥ. ಆಮೇಲೆ ರಣತಿ ಅನೇನ, ನಾವು ನಡೆದಾಡುವುದು ಒಳಗೆ ಅವನು ಇದ್ದದ್ದರಿಂದ ಆದ್ದರಿಂದ ರಣ. ನಮ್ಮ ಗತಿಯ ನಿಯಾಮಕ ಮತ್ತು ತಾನು ಎಲ್ಲ ಕಡೆ ಇರುವವ, ನಮ್ಮ ಮಾತಿಗೆ ನಿಯಾಮಕ, ತಾನು ಎಲ್ಲವನ್ನೂ ನುಡಿಯುವವ ಮತ್ತು ಎಲ್ಲ ಶಬ್ದಗಳಿಂದ ನುಡಿಯಲ್ಪಟ್ಟವ, ಇದು ರಣಶಬ್ದದ ಅರ್ಥ. ಅದರಿಂದ ರಣ ಅಂತಂದರೆ ನಿಜವಾಗಿ ಸರ್ವಶಬ್ದ. ಇನ್ನೊಂದು ರ ಅಂದರೆ ಆನಂದ, ನ ಅಂದರೆ ಬಲ, ಆನಂದ ಬಲ ಸ್ವರೂಪನಾದಮ, ಆದ್ದರಿಂದ ರಣ. ನಕಾರೋ ಬಲಂ, ರಂ ಅಂದರೆ ಆನಂದ, ಕ್ರೀಡೆ. ಹೀಗೆ ರಣಶಬ್ದ ಅನ್ನೋದು ಭಗವಂತನನ್ನು ಹೇಳುತ್ತೆ. ಅದರ ಅನಂತರ ರಣಶಬ್ದ ವಾಯುದೇವರನ್ನು ಹೇಳುತ್ತೆ. ಯಾಕೆಂದರೆ ಶಬ್ದ ರಣತಿ ಸದ್ದು ಕೇಳುವುದು, ಆಕಾಶದಲ್ಲಿ ಶಬ್ದ ಹುಟ್ಟಿದರೆ ಅದು ನಮ್ಮ ಕಿವಿಗೆ ಕೇಳುವುದು ವೈಬ್ರೇಷನ್ನ ಮೂಲಕ, ಆ ಶಬ್ದದ ತರಂಗಗಳು ಬರುವುದು ವಾಯುದೇವರಿಂದ. ಅಷ್ಟೇ ಅಲ್ಲ, ಒಳಕ್ಕೆ ಮನಃ ಕಾಯಾಗ್ನಿ ಮಾಹಂತಿ, ಮನಸ್ಸು ಒಂದು ಶಬ್ದವನ್ನು ಉಚ್ಚರಿಸಬೇಕು ಅಂತ ಬಯಸಿದಾಗ ಅದು ದೇಹದಲ್ಲಿರತಕ್ಕಂಥ ವೈಶ್ವಾನರ ಅಗ್ನಿಗೆ ಆ ಮೆಸೇಜನ್ನು ಕೊಡುತ್ತೆ. ಆ ಟೆಂಪರೇಚರ್, ಆ ಕಾಯಾಗ್ನಿಯಲ್ಲಿ ವೈಬ್ರೇಷನ್ ಸ್ಟಾರ್ಟ್ ಆಗ್ತದೆ. ಅದನ್ನು ವಾಯುದೇವರು ಸಪ್ರೇರೇತಿ ಮಾರುತಂ, ಮೇಲಿನಿಂದ ಗಾಳಿಯ ಪ್ರೆಷರು ಮೇಲುಮುಖವಾಗಿ ಬಂದು ಬಾಯಿಯಿಂದ ಆ ಪ್ರೆಷರು ಬೇರೆ ಬೇರೆ ರೀತಿಯಿಂದ ಬಂದಾಗ ಬೇರೆ ಬೇರೆ ಅಕ್ಷರವಾಗಿ ಉಚ್ಚಾರ ಆಗ್ತದೆ. ಹಾಗಾಗಿ ಉಚ್ಚಾರ ಮಾಡಲಿಕ್ಕೆ ಒಳಗಿನಿಂದ ಮಾರುತ ಬೇಕು, ಹೊರಗಿನಿಂದ ಶಬ್ದ ಕೇಳಲಿಕ್ಕೆ ಹೊರಗಿನಿಂದ ಮಾರುತ ಬೇಕು. ಆದ್ದರಿಂದ ಶಬ್ದವನ್ನು ನಾವು ಕೇಳುವುದಕ್ಕೆ ಕಾರಣ ಪುರುಷನಾದವ ರಣ ಅಂದರೆ ವಾಯುದೇವರು. ಆಮೇಲೆ ನಮಗೆ ದೇಹದೊಳಗೆ ಶಬ್ದ ಬರಬೇಕಾಗಿದ್ದರೆ, ಮಾತನಾಡಬೇಕಾಗಿದ್ದರೆ ಮೊದಲು ಕಾಯಾಗ್ನಿಮ್ ಆಹಂತಿ, ಒಳಗಿನಿಂದ ಟೆಂಪರೇಚರ್ ಇಲ್ಲದೇ ಇದ್ದರೆ ಮಾತು ಹೊರಡುವುದಿಲ್ಲ. ಆದ್ದರಿಂದ ಅಗ್ನಿಯು ಶಬ್ದಕ್ಕೆ ಕಾರಣ. ಆದ್ದರಿಂದ ರಣ ಅಂತ ಅನ್ನುವಂಥದ್ದು ಅಗ್ನಿ ಅನ್ನುವ ಅರ್ಥದಲ್ಲಿಯೂ ಇದೆ, ವಾಯು ಅನ್ನುವ ಅರ್ಥದಲ್ಲಿಯೂ ಇದೆ, ಮುಖ್ಯವಾದ ಅರ್ಥ ಭಗವಂತ ಅಂತ. ರಣಃ ಆರ್ಯತ, ಆ ರಣಿ ಉಂಟಲ್ಲ ಅಕಾರ ಅನ್ನೋದು ಆರ್ಯತ
ಅನ್ನುವುದರ ಅಬ್ರಿವಿಯೇಷನ್. ಆರ್ಯತ ಅಂದರೆ ತಿಳಿಯಲ್ಪಟ್ಟಿದೆ ಅಂತ ಅರ್ಥ. ರಣಃ ಆರ್ಯತ ಅಂದರೆ ಭಗವಂತನು ತಿಳಿಯಲ್ಪಟ್ಟಿದ್ದಾನೆ. ಯಾರಿಂದಲೋ? ಅವರು ಅರಣರು ಅಂದರೆ ಭಗವಂತನನ್ನು ಅರಿತವರು, ಭಗವತ್ ಜ್ಞಾನದ ದಾರಿಯಲ್ಲಿ ಸಾಗುವವರು, ಅಧ್ಯಾತ್ಮದ ದಾರಿಯಲ್ಲಿ ಸಾಗುವವರು ಅರಣರು. ಆ ವಿಶೇಷ ಆ ಅಕಾರಕ್ಕೆ ಇಕಾರ ಬಂದರೆ ನಿನ್ನೆ ಹೇಳಿದ್ದೆ ನಾನು ಅತಿಶಯ ಅಂತ ಅರ್ಥ ಅಂತ. ಅಂದರೆ ಪೂರ್ಣವಾಗಿ ನಿರಂತರವಾಗಿ ಅತಿಶಯವಾಗಿ ಭಗವಂತನ ಅರಿವಿನ ದಾರಿಯಲ್ಲಿ ನಿಂತವರು ಅರಣಿಗಳು, ಅಂದರೆ ಅಧ್ಯಾತ್ಮದ ಅಧ್ಯಯನದಲ್ಲಿ ತೊಡಗಿಕೊಂಡ ಗುರು ಶಿಷ್ಯರು. ಅದನ್ನ ಅರಣಿ ಅಂತಂದರೆ ಗುರು ಶಿಷ್ಯರು. ಈ ಅರಣಿಗಳಿಂದ ಅರಣ್ಯೋಹ ನಿಹಿತ, ಗುರುವಿನಲ್ಲೂ ಶಿಷ್ಯರಲ್ಲೂ ಇಬ್ಬರಲ್ಲೂ ಸನ್ನಿಹಿತನಾಗಿ ಭಗವಂತ ಅವರಿಗೆ ಜ್ಞಾನದ ಜಾಗೃತಿಯನ್ನು ಕೊಡ್ತಾ ಇದ್ದಾನೆ. ಅರಣ್ಯೋಹ ನಿಹಿತ, ಅದನ್ನೇ ಪ್ರಾರಂಭದಲ್ಲಿ ನಾವು ಪ್ರಾರ್ಥನೆ ಮಾಡೋದು ನೋಡಿ. ಸಹನೌ ಅವತು ಸಹನೌ ಭುನಕ್ತು ಅಂತ ಪ್ರಾರ್ಥನೆ ಮಾಡ್ತೇವೆ. ಸಹ ನೌ, ನೌ ಅಂದರೆ ನಮ್ಮಿಬ್ಬರನ್ನು ಜತೆಯಾಗಿ, ಅವತು ಅಂದರೆ ಪ್ರವೇಶಿಸಲಿ, ಯಾರು ಭಗವಂತ ನಮ್ಮಿಬ್ಬರ ಒಳಗು, ಇಬ್ಬರು ಅಂದರೆ ಗುರು ಮತ್ತು ಶಿಷ್ಯ, ಹೇಳುವವನು ಕೇಳುವವನು, ಹೇಳುವವನ ಒಳಗೆ ಪ್ರವೇಶಿಸಿ ಹೇಳುವ ಶಕ್ತಿಯನ್ನು ಕೊಡಲಿ, ಕೇಳುವವನ ಒಳಗೆ ಪ್ರವೇಶಿಸಿ ಕೇಳಿದ್ದು ಅರ್ಥವಾಗುವಂತೆ ಮಾಡಲಿ. ಇದು ಎರಡು ಕ್ರಿಯೆಯನ್ನು ಹೇಳುವವನು ಅವನೇ ಕೇಳುವವನು ಅವನೇ ಆಗಿ ಹೇಳುವ ಕೇಳುವವರ ಒಳಗೆ ಇದ್ದು, ಯಾಕೆಂದರೆ ಅವನಿಗೆ ಹೇಳುವವರು ಕೇಳುವವರು ಇಲ್ಲ, ಆದರೆ ಅವನಿಂದಲೇ ನಾವು ಹೇಳಬೇಕು, ಅವನಿಂದ ನಾವು ಕೇಳಬೇಕು. ಅವನೊಂದಿಗೆ ಯಾಕೆ ಕೇಳಿಕೊಳ್ಳಿ? ಯಾಕೆಂದರೆ ನಿನಗೆ ಹೇಳೋರು ಕೇಳೋರು ಇಲ್ಲ ಅಯ್ಯ, ನೀನು ಬಾರದೇದು ನಾವೇನು ಮಾಡಲಿಕ್ಕೆ ಉಂಟು? ನಮಗೆ ಹೇಳೋರು ಬೇಕು, ಕೇಳೋರು ಬೇಕು, ನಿನಗೆ ಹೇಳೋರು ಕೇಳೋರು ಇಲ್ಲ, ಆದರೆ ನೀನು ಹೇಳುವವರ ಒಳಗಿದ್ದು ಹೇಳಿಸು, ಕೇಳುವವರ ಒಳಗಿದ್ದು ಕೇಳಿಸು. ಅದನ್ನೇ ಅರಣ್ಯೋಹ ನಿಹಿತ, ಗುರುವಿನ ಒಳಗೆ ಮಾತ್ರ ಭಗವಂತ ಕೂತರು ಅಧ್ಯಯನ ಆಗುವುದಿಲ್ಲ. ಏಕೆಂದರೆ ಕೇಳಿದವನಿಗೆ ಅದರಲ್ಲಿ ಒಂದೋ ಅರ್ಥ ಆಗುವುದಿಲ್ಲ, ಒಂದೋ ನಂಬಿಕೆ ಬರುವುದಿಲ್ಲ, ಉಪಯೋಗಕ್ಕೆ ಬೀಳುವುದಿಲ್ಲ ಕೇಳಿದ್ದು. ಶಿಷ್ಯನಲ್ಲಿ ಮಾತ್ರ ಭಗವಂತ ಕೂತರೆ, ಗುರುವಿನಲ್ಲಿ ಕೂಡದೇ ಇದ್ದರೆ, ಗುರುವಿಗೆ ಹೇಳಲಿಕ್ಕೆ ಶಿಷ್ಯನಿಗೆ ಅರ್ಥವಾಗುವಂತೆ ಗುರುವಿಗೆ ಹೇಳಲಿಕ್ಕೆ ಬರುವುದಿಲ್ಲ, ಅಥವಾ ಶಿಷ್ಯನಿಗೆ ಅರ್ಥವಾಗುವಂತೆ ಹೇಳಬೇಕು ಅನ್ನುವಂಥ ಇಚ್ಛೆ ಇಲ್ಲದೆ ಏನಾದರೂ ದಾರಿ ತಪ್ಪಿಸಬಹುದು ಶಿಷ್ಯನನ್ನು. ಹಾಗಾಗಿ ಎರಡು ಕಡೆಯೂ ಭಗವಂತನ ಪೂರ್ಣ ಪ್ರಮಾಣದ ಸನ್ನಿಧಾನ ಇದ್ದಾಗ ಜ್ಞಾನ ಯಶಸ್ವಿಯಾಗತ್ತೆ ಎಂದರು. ಅರಣ್ಯೋಹ ನಿಹಿತ, ಈ ಗುರು ಶಿಷ್ಯರಲ್ಲಿ ಒಳಗಿನಿಂದ ಗೂಢವಾಗಿ ಭಗವಂತ ಕೂತಿದ್ದಾನೆ. ಅಂದರೆ ಎಲ್ಲರಲ್ಲಿಯೂ ಕೂತಿದ್ದಾನೆ, ಗುರು ಶಿಷ್ಯರಲ್ಲಿ ವಿಶೇಷ ಸನ್ನಿಧಾನ. ಕಾರಣ ಏನು? ಯದ್ಯದ್ ವಿಭೂತಿ ಮತ್ ಸತ್ವಂ ಶ್ರೀಮದ್ ಊರ್ಜಿತಮೇವ ತತ್ತದೇವ ಅವಗಚ್ಛತ್ವಂ ಮಮ ತೇಜೋಂಶ ಸಂಭವಂ ಅಂತ. ಜ್ಞಾನದ ವಿಶೇಷ ವಿಭೂತಿಯಾಗಿ ಅಲ್ಲಿದ್ದಾನೆ ಅಂತ ಅರ್ಥ. ಎಲ್ಲರಲ್ಲಿಯೂ ಭಗವಂತ ಇದ್ದಾನೆ. ಶುನಿಚೈವ ಶ್ವಪಾಕೇಚ, ನಾಯಿಯೊಳಗೂ ಇದ್ದಾನೆ, ನಾಯಿ ಮಾಂಸ ತಿನ್ನುವನೊಳಗೂ ಇದ್ದಾನೆ. ಆದರೆ ಜ್ಞಾನದ ಸಾಧನೆ ಮಾಡುವವರಲ್ಲಿ ವಿಶೇಷ ಜ್ಞಾನರೂಪದಿಂದ ವಿಶೇಷತಃ ಸನ್ನಿಧಾನವಾಗಿದ್ದಾನೆ. ಗುರು ಶಿಷ್ಯರಲ್ಲಿ ಭಗವಂತ ನೆಲೆಸಿದ್ದಾನೆ. ಅವನಿಗೆ ಒಂದು ಹೊಸ ಹೆಸರು ಹೇಳಿದರು, ಜಾತವೇದಾಹ ಅಂತ. ಅಂದರೆ ಅರಣಿ ಕಾಷ್ಠದಲ್ಲಿ ಜಾತವೇದ ಅಂದರೆ ಬೆಂಕಿ ಅಂತ ಅರ್ಥ. ಜಾತವೇದಾಹ ಅನ್ನೋದಕ್ಕೆ ಇವತ್ತು ಲೆಕ್ಸಿಕನ್ ಮೀನಿಂಗು ಬೆಂಕಿ ಅಂತ. ಆ ಬೆಂಕಿ ಅಷ್ಟೇ ಅಲ್ಲ, ಇಲ್ಲಿ ಭಗವಂತ ಅಂತ ಅರ್ಥ. ಜಾತವೇದಾಹ ಅಂದರೆ ಏನು ಅರ್ಥ? ಶಬ್ದದ ನಿರ್ವಚನ ಏನು ಅಂದರೆ, ಜಾತಂ ಜಾತಂ ವೇತ್ತೀತಿ ಜಾತವೇದಾಹ ಅಂತ. ಯಾವುದು ಯಾವುದು ಇದೆಯೋ ಅದು ಎಲ್ಲವನ್ನೂ ತಿಳಿದವನು ಅಂತ. ಆಮ್ನಿಷಿಯಂಟು ಅಂತ ಜಾತವೇದಾಹ. ಈ ಅಗ್ನಿ ಅಲ್ಲ, ಅದು ಅವನೇ. ಜಾತಂ ಜಾತಂ ವೇತ್ತಿ, ಏನು ಇದೆಯೋ, ಜಾತ ಅಂದರೆ ಅಭಿವ್ಯಕ್ತವಾದದ್ದು, ಇರುವಂಥದ್ದು, ಏನೇನು ಸೃಷ್ಟಿಯಾಗಿದೆಯೋ ಅದು ಎಲ್ಲವನ್ನೂ ಪೂರ್ಣವಾಗಿ ತಿಳಿದವನು ಅವನೊಬ್ಬನೇ. ಆದ್ದರಿಂದ ಜಾತವಾದ್ದನ್ನು ಯಾರು? ವೇದ. ವೇದ ಅಂದರೆ ತಿಳಿದಿದ್ದಾನೆ ಅವನು. ಜಾತವೇದಾಹ, ಏನೇನು ಹುಟ್ಟಿದೆಯೋ ಏನೇನು ಇದೆಯೋ ಅದು ಎಲ್ಲವನ್ನೂ ತಿಳಿದವನು. ಆಮೇಲೆ ಮತ್ತೊಂದು, ಜಾತಂ ಜಾತಂ ವೇದಯತೀತಿ ಜಾತವೇದಾಹ, ಪ್ರತಿಯೊಂದು ಹುಟ್ಟಿದ ವಸ್ತುವನ್ನು ಕೂಡ ನಮಗೆ ತಿಳಿಸಿಕೊಡುವವನು ಅವನು. ತಿಳಿದವನು ಮತ್ತು ವೇದ ಅಂದರೆ ತಿಳಿದಿದ್ದಾನೆ, ವೇದಯತಿ ಅಂದರೆ ತಿಳಿಸುತ್ತಾನೆ. ಯಾವುದು ಇದೆಯೋ ಅದರ ಅರಿವು ನಮಗೆ ಬರಬೇಕಾಗಿದ್ದರೂ ಅವನ ಅರಿವು ಕೊಡಬೇಕಲ್ಲ, ನಾವು ಇಲ್ಲದಿದ್ದರೆ ಅದರ ಬಗ್ಗೆ ಕುರುಡರಾಗಿಯೇ ಇದ್ದು ಬಿಡ್ತೇವೆ. ಒಂದು ವಸ್ತು ಇರೋದು ಮುಖ್ಯ ಅಲ್ಲ, ಅದು ಇರೋದು ನಮಗೆ ಗೊತ್ತಿರೋದು ಮುಖ್ಯ. ಇರವಿನ ಅರಿವು ಅವನು ಕೊಡದೇ ಇದ್ದರೆ ನಾವು ಜ್ಞಾನ ದರಿದ್ರರಾಗಿ ಬಿಡ್ತೇವೆ. ಅದಕ್ಕೆ ಮೊದಲು ಜಾತಂ, ಅದಕ್ಕೆ ಇರವು ಕೊಟ್ಟ, ಆ ಇರುವ ವಸ್ತುವಿನ ಅರಿವು ನಮಗೆ ಕೊಟ್ಟ. ಜಾತಂ ಜಾತಂ ವೇದಯತೀತಿ ಜಾತವೇದಾಹ. ಆಮೇಲೆ ಇದು ವೇದ ಅಂದರೆ ಇಲ್ಲಿ ವೇದಃ ಮತ್ತು ವೇದಾಹ. ವೇದಃ ಅನ್ನೋದು ಅಕಾರಾಂತವಾದ ಒಂದು ಶಬ್ದ ಇದೆ, ಆಮೇಲೆ ವೇದಃ ಅನ್ನೋದು ಸಕಾರಾಂತವಾದ ಒಂದು ಶಬ್ದ ಇದೆ. ಒಂದು ಪುಲ್ಲಿಂಗ, ಒಂದು ನಪುಂಸಕಲಿಂಗ.
ಅಕಾರಾಂತವಾದ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ವೇದ ಜ್ಞಾನ ಸಾಧನವಾಗಿರತಕ್ಕಂಥ ಶ್ರುತಿಗಳು ಅಂತ ಅರ್ಥ. ವೇದ ವೇದಸಿ ವೇದಾಂಸಿ ಸಕಾರಾಂತವಾದ ನಪುಂಸಕವಾದ ಒಂದು ವೇದಸ್ಸು ಶಬ್ದ ಇದೆ, ಅದಕ್ಕೆ ವೆಲ್ತ್ ಅಂತ ಅರ್ಥ, ಸಂಪತ್ತು ಅಂತ. ನಿಮಗೆ ಈ ಪ್ರಯೋಗ ಕಠೋಪನಿಷತ್ನಲ್ಲೇ ಮೊದಲು ಬಂದಿದೆ. ಉಷನ್ಹವೈ ವಾಜಶ್ರವಾಹ ಸರ್ವ ವೇದ ಸಂ ದದೌ. ಸರ್ವ ವೇದ ಸಂ ಅಂದರೆ ಸಮಸ್ತ ಸಂಪತ್ತನ್ನು ದಾನ ಮಾಡಿದ ಅಂತ. ವೇದಸ್ಸು ಅಂದರೆ ವೆಲ್ತ್, ಮಟೀರಿಯಲ್ ವೆಲ್ತ್. ಹಾಗಾದರೆ ವೇದ ಅಂದರೆ ಸ್ಪಿರಿಚುವಲ್ ವೆಲ್ತ್. ಅದೇ ನಪುಂಸಕಲಿಂಗ ಆದಾಗ ಅದು ಮಟೀರಿಯಲ್ ವೆಲ್ತನ್ನು ಹೇಳುತ್ತೆ. ಆದ್ದರಿಂದ ಎಲ್ಲ ವೇದಸ್ಸು ಅಂದರೆ ಈ ಪ್ರಪಂಚದ ಪ್ರಪಂಚರೂಪವಾದಂಥ ಈ ಭೌತಿಕ ಪ್ರಪಂಚರೂಪವಾದ ಸಮಸ್ತ ಸಂಪತ್ತು ಕೂಡ ಯಾರಿಂದ ಜಾತವಾಯಿತೋ, ಅಂದರೆ ಈ ಸಂಪತ್ತಿಗೆ ಒಡೆಯ ಯಾರು ಅಂದರೆ ಅದರ ಅರ್ಥ ಏನೇನು ಈ ಸಂಪತ್ತು ಇದೆ ಅದು ಎಲ್ಲವೂ ಅವನ ಸಂಪತ್ತು. ಜಾತ ವೇದಾಹ ಏನ ಜಾತ, ವೇದ ಅಂದರೆ ಸಂಪತ್ತು. ಈ ಜಗತ್ತಿನಲ್ಲಿ ಬರೀ ಜ್ಞಾನ ಅಷ್ಟೇ ಅಲ್ಲ, ಏನು ವಸ್ತು ಒಡವೆ ಅಂತಿದೆ ಅದು ಎಲ್ಲವೂ ಈಶಾವಾಸ್ಯಮಿದಂ ಸರ್ವಂ, ಅದು ಅವನ ಸೊತ್ತು, ನಾವು ಅದರ ಆ ಸಂಪತ್ತಿನ ಒಡೆಯರಲ್ಲ ಅನ್ನುವುದು ಇನ್ನೊಂದು ಅರ್ಥ ಜಾತವೇದಾಹ ಅನ್ನುವುದಕ್ಕೆ. ಎಲ್ಲ ವೇದಸ್ಸು ಎಲ್ಲ ಸಂಪತ್ತು ಯಾರಿಂದ ಜಾತವಾಯಿತು ಅಂದರೆ ಒಂದು ಸ್ಪಿರಿಚುವಲ್ ವೆಲ್ತು ಮತ್ತೊಂದು ಮಟೀರಿಯಲ್ ವೆಲ್ತು. ಆಮೇಲೆ ಜಾತಾಹ ವೇದಾಹ ಏನ, ಸಮಸ್ತ ವೈದಿಕ ಸಾಹಿತ್ಯವು ಯಾರಿಂದ ಅಭಿವ್ಯಕ್ತವಾಯಿತು ಅವನು ಜಾತವೇದ. ಏಕೆಂದರೆ ತೇನೇ ಬ್ರಹ್ಮ ಹೃದಯಾದಿ ಕವಯೇ, ಮೊಟ್ಟ ಮೊದಲು ಹಯಗ್ರೀವ ರೂಪದಿಂದ ಬ್ರಹ್ಮದೇವರಿಗೆ ಸಮಸ್ತ ವೇದವನ್ನು ಆವಿರ್ಭಾವಗೊಳಿಸಿದವನು ಭಗವಂತ. ಹಯಗ್ರೀವಾದಿಮಾಹ ವಿದ್ಯಾಹ ಯಸ್ಯ ನಿಶ್ವಸಿತಂ ವೇದಾಹ ಅಸ್ಯ ಮಹತೋಭೂತಸ್ಯ ನಿಶ್ವಸಿತಮೇ ತದ್ಯದೃಗ್ವೇದೋ ಯಜುರ್ವೇದ ಸಾಮವೇದೋ ಅಥರ್ವವೇದಃ ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದಃ. ಹೀಗೆ ಸಮಸ್ತ ವೇದಗಳು ಭಗವಂತನಿಂದ ಜಾತವಾದವುಗಳು. ಜಾತವಾಗುವುದು ಅಂದರೆ ಹುಟ್ಟಿದ್ದಲ್ಲ, ಜನಿ ಪ್ರಾದುರ್ಭಾವೆ ಅಂತ ಶಬ್ದಕ್ಕೆ ಹುಟ್ಟುವುದನ್ನು ಅರ್ಥವೇ ಇಲ್ಲ. ಜಾತ ಅಂದರೆ ಅಭಿವ್ಯಕ್ತ ಪ್ರಾದುರ್ಭಾವಗೊಂಡದ್ದು ಅಂತಲೇ ಅರ್ಥ ಇರುವುದು ಸಂಸ್ಕೃತದಲ್ಲಿ. ಜನನ ಅಂದರೆ ಸಂಸ್ಕೃತದಲ್ಲಿ ಹುಟ್ಟುವುದಲ್ವೇ ಇಲ್ಲ. ಜನನ ಅಂದರೆ ಕಾಣದೇ ಇದ್ದದ್ದು ಕಾಣಿಸುವುದು ಅಷ್ಟೇ. ಈಗ ಒಂದು ಮಗು ಹುಟ್ಟಿತು ಅಂತಂದರೆ ಏನು, ಅದು ಮೊದಲು ಕಾಣದೇ ಇತ್ತು ಜೀವಸ್ವರೂಪ, ಅದಕ್ಕೆ ಶರೀರ ಬಂದು ಕಾಣಿಸಿಕೊಂಡಿತು ಅಷ್ಟೇ. ಹುಟ್ಟುವುದು ಅನ್ನುವುದಕ್ಕೆ ಸಂಸ್ಕೃತದಲ್ಲಿ ಪ್ರಾದುರ್ಭಾವ ಅಂತ, ಜನನ ಅಂದರೆ ಪ್ರಾದುರ್ಭಾವ. ಹಾಗಾಗಿ ಇಲ್ಲದೇ ಇದ್ದದ್ದು ಆಗುವುದು ಅನ್ನುವ ಅರ್ಥವೇ ಇಲ್ಲ ಸಂಸ್ಥೆಯಲ್ಲಿ ಜನನ ಅನ್ನೋದಕ್ಕೆ, ಇದ್ದದ್ದು ಕಾಣಿಸಿಕೊಳ್ಳುವುದು. ಅಂದರೆ ಘಟ ಜಾತ ಅಂತ ಹೇಳ್ತೇವೆ ನಾವು, ಮಡಕೆ ಹುಟ್ಟಿತು ಅಂತ. ಅಲ್ಲಿಯೂ ಕೂಡ ಅವರು ಹೇಳೋದು ಜನನ ಅಂದರೆ ಕಾಣಿಸಿಕೊಳ್ಳುವುದು, ಯಾಕೆಂದರೆ ಅಲ್ಲಿ ಇಲ್ಲದೇ ಇದ್ದದ್ದು ಹುಟ್ಟಿದ್ದಲ್ಲ, ಇಲ್ಲದೇ ಇದ್ದದ್ದು ಕಾಣಿಸಿಕೊಂಡದ್ದು. ಅಲ್ಲಿ ಕೂಡ ಮಡಕೆಯಲ್ಲಿ ಕೂಡ ಇಲ್ಲದೇ ಇದ್ದದ್ದು ಹುಟ್ಟಿದ್ದಲ್ಲ, ಇಲ್ಲದೇ ಇದ್ದದ್ದು ಕಾಣಿಸಿಕೊಂಡದ್ದು. ಯಾಕೆಂದರೆ ಮಡಕೆ ಆಗುವ ಮುಂಚೆ ಮಡಕೆಯಲ್ಲಿ ಏನೇನಿತ್ತು ಅದೆಲ್ಲವೂ ಇತ್ತು. ಮೊದಲು ಕೂಡ ಹೊಸತು ಏನು, ಮಣ್ಣು ಇತ್ತು, ನೀರು ಮಣ್ಣು ಬೆರೆಸಿದ. ಹಾಗಾದರೆ ಇಲ್ಲದೇ ಇದ್ದದ್ದು ಯಾವುದು, ಆಕಾರ ಮಾತ್ರ, ವಸ್ತು ಅಲ್ಲ. ಫಾರ್ಮ್ ವಾಸ್ ನಾಟ್ ದೇರ್ ಬಟ್ ದ ಕಂಟೆಂಟ್ ವಾಸ್ ದೇರ್. ಎಲ್ಲವೂ ಇತ್ತು, ಮಣ್ಣು ಇತ್ತು, ನೀರು ಇತ್ತು, ಅದು ಒಟ್ಟಾಗಿ ಒಂದು ಆಕಾರ ಇರಲಿಲ್ಲ. ಹಾಗಾದರೆ ಆಕಾರ ಬಂದಾಗ ಕಾಣಿಸಿತು, ಇಲ್ಲದೇ ಇದ್ದದ್ದು ಕಾಣಿಸಿತು ಮತ್ತೆ ಆಕಾರ ಹೊರತು ಇಲ್ಲದೇ ಇದ್ದದ್ದು ಯಾವುದೋ ಒಂದು ವಸ್ತು ಹುಟ್ಟಲಿಲ್ಲ. ಆದ್ದರಿಂದ ಸಂಸ್ಕೃತದಲ್ಲಿ ಇಲ್ಲದೇ ಇದ್ದದ್ದು ಹುಟ್ಟಿತು ಅನ್ನುವ ಅರ್ಥಕ್ಕೆ ಶಬ್ದವೇ ಇಲ್ಲ. ಜನನ ಅಂತ, ಜನನ ಅಂದರೆ ಪ್ರಾದುರ್ಭಾವ, ಇಲ್ಲದೇ ಇದ್ದದ್ದು ಬಂದು ಕಾಣಿಸಿಕೊಳ್ಳುವುದು. ದೇಹ ಅನ್ನುವುದು ಇಲ್ಲದೇ ಇದ್ದದ್ದು ಬಂತು, ಅದರಿಂದ ಹುಟ್ಟಿದ ಜನನ. ಹಾಗೆ ಇಲ್ಲದೇ ಇದ್ದ ಆಕಾರ ಬಂತು, ಅದರಿಂದ ಹುಟ್ಟಿತು ಅಂತೇವೆ ನಾವು. ಹಾಗೆ ವೇದ ಯಾರಿಂದ ವೇದಗಳು ಹುಟ್ಟಿದವೋ ಅಂದರೆ ಪ್ರಾದುರ್ಭಾವಗೊಂಡವೋ ಆವಿಷ್ಕಾರಗೊಂಡವೋ ಅವನು ಜಾತವೇದಾಹ. ಮತ್ತು ವೇದಗಳಿಂದ ಜಾತ, ಯಾರು ವೇದಗಳ ಮೂಲಕ ಆವಿಷ್ಕಾರಗೊಂಡನೋ ಅವನು ಜಾತವೇದಾಹ. ಯಾರಿಂದ ವೇದಗಳು ಆವಿಷ್ಕಾರಗೊಂಡವೋ ಅವನೂ ಜಾತವೇದಾಹ. ಯಾರು ವೇದಗಳು ಯಾರನ್ನು ಆವಿಷ್ಕಾರಗೊಳಿಸಿದವೋ ಅಂದರೆ ಅವನು ತಿಳಿಯಬೇಕಾದ ಮಾಧ್ಯಮ ಯಾವುದು, ವೇದಗಳೇ. ವೇದಾಹ್ಯೇ ವೈ ನಂ ವೇದಯಂತಿ ತಸ್ಮಾದಾಹುರು ವೇದಾಹ ಇತಿ ನೇಂದ್ರಿಯಾಣಿ ನಾನುಮಾನಂ. ಭಗವಂತನನ್ನು ತಿಳಿಸುವಂಥ ಸಾಧನೆ ಯಾವುದು ಅಂದರೆ ನೇಂದ್ರಿಯಾಣಿ ನಾನುಮಾನಂ. ಕಣ್ಣಿನಿಂದ ಅವನನ್ನು ಕಾಣಲಾರಿರಿ, ಲಾಜಿಕ್ಕಿನಿಂದ ಅವನನ್ನು ಪ್ರೂವ್ ಮಾಡಲಾರಿರಿ, ಮತ್ತು ಅವನನ್ನು ತಿಳಿಲಿಕ್ಕಿರುವ ಸಾಧನ ವೇದಾಹ್ಯೇ ವೈ ನಂ ವೇದಯಂತಿ. ವೇದಗಳು ಮಾತ್ರವೇ ಅವನನ್ನು ತಿಳಿಸ್ತವೆ, ಅದಕ್ಕೋಸ್ಕರವೇ ಅವುಗಳಿಗೆ ವೇದ ಅಂತ ಹೆಸರು. ಅಂದರೆ ಭಗವಂತನನ್ನು ತಿಳಿಸುವವುಗಳು ಅಂತಲೇ ಅರ್ಥ ಆದ ಶಬ್ದಕ್ಕೆ. ಆದ್ದರಿಂದ ಯಾರು ವೇದಗಳಿಂದ ಜಾತನಾದನೋ, ಜಾತನಾಗುವುದು ಅಂದರೆ ತಿಳಿಯಲ್ಪಡುವುದು, ಅಭಿವ್ಯಕ್ತನಾಗುವುದು. ವೇದಗಳಿಂದ ವೇದ್ಯನಾದವ, ವೇದಗಳನ್ನು ಅಭಿವ್ಯಕ್ತಗೊಳಿಸಿದವ,
ಈ ಕಾರಣದಿಂದಲೂ ಅವನನ್ನು ಜಾತವೇದಾಹ ಅಂತ ಹೇಳ್ತಾರೆ. ಅಗ್ನಿಗೂ ಯಾಕೆ ಗೊತ್ತುಂಟ? ಅಗ್ನಿ ಋಗ್ವೇದ, ಋಗ್ವೇದವು ಅಗ್ನಿಯಿಂದ ಅಭಿವ್ಯಕ್ತ, ಅನಂತರ ಅಗ್ನಿಯು ಋಗ್ವೇದದ ಅಭಿಮಾನ ದೇವತೆ, ಅಂದ ಅವನು ಜಾತವೇದ ಆದ. ನಿಜವಾಗಿ ಜಾತವೇದಸ್ ಅಂತಕ್ಕ ಶಬ್ದ ಹೀಗೆ ಇಷ್ಟೆಲ್ಲ ಅರ್ಥಗಳಿಂದ ಭಗವತ್ ಪರವಾದ ಇದ್ದದ್ದನ್ನೆಲ್ಲ ತಿಳಿದವನು, ಇರುವುದನ್ನು ನಮಗೆ ತಿಳಿಸುವವನು, ಜ್ಞಾನಗಳ ನಮಗೆ ಜ್ಞಾನವನ್ನು ಕೊಡುವವನು, ಮತ್ತು ಈ ಪ್ರಪಂಚದಲ್ಲಿರತಕ್ಕ ಸಮಸ್ತ ವಸ್ತುಗಳ ಒಡೆಯ, ವೇದಗಳಿಂದ ವ್ಯಕ್ತನಾದವ ಮತ್ತು ವೇದಗಳನ್ನು ಅಭಿವ್ಯಕ್ತಗೊಳಿಸಿದವ. ಈ ಎಲ್ಲ ಅರ್ಥಗಳಿಂದ ಜಾತವೇದಸ್ ಶಬ್ದವಾಚ್ಯನಾದಂಥವ ಭಗವಂತ. ಮತ್ತು ನಿಜವಾಗಿ ಗುರು ಶಿಷ್ಯರ ಒಳಗೆ ಇರತಕ್ಕವ, ಅವನು ಗುರು ಶಿಷ್ಯರುಗಳು ನಡೆಸಿದ ವೇದಾಧ್ಯಯನದಿಂದ ಜಾತವೇ ಆದನವ. ಆದ್ದರಿಂದ ಅವನು ನಿಜವಾಗಿಯೂ ಜಾತವೇದಾಹ ಅನ್ನೋದು ಅನ್ವರ್ಥ. ಗುರು ಶಿಷ್ಯರು ಭಗವಂತನ ಮಥನ ಮಾಡಲಿಕ್ಕೆ ಬಳಸಿದ್ದು ಯಾವುದನ್ನು? ಒಳಗಿನಿಂದ ಅರಣಿ ಯಾವುದು? ನಿಜವಾಗಿ ಅರಣ್ಯ ಕಾಷ್ಠ ಯಾವುದು ಅಂದರೆ ವೈದಿಕ ಸಾಹಿತ್ಯವೇ. ವೇದ ಸಾಹಿತ್ಯದ ಅನ್ನು ಅರಣ್ಯಲ್ಲ ಅದು. ಒಂದು ದೃಷ್ಟಿಯಿಂದ ಈಗ ನಾವು ಕಡೆಯುವುದಕ್ಕೆ ಮಥನ ಇದೆ. ಈ ಎರಡು ಗುರುವಿನ ಹೃದಯ, ಗುರುವಿನ ಮನಸ್ಸು, ಶಿಷ್ಯನ ಮನಸ್ಸು ಅನ್ನೋದು ಎರಡು ಅರಣಿಗಳಾದರೆ ಅದರ ಮಥನಕ್ಕೆ ಬಳಸಿರತಕ್ಕಂಥ ಸಾಧನ ವೇದ. ಆದ್ದರಿಂದ ಆ ವೇದಗಳ ಮೂಲಕ ಈ ಅರಣಿಯಲ್ಲಿ ಅವನು ಅಭಿವ್ಯಕ್ತನಾದ. ಆದ್ದರಿಂದ ಜಾತ ವೇದಾಹ ಅಂತಂದು ಅರಣ್ಯೋರ್ನಿಹಿತೋ ಜಾತವೇದಾಹ ಗರ್ಭ ಇವ ಸುಹೃತೋ ಗರ್ಭಿಣೀಭಿ. ಆದ್ದರಿಂದ ಪ್ರತಿಯೊಬ್ಬ ಜ್ಞಾನಿಯೂ ಅವನು ಗರ್ಭಿಣಿಯಂತೆ. ಯಾಕೆಂದರೆ ಒಳಗಿನಿಂದ ಭಗವಂತನ ಅರಿವು ತುಂಬಿಕೊಂಡಿದೆ. ಅದು ಏನಾಗುತ್ತೆ ಅಂದರೆ ಅದು ಮಹಾ ಗರ್ಭಿಣಿಯ ಪ್ರಸವ ವೇದನೆಗಿಂತ ಭಯಾನಕವಾದ ವೇದನೆ ಅದು. ಅದು ಡೆಲಿವರಿ ಆಗಬೇಕು, ಇಲ್ಲದ ಒಳಗಿಂದ ಅದು ಸಂಕಟ ಆಗುತ್ತೆ. ಅದನ್ನು ಇನ್ನೊಬ್ಬರಿಗೆ ಕೊಡಬೇಕು ಅಂತ ಕೇಳುವವರು ಸಿಗದೇ ಇದ್ದಾಗ ಅದು 10 ತಿಂಗಳಾದರೂ ಡೆಲಿವರಿ ಆಗದೇ ಇದ್ದರೆ ಎಂಥ ವೇದನೆಯೋ ಅಂಥ ವೇದನೆ ಅದು. ಅದನ್ನ ಭಗವಂತನ ಅರಿವು ಒಳಗೆ ತುಂಬಿದಾಗ ಅದನ್ನು ಇನ್ನೊಬ್ಬರಿಗೆ ಕೊಡಬೇಕು ಅನ್ನೋ ತುಡಿತ. ಅದಕ್ಕೋಸ್ಕರ ಅದು ಗರ್ಭೈವ ಅಂತ. ಅದು ಒಳಗೆ ಇರಲಿಕ್ಕೆ ಇರೋದಲ್ಲ, ಅದು ಹೊರಗೆ ಬರಬೇಕು. ಅದು ಹೊರಗೆ ಬರಲಿಕ್ಕೆ ಅವಕಾಶ ಸಿಗದೇ ಇದ್ದಾಗ ಸಂಕಟ ಆಗಿಬಿಡುತ್ತೆ. ಗರ್ಭೈವ ಸುಭೃತಃ, ಗರ್ಭಿಣಿಯರು ಗರ್ಭವನ್ನು ಹೊಟ್ಟೆಯಲ್ಲಿ ಹೊತ್ತುಕೊಂಡಂತೆ ಜ್ಞಾನಿಗಳು ಭಗವತ್ ಪ್ರಜ್ಞೆಯನ್ನು ತಮ್ಮ ಹೃದಯದಲ್ಲಿ ಹೊತ್ತುಕೊಂಡಿದ್ದಾರೆ. ಅದರಿಂದ ಭಗವಂತನನ್ನು ಎಲ್ಲ ಕಡೆ ಇದೆ ನೋಡಿ. ಈ ಹೆಣ್ಣಿನ ಗರ್ಭಕೋಶವೇ ಬೇರೆ ಶಬ್ದವೇ ಇಲ್ಲ. ನಾನು ಅನೇಕ ಬಾರಿ ಹೇಳಿದ್ದೇನೆ, ದೇವರ ಕೋಣೆಗೆ ಗರ್ಭಗುಡಿ ಅಂತಲೇ ಹೆಸರು. ಬೇರೆ ಹೆಸರೇ ಇಲ್ಲ ಸಂಸ್ಕೃತದಲ್ಲಿ. ಗರ್ಭ ಅಂದರೆ ಇದೆ, ಹೆಣ್ಣಿನ ಗರ್ಭವೇ ಗರ್ಭ. ದೇವರು ಇರುವ ಹೆಣ್ಣಿನ ಗರ್ಭದೊಳಗೆ ಭಗವಂತ ಬಾಲರೂಪದಿಂದ ಬೆಳೀತಾ ಇದ್ದಾನೆ. ಅದರ ಅನುಸಂಧಾನವೇ ಗರ್ಭಗುಡಿ. ಗರ್ಭ ಅಂತಂದರೆ ಗರ್ಭಗೃಹ ಅಂದರೆ ಸ್ತ್ರೀಯ ಗರ್ಭಕೋಶವೇ. ಅದೇ ದೇವರ ಕೋಣೆಗೆ ಹೆಸರು, ಬೇರೆ ಹೆಸರಿಲ್ಲ ಸಂಸ್ಕೃತದಲ್ಲಿ. ಹಾಗೆ ಜ್ಞಾನಿಗಳ ಹೃದಯವು ಭಗವಂತನ ಗರ್ಭಗೃಹ. ಅಂದರೆ ಭಗವಂತ ನಿಜವಾಗಿರುವುದು ಕಲ್ಲಿನ ಗರ್ಭಗುಡಿಯಲ್ಲಿ ಅಲ್ಲ, ಹೆಣ್ಣಿನ ಗರ್ಭಗುಡಿಯಲ್ಲಿ ಮತ್ತು ಜ್ಞಾನಿಗಳ ಹೃದಯ ಗರ್ಭದಲ್ಲಿ. ಅದರ ಪ್ರತೀಕವಾಗಿ ನಾವು ಕಲ್ಲಿನಿಂದ ಗರ್ಭಗೃಹವನ್ನು ಕಟ್ಟುತ್ತೇವೆ. ಅದಕ್ಕೋಸ್ಕರವೇ ನೋಡಿ ಉಡುಪಿಯಲ್ಲಿ ಕೃಷ್ಣನ ಗರ್ಭಗೃಹಕ್ಕೆ ಅದು ದೇಹ ಅನ್ನುವ ಅನುಸಂಧಾನ. ದೇಹ, ದೇಹದ ಗರ್ಭ, ದೇಹದ ಒಳಗೆ ಭಗವಂತ ಇರುವುದು ಅನುಸಂಧಾನ ಬರಬೇಕು ಅನ್ನೋದಕ್ಕೋಸ್ಕರವೇ ನವದ್ವಾರೇ ಪುರೇ ದೇಹೇ. 9 ಬಾಗಿಲುಗಳಿರುವುದು ದೇಹಕ್ಕೆ, ಅದಕ್ಕೋಸ್ಕರ 9 ಕಿಟಕಿಗಳನ್ನು ಮಾಡಿದ್ದಾರೆ. ಆ 9 ಕಿಟಕಿಗಳು ಅನ್ನೋದು ಅದು ದೇಹದ ಗರ್ಭ ಅನ್ನುವುದನ್ನು ಅನುಸಂಧಾನ. ಹೀಗೆ ಇಲ್ಲಿ 9 ಕಿಟಕಿಗಳ ಮೂಲಕ ಭಗವಂತನನ್ನು ಕಂಡು ನವದ್ವಾರವಾದ ನನ್ನ ಹೃದಯದಲ್ಲಿ ಈ ಕೃಷ್ಣ ಇದ್ದಾನೆ ಅಂತ ಯೋಚನೆ ಮಾಡಬೇಕು ನಾವು ಅನ್ನುವಂಥ ಸಂಕೇತ ಅದು. ಹೀಗೆ ಗರ್ಭ ಇವ ಸುಭೃತಃ ಗರ್ಭಿಣೀಭಿ, ಗರ್ಭಿಣಿಯರು ಗರ್ಭವನ್ನು ಹೇಗೆ ಬಹಳ ಶ್ರದ್ಧೆಯಿಂದ ಬಹಳ ಪ್ರೀತಿಯಿಂದ ಧರಿಸುತ್ತಾರೆ, ಅಷ್ಟೇ ಶ್ರದ್ಧೆಯಿಂದ ಪ್ರೀತಿಯಿಂದ ಈ ಭಗವತ್ ಪ್ರಜ್ಞೆ ಎನ್ನುವ ಮಗುವನ್ನು ಜ್ಞಾನಿಗಳು ಹೊಟ್ಟೆಯಲ್ಲಿ ಧರಿಸಿಕೊಳ್ತಾರೆ. ಸುಭೃತ, ಸುಭೃತ ಭರಣ, ಅದನ್ನು ಬಹಳ ಶ್ರದ್ಧೆಯಿಂದ ಧಾರಣೆ. ಗರ್ಭೈವ ಸುಭೃತೋ ಗರ್ಭಿಣೀಭಿ. ಆದ್ದರಿಂದಲೇ ಐತರೇಯ ಉಪನಿಷತ್ತಿನಲ್ಲಿ ಬಹಳ ಸ್ಪಷ್ಟವಾಗಿ ತಂ ಸ್ತ್ರೀ ಗರ್ಭಂ ಬಿಭರ್ತಿ, ಹೆಣ್ಣು ಗರ್ಭವನ್ನು ಧರಿಸುತ್ತಾಳೆ ಅಂತಂದರೆ ಗರ್ಭದೊಳಗೆ ಬೆಳೆಯುವ ಪುಟ್ಟ ಶಿಶುವಿನ ಬಿಂಬರೂಪಿಯಾದ ಭಗವಂತನನ್ನು ಧರಿಸುತ್ತಾಳೆ ಅಂತ ಅರ್ಥ ಅಂದರು. ಆದ್ದರಿಂದ ಸಾ ಭಾವಯಿತ್ರೀ ಭಾವಯಿತವ್ಯೋ ಭವತಿ. ಸಾ ಭಾವಯಿತ್ರೀ, ಅವಳು ಹಾಗೆಯೇ ಭಾವನೆ ಮಾಡಬೇಕು. ನಾನು ಒಂದು ಮಗುವಿನ ತಾಯಿ ಅಷ್ಟೇ ಅಲ್ಲ, ನನ್ನೊಳಗೆ ಭಗವಂತನ ಒಂದು ಪುಟ್ಟ ರೂಪ ಪ್ರತೀಕ ಬೆಳೀತಾ ಇದೆ ಅಂತ ಅವಳು ಭಾವಯಿತ್ರಿ ಹಾಗೆ ಅವಳು ಭಾವಿಸಬೇಕು. ಮತ್ತು ಹಾಗೆ ಅನ್ಯರಿಂದ ಭಾವಯಿತವ್ಯ, ಉಳಿದವರು ಇದು ಭಗವಂತನ ಗರ್ಭಗುಡಿ ಅಂತ ಒಬ್ಬ ಗರ್ಭಿಣಿ ಸ್ತ್ರೀಯನ್ನು ಆರಾಧಿಸಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಹಾಗಾದರೆ ಒಬ್ಬ ಗರ್ಭಿಣಿ ಸ್ತ್ರೀಯಲ್ಲಿ ಇರತಕ್ಕಂಥ ಮಗುವನ್ನು
ಅಲ್ಲಿ ಭಗವಂತ ಬೆಳೀತಾ ಇದ್ದಾನೆ ಅಂತ ಆಕೆಯನ್ನ ಒಂದು ದೇವಾಲಯ ಅನ್ನುವ ಭಾವದಿಂದ ಹೆಣ್ಣನ್ನು ನೋಡಬೇಕು ಅಂತ ಹೇಳಿದರೆ ಒಬ್ಬ ಜ್ಞಾನಿಯಾಗಿರತಕ್ಕಂಥ ಪುರುಷ, ಯಾಕಂದರೆ ಹೆಣ್ಣಿನಲ್ಲಿ ಆ ಎಚ್ಚರ ಜ್ಞಾನ ನಿರಂತರ ಗರ್ಭಿಣಿಯರಾದವರೆಲ್ಲರಲ್ಲಿಯೂ ಈ ಜ್ಞಾನ ಜಾಗೃತವಾಗಿರುವುದಿಲ್ಲ. ಒಳಗೆ ಹೃದಯ ಗರ್ಭದಲ್ಲಿ ಭಗವಂತನನ್ನು ಹೊತ್ತಂಥ ಜ್ಞಾನಿಗಳು ಗುರು ಶಿಷ್ಯರು ನಿಜವಾದ ಗರ್ಭಿಣಿಯರು ಅವರು, ಯಾಕಂದರೆ ಭಗವಂತನನ್ನು ಗರ್ಭದಲ್ಲಿ ನಿರಂತರ ಹೊತ್ತವರು. ಗರ್ಭೈವ ಸುಭೃತೋ ಗರ್ಭಿಣೀಭಿ, ಅಂಥ ಭಗವಂತನನ್ನು ಅರೆ ಹೃದಯದ ಒಳಗೆ ಜ್ಞಾತನಾಗಿ ಭಗವಂತ ಆ ಪ್ರಜ್ಞಾಪೂರ್ವ ಭಗವಂತನ ಇರವು ಎಲ್ಲರಲ್ಲೂ ಇದೆ, ಇವರಲ್ಲಿ ಭಗವಂತನ ಇರವಿನ ಅರಿವು ಇದೆ. ಆದ್ದರಿಂದ ಇರವನ್ನು ತಿಳಿದು ಏನು ಮಾಡ್ತಾರೆ ಅವರು, ದಿವೇ ದಿವೇ ಇಡ್ಯ, ಯಾವಾಗ ಇರವು ಗೊತ್ತಾಯಿತೋ ಆಗ ಅವನ ಮಹಿಮೆ ತಿಳಿದಾಗ ಅವನನ್ನು ನಿರಂತರ ಸ್ತುತಿ. ದಿವೇ ದಿವೇ ಅಂದರೆ ದಿವಸೇ ದಿವಸೇ, ಎವ್ರಿ ಡೇ, ಪ್ರತಿದಿನವೂ ಈ ಭಗವಂತನ ಉಪಾಸನೆ ಜ್ಞಾನಿಗಳ ಹೃದಯದಲ್ಲಿ ನಡೆಯುತ್ತೆ ಎಂದರು. ದಿವೇ ದಿವೇ ಅಂದರೆ ಪ್ರತಿ ದಿವಸ ಅಂತ ಒಂದು ಅರ್ಥ. ದಿವೇ ಅಂದರೆ ಒಳಗಿನಿಂದ ಭಗವಂತನ ಪ್ರಜ್ಞೆಯಿಂದ ಬೆಳಕು ಕಂಡ ದೇಹ ಅಂತ ಒಂದು ಅರ್ಥ, ಪ್ರಕಾಶಮಾನವಾದ ದೇಹ. ಪ್ರತಿ ದೇಹದಲ್ಲಿಯೂ ದಿವೇ ದಿವೇ ಅಂದರೆ ಪ್ರತಿ ಶರೀರಂ, ಪ್ರತಿ ದೇಹದಲ್ಲಿಯೂ ಭಗವಂತನನ್ನು ಕಾಣಬೇಕು. ಪ್ರತಿಯೊಂದು ದೇಹವೂ ಭಗವಂತನ ಪ್ರತೀಕ. ಜಹ್ನುರ್ ನಾರಾಯಣೋ ನರಃ, ಪ್ರತಿಯೊಬ್ಬ ನರನಲ್ಲಿಯೂ ಭಗವಂತನ ನಾರಾಯಣನ ಪ್ರತೀಕವನ್ನು ಕಾಣಬೇಕು. ದಿವೇ ದಿವೇ ಅಂದರೆ ಅದರಲ್ಲಿ ವಿಶೇಷವಾಗಿ ಜ್ಞಾನಿಗಳು, ಅದನ್ನೇ ವೈಷ್ಣವ ಬ್ರಾಹ್ಮಣ ಸೂರ್ಯೋಗ್ನಿ ಬ್ರಾಹ್ಮಣ ಗಾವ ವೈಷ್ಣವ ಖಂ ಮರುಜ್ಜಲಂ ಅಂತ ಭಾಗವತದಲ್ಲಿ ಹೇಳುವಾಗ ಸೂರ್ಯನಲ್ಲಿ ಭಗವಂತನ ಪ್ರತೀಕವಾಗಿ ಉಪಾಸನೆ ಮಾಡಬೇಕು. ಸೂರ್ಯನನ್ನು ಅಗ್ನಿ ಬ್ರಾಹ್ಮಣ ಅದೇ ಇಲ್ಲಿ ಹೇಳೋದು. ಬ್ರಾಹ್ಮಣರು ಭಗವಂತನ, ಬ್ರಾಹ್ಮಣ ಅಂದರೆ ಭಗವಂತನ ಜ್ಞಾನಿ ಅಂತ ಅರ್ಥ. ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದವ ಅಂತ ಅರ್ಥ ಅಲ್ಲ, ಬ್ರಹ್ಮನನ್ನು ತಿಳಿದವನು ಆ ಜ್ಞಾನಿ. ಅವನ ಅವನು ಬ್ರಾಹ್ಮಣ, ಭಗವಂತನನ್ನು ಹೃದಯದಲ್ಲಿ ಹೊತ್ತವ, ಗರ್ಭಿಣಿ, ಅವನು ಗರ್ಭಿಯಾಗಿದ್ದಾನೆ. ಅಂಥವನಲ್ಲಿ ಒಳಗಿನಿಂದ ಭಗವತ್ ಪ್ರಜ್ಞೆಯ ಬೆಳಕು ತುಂಬಿದೆ. ಆ ಬೆಳಕು ತುಂಬಿದ ಆ ಪ್ರತೀಕ ಅದು ದಿವ. ದಿವ ಅಂದರೆ ಬೆಳಕು, ಪ್ರಕಾಶಮಾನವಾದದ್ದು ಅಂತ. ಜ್ಞಾನದ ಬೆಳಕು ತುಂಬಿರತಕ್ಕವನು ಬ್ರಾಹ್ಮಣ. ಯಾರಲ್ಲಿ ಜ್ಞಾನದ ಬೆಳಕು ಇಲ್ಲವೋ ಅವನು ಬ್ರಾಹ್ಮಣ ಅಲ್ಲ. ಜ್ಞಾನದ ಬೆಳಕು ಯಾರಲ್ಲಿ ತುಂಬಿದೆ ಅವನು ಬ್ರಾಹ್ಮಣ. ಅಂಥವನ ಶರೀರದಲ್ಲಿ ಭಗವಂತನನ್ನು ಕಾಣಬೇಕು. ದಿವೇ ದಿವೇ ಪ್ರತಿಯೊಂದು ಜ್ಞಾನಿಯ ಶರೀರದಲ್ಲಿಯೂ ಭಗವಂತನನ್ನು ಕಾಣಬೇಕು. ದಿವೇ ದಿವೇ ಪ್ರತಿದಿನವೂ ಅನುಗಾಲವೂ ಭಗವಂತನನ್ನು ಕಾಣಬೇಕು. ಆಮೇಲೆ ದಿವೇ ದಿವೇ ಬೆಳಕಿನ ಲೋಕಗಳು ಅಂತ, ಸ್ವಹ ಮಹಃ ಜನಃ ತಪಃ ಸತ್ಯಂ, ಆಮೇಲೆ ಅದಕ್ಕಿಂತ ಆಚೆಗಿರತಕ್ಕಂಥ ನಿತ್ಯ ಲೋಕವಾದ ವೈಕುಂಠ, ಅದನ್ನು ಎಲ್ಲ ದ್ವಿಲೋಕಗಳು ಅಂತ ಹೇಳ್ತಾರೆ. ಹೀಗೆ ಬೆಳಕಿನ ಲೋಕಗಳಲ್ಲಿ ಭಗವಂತ ಸದಾ ಸನ್ನಿಹಿತನಾಗಿದ್ದಾನೆ, ಸದಾ ಪ್ರತ್ಯಕ್ಷ ಗೋಚರಾಗಿದ್ದಾನೆ ಅಂತ ಧ್ಯಾನ ಮಾಡಬೇಕು. ಬೆಳಕು ತುಂಬಿದ ಜ್ಞಾನಿಯ ಶರೀರದಲ್ಲಿ ಭಗವಂತನನ್ನು ಕಾಣಬೇಕು. ಹಾಗೆಯೇ ತನ್ನಲ್ಲಿ ತನ್ನ ಶರೀರದಲ್ಲೂ ಭಗವಂತನನ್ನು ಕಾಣಬೇಕು ಮತ್ತು ಅನುಗಾಲ ಭಗವಂತನನ್ನು ಕಾಣಬೇಕು. ಇದಿಷ್ಟು ದಿವೇ ದಿವೇ ಈಡ್ಯಃ. ಈಡ್ಯಃ ಅಂದರೆ ಸ್ತುತಿಸಬೇಕು ಅಂತ, ಸ್ತೋತ್ರ ಮಾಡುವುದು. ಯಾರು ಹೇಗೆ ಸ್ತೋತ್ರ ಮಾಡೋದು ಅನ್ನೋದು ಮುಂದೆ ಹೇಳ್ತಾರೆ. ಅದು ವಿಚಿತ್ರವಾದ್ದು. ಜಾಗೃವದ್ಭಿಹಿ ಮನುಷ್ಯೇಭಿಹಿ, ಜಾಗೃವದ್ಭಿಹಿ ಹವಿಷ್ಮದ್ಭಿಹಿ ಮನುಷ್ಯೇಭಿಹಿ ಅಗ್ನಿ ಇಡ್ಯ. ಈ ಜಾತವೇದಾಹ ಅನ್ನೋದನ್ನು ಇಲ್ಲಿ ಅಗ್ನಿ ಅಂದರು. ಹೃದಯದ ಒಳಗೆ ಇರತಕ್ಕಂಥ ಆ ಅಗ್ನಿಯನ್ನು ಎಚ್ಚರ ಜಾಗೃವದ್ಭಿಹಿ ನಿದ್ರೆಯಿಂದ ಎಚ್ಚರಾದ ಮನುಷ್ಯರಿಂದ ಅವನು ಸ್ತುತನಾಗುತ್ತಾನೆ ಅಂದರು. ನಿದ್ರೆಯಿಂದ ಎಚ್ಚರಗೊಂಡ ಅಂದರೆ ಸಾಮಾನ್ಯ ಮೇಲ್ನೋಟಕ್ಕೇನು, ರಾತ್ರಿ ಮಲಗಿದೆವು, ಬೆಳಗಾತ ಎದ್ದು ಸೂರ್ಯೋದಯ ಕಾಲದಲ್ಲಿ ಹವಿಷ್ಮದ್ಭಿ ಇಂದ್ರಾಯ ಸ್ವಾಹ ಇಂದ್ರಾಯ ನಮ್ಮ ಅಗ್ನಿ ಸ್ವಾಹ ಅಗ್ನಿ, ಬೆಳಗಾತ ಎದ್ದು ಹವಿಸ್ಸು ನೀಡಿ ಅಗ್ನಿಹೋತ್ರ ಮಾಡಿ ಭಗವಂತನನ್ನು ಸ್ತೋತ್ರ ಮಾಡಬೇಕು ಅಂತ ಇದು ಅರ್ಥ ಆಗತ್ತೆ ಇಲ್ಲಿ ಮೇಲ್ನೋಟಕ್ಕೆ. ಹಾಗಾದರೆ ಇಲ್ಲಿ ಜಾಗೃವದ್ಭಿಹಿ ಅಂತಂದರೆ ನಿದ್ರೆಯಿಂದ ಎದ್ದವರು ಅಂತ ಅರ್ಥ. ಆದರೆ ರಾತ್ರಿ ನಿದ್ರೆಯಿಂದ ಎದ್ದವರು ಅಲ್ಲ, ನಿದ್ರೆಯಿಂದ ಖಾಯಮ್ಮಾಗಿ ಎದ್ದವರು. ರಾತ್ರಿ ನಿದ್ರೆಯಿಂದ ಎದ್ದವರು ಮತ್ತು ಮುಂದಿನ ಮುಂದಿನ ರಾತ್ರಿ ಪುನಃ ಮಲಗುತ್ತಾರೆ. ಪ್ರತಿದಿನ ಮಲಗುವವರು ಎದ್ದು ಏನೂ ಉಪಯೋಗ ಇಲ್ಲ. ನಿದ್ರೆಯಿಂದ ಎದ್ದವರು ಅಂದರೆ ಮತ್ತೆ ಎಂದೂ ನಿದ್ರಿಸದಂತೆ ನಿದ್ರೆಯಿಂದ ಎದ್ದವರು. ಜಾಗರ ಸದಾ ಜಾಗರ ಅಂದರೆ ಭಗವತ್ ಪ್ರಜ್ಞೆಯನ್ನು ಮತ್ತೆ ಎಂದೂ ಕಳೆದುಕೊಳ್ಳದವರು ಅಂತ ಅರ್ಥ ಜಾಗೃವದ್ಭಿಹಿ ಅಂದರೆ. ಅದನ್ನೇ ಕೃಷ್ಣ ಯಾನಿಷ ಸರ್ವಭೂತಾನ ಅಂತ. ನಿಮಗೆ ಯಾವುದು ರಾತ್ರಿ ಅಂತ ನೀವು ಮಲಗುತ್ತೀರೋ ಆ ರಾತ್ರಿಯಲ್ಲಿ ಜ್ಞಾನಿಗಳು ಎಚ್ಚರವಾಗಿರ್ತಾರೆ ಅಂತ. ಅಂದರೆ ಅವರಿಗೆ ರಾತ್ರಿಯೇ ಅಲ್ಲ. ಹೀಗೆ ಭಗವತ್ ಪ್ರಜ್ಞೆಯಿಂದ ಸದಾ ಜಾಗೃತರಾಗಿರುವವರು ಎಂದೂ ಮತ್ತೆ ಅಜ್ಞಾನದ ರಾತ್ರಿ ಅವರಿಗೆ ಬರುವುದಿಲ್ಲ. ರಾತ್ರಿ ಅನ್ನುವುದಕ್ಕೆ ವೈದಿಕ ಸಾಹಿತ್ಯದಲ್ಲಿ ರಾತ್ರಿ ಅಂದರೆ ಅಜ್ಞಾನ, ಹಗಲು ಅಂದರೆ ಜ್ಞಾನ. ಆದ್ದರಿಂದ ರಾತ್ರಿಯಲ್ಲಿ ಮಲಗುವುದು ಅಂದರೆ ಅಜ್ಞಾನದಿಂದ ಮಲಗುವುದು. ಎಚ್ಚರಾದವರು ಅಂದರೆ ಮತ್ತೆ ಅಜ್ಞಾನದ ಪರಿಧಿಯ ಒಳಗೆ ಹೋಗದವರು, ಅಜ್ಞಾನದ ಬೇಲಿಯನ್ನು ಮುರಿದು
ಸದಾ ಜ್ಞಾನದ ಭಗವತ್ ಪ್ರಜ್ಞೆಯ ಬೆಳಕಿನಲ್ಲೇ ನೆಲೆಸುವವರು. ಅವರಿಗೆ ಮತ್ತೆ ರಾತ್ರಿಯೂ ಇಲ್ಲ, ಮತ್ತೆ ನಿದ್ರೆಯೂ ಇಲ್ಲ. ಅಂಥ ಎಚ್ಚರ, ಅರ್ಥಾತ್ ಭಗವತ್ ಪ್ರಜ್ಞೆಯನ್ನು ಒಳಗಿನಿಂದ ಭಗವಂತನನ್ನು ಕಂಡವರು ಅಂತ ಅರ್ಥ. ಅವರು ಜಾಗರಗೊಂಡವರು. ಮತ್ತೆ ದಿನಾ ಎಚ್ಚರಾಗಿ ದಿನಾ ಮಲಗುವವರು ಅದು ಜಾಗರವೂ ಅಲ್ಲ, ಅದು ನಿದ್ರೆಯೂ ಅಲ್ಲ. ಅದು ಆ ಎಚ್ಚರಾಗಿ ಏನು ಮಾಡ್ತಾರೆ ಅವರು, ಹವಿಷ್ಮದ್ಭಿಹಿ, ಇದಕ್ಕೆ ಹವಿಸ್ಸನ್ನು ಕೊಡ್ತಾರೆ ಅಂತ. ಹವಿಸ್ಸು ಕೊಡುವುದು ಅಂದರೆ ಏನು? ಹವನ ಅಂತಂದರೆ ಹೂ ಅನ್ನುವಂಥದ್ದು ಶಬ್ದಕ್ಕೆ ಹವನ ಅಂತ. ಆದರೆ ಇನ್ನೊಂದು ಅರ್ಥ ಇದಕ್ಕೆ, ಹೂ ಶಬ್ದೆ ಅಂತ. ಹವನ ಆಹವ, ಆಹವ ಅಂತ ಹೇಳ್ತಾರೆ. ಆಗ ರಣ ಅಂತ ಬಂತು ನೋಡಿ. ಇದೆಲ್ಲ ಯುದ್ಧಕ್ಕೆ ಸಂಬಂಧಪಟ್ಟ ಶಬ್ದಗಳು ಬರ್ತಾ ಇದ್ದಾವೆ. ಆಹವ ಅಂದರೆ ಯುದ್ಧ, ಅಧ್ವರ ಅಂದರೆ ಯುದ್ಧ ಆದರೆ ಯಜ್ಞ, ಆಹವ ಅಂದರೆ ಯುದ್ಧ ಆದರೆ ಯಜ್ಞ. ಆಹವ ಅಂದರೆ ಯುದ್ಧಕ್ಕೆ, ಯಾಕೆ ಅಂದರೆ ಯುದ್ಧದಲ್ಲಿ ಅವನನ್ನು ಚಾಲೆಂಜ್ ಮಾಡಿ ಕರೆಯೋದು, ಬಾ ತಾಕತ್ತಿದ್ದರೆ ಬಾ ಅಂತ ಕರೆಯೋದು. ಆಹವ ಅಂದರೆ ಕರೆಯೋದು, ತಾಕತ್ತಿದ್ದರೆ ಬಾ ನನ್ನ ಹತ್ರ ಹೋರಾಟಕ್ಕೆ. ಆಹವ ಅನ್ನೋದಕ್ಕೆ ಕರೆಯೋದು ಅಂತ ಅರ್ಥ. ಯಾಕೆ ಕರೆಯೋದು? ಪಾದಪೂಜೆ ಮಾಡಲಿಕ್ಕಲ್ಲ, ತಾಕತ್ತಿದ್ದರೆ ಬಾ ನನ್ನ ಹತ್ರ ನಿನ್ನ ಸಾಮರ್ಥ್ಯವನ್ನು ತೋರಿಸು ಅಂತ. ಹಾಗೆ ಆ ಹವ ಅಂತಂದರೆ, ಹವನ ಅಂತಂದರೆ ಹವಿಸ್ಸು ಅಂತಂದರೆ ಭಗವಂತನಿಗೆ ಅರ್ಪಿಸುವಂಥ ನೈವೇದ್ಯ ದ್ರವ್ಯವೂ ಹವಿಸ್ಸು. ಇನ್ನೊಂದು ಹವಿಸ್ಸು ಅಂದರೆ ಹವನ. ಹವನ ಅಂದರೆ ಕರೆಯೋದು, ಭಗವಂತನನ್ನು ಕರೆಯೋದು. ಈ ಪೂಜಾ ಕಾಲದಲ್ಲಿ ವಾಯವಾಯಾಹಿ ದರ್ಶತೆ ಮೇ ಸೋಮಾರಂಕೃತಃ ತೇಷಾಂ ಪಾಹಿ ಶ್ರುತಿ ಹವಂ. ವಾಯೋ ಆಯಾಹಿ, ಇದು ಹವನ. ಭಗವಂತನೇ ಬಾ ಇಲ್ಲಿಗೆ ಅಂತ ತನ್ನ ಬಳಿಗೆ ಭಗವಂತನನ್ನು ಕರೆಯುವುದು. ನಿಶುಸೀದ ಗಣಪತೆ ಗಣೇಶು ತ್ವಾಮಾಹುರ್ವಿ ಪ್ರಥಮಂ ಕವೀನಾಂ, ಇದು ಆಹ್ವಾನ. ಈ ರೀತಿ ಭಗವಂತನನ್ನು ನಾನಾ ವಿಧವಾದ ನಾಮಗಳಿಂದ ಕರೆದು ಸ್ತುತಿಸುತ್ತಾರೆ. ಹವಿಷ್ಮದ್ಭಿಹಿ ಅಂದರೆ ಭಗವಂತನ ಆಹ್ವಾನ ಉಳ್ಳವರು. ಅಂದರೆ ಯಾವ ಶಬ್ದವನ್ನು ನುಡಿದರೂ ಅದು ಭಗವಂತನ ನಾಮ ಅಂತ ತಿಳಿದವರು ಹವಿಷ್ಮಂತರು. ನಾನಾ ವಿಧವಾದ ನಾಮಗಳಿಂದ ಭಗವಂತನನ್ನು ಕರೆಯುವುದು ಒಂದು ಹವಿಸ್ಸು. ಇದು ಒಳಗಿನ ಯಜ್ಞ. ಹೊರಗಿನ, ಅದಕ್ಕೆ ಎರಡು ವಿಧವಾದ ಯಜ್ಞವನ್ನು ಇಲ್ಲಿ ಹೇಳ್ತಾರೆ ಅಂತ ನಾನಾಗಿ ಹೇಳಿದ್ದು. ಹೊರಗಿನಿಂದ ಅಗ್ನಿಮುಖದಲ್ಲಿ ಆರಾಧನೆ ಮಾಡ್ತಾರೆ, ಒಳಗಿನಿಂದ ಭಗವಂತನ ಹವಿಸ್ಸು ಅಂದರೆ ಭಗವಂತನ ನಾಮಗಳೇ. ನಾನಾ ವಿಧವಾದ ನಾಮಗಳಿಂದ ಭಗವಂತನನ್ನು ಕರೆಯುವುದು, ಅದೇ ಸೋಮದ ಹವಿಸ್ಸನ್ನು ಭಗವಂತನಿಗೆ ಅರ್ಪಿಸುವುದು ಅಂತಂದರೆ ಸೋಮದಿಂದ ಹವಿಸ್ಸು ಕೊಡು. ಹವಿಸ್ಸು ಅಂದರೆ ಆಹ್ವಾನ, ಸೋಮ ಅಂತಂದರೆ ಮನಸ್ಸು. ಸೋಮದಿಂದ ಹವಿಸ್ಸು ಕೊಡುವುದು ಅಂದರೆ ಮನಃಪೂರ್ವಕವಾಗಿ ಭಗವಂತನನ್ನು ಕರೆಯುವುದು. ಭಕ್ತಿಯಿಂದ ಕೂಡಿದ ಮನಸ್ಸೇ ಸೋಮರಸ. ಅದರಿಂದ ಸೋಮದಿಂದ ಹವಿಸ್ಸು ಕೊಡುವುದು ಅಂದರೆ ಭಕ್ತಿಪೂರ್ವಕವಾದ ಮನಸ್ಸಿನಿಂದ ಭಗವಂತನನ್ನು ಕೂಗಿ ಕರೆಯುವುದು. ನಾರಾಯಣಾಖಿಲ ಗುರೋ ಭಗವನ್ ನಮಸ್ತೆ. ಈ ಗಜೇಂದ್ರ ಅಂತಃಸರಸ್ಯುಲುಬಲೇನ ಪದೇ ಗೃಹೀತೋ ಗ್ರಾಹೇಣ ಯೂಧಪತಿ ರಮ್ಮುಜಾಸ್ತಾರ್ಥ ಆಹೇದಮಾದಿ ಪುರುಷಾಖಿಲ ಲೋಕನಾಥ ತೀರ್ಥಶ್ರವಶ್ರವಣ ಮಂಗಲ ರಾಮಧೇಯ. ಇದು ಹವಿಸ್ಸು. ನಾನಾ ವಿಧವಾದ ನಾಮಗಳಿಂದ ಭಗವಂತನ ಆಹ್ವಾನ, ಅದನ್ನು ಕೇಳಿ ಸ್ಮೃತ್ವಾ ಹರಿಸ್ತಮರಣಾರ್ಥಿ ನಮ ಪ್ರಮೇಯ ಬಂದುಬಿಟ್ಟ, ಓಡಿ ಬಂದ ಗರುಡಾರೂಢನಾಗಿ. ಹೀಗೆ ಭಗವಂತ ನಮ್ಮ ಬಳಿಗೆ ಬರುವಂತೆ ಭಗವಂತನನ್ನು ಕರೆಯುವುದು. ದ್ರೌಪದಿ ಗೋವಿಂದ ದ್ವಾರಕಾವಾಸಿನ್ ಕೃಷ್ಣ ಗೋಪೀಜನಪ್ರಿಯ ಕೌರವಾರ್ಣವ ಮಗ್ನಂ ಆಂ ಉದ್ಧರಸ್ವರಮಾಪತೆ ಅಂತ ವಸ್ತ್ರಾಪಹಾರ ಸಮಯದಲ್ಲಿ ಹೇಗೆ ಹವಿಸ್ಸು ಆಹ್ವಾನ ಮಾಡಿದ್ಲು, ಗಜೇಂದ್ರ ಆಪತ್ತು ಬಂದಾಗ ಹೇಗೆ ಆಹ್ವಾನ ಮಾಡಿದ, ಹಾಗೆ ನಮ್ಮ ಜೀವನದ ಪ್ರತಿಕ್ಷಣವೂ ನಾವು ಆಡತಕ್ಕ ಪ್ರತಿಯೊಂದು ಮಾತು ಭಗವಂತನ ಆಹ್ವಾನವಾಗಿ ಬಿಡಬೇಕು. ಆಗ ನಾವು ಹವಿಷ್ಮಂತರಾಗ್ತೇವೆ, ಆಗ ಎಚ್ಚರ ಆಗ್ತೇವೆ. ಎಲ್ಲ ನಾಮ ಕೇಳಿದಾಗಲೂ ಭಗವಂತನ ಗುಣಾನುಸಂಧಾನ ಬರುವುದೇ ಎಚ್ಚರ. ಆ ಎಲ್ಲ ನಾಮಗಳಲ್ಲಿ ಭಗವಂತನನ್ನು ಅನುಸಂಧಾನ ಮಾಡಿ ಭಗವಂತನನ್ನು ಸ್ತುತಿಸುವುದೇ ಹವಿಸ್ಸು. ಅದರಿಂದ ಜಾಗೃವದ್ಭಿಹಿ ಹವಿಷ್ಮದ್ಭಿಹಿ ಅಂಥವರೇ ಮನುಷ್ಯರು ಅಂದರು. ಮನುಷ್ಯರು ಅಂತಂದರೆ ಎರಡು ಕೈ ಎರಡು ಕಾಲು ಇರುವವರೆಲ್ಲ ಮನುಷ್ಯರಲ್ಲ. ಮತ್ತು ಮನು ಅಂದರೆ ಅವಬೋಧ, ಒಳಗಿನ ಎಚ್ಚರ, ಅದು ಉಳ್ಳವರು ಮನುಷ್ಯರು. ಅದನ್ನ ಮನುಷ್ಯ ಶಬ್ದಕ್ಕೆ ಜ್ಞಾನಿಗಳು ಅಂತ ಅರ್ಥ. ದೇವತೆಗಳು ಮನುಷ್ಯರು, ಋಷಿಗಳು ಮನುಷ್ಯರು, ಮನುಷ್ಯರು ಮನುಷ್ಯರು. ಆದರೆ ಎರಡು ಕೈ ಎರಡು ಕಾಲು ಇದ್ದವರೆಲ್ಲ ಮನುಷ್ಯರಲ್ಲ. ಮನು ಒಳಗಿನಿಂದ, ಮನು ಅಂದರೆ ಮನನ, ಅದು ಉಳ್ಳವರು, ಮನನಶೀಲರು, ಸದಾ ಭಗವಂತನ ಚಿಂತನೆ ಮಾಡತಕ್ಕಂಥ ಜ್ಞಾನ ಮಾರ್ಗದ ಸಾಧಕರು ಅಂಥ ಹ್ಯೂಮನ್ ಬೀಯಿಂಗ್ಸ್. ಮನುಷ್ಯರು ಮತ್ತು ಋಷಿಗಳು, ಗಂಧರ್ವರು, ದೇವತೆಗಳು ಎಲ್ಲರೂ ಮನುಷ್ಯರು. ಮನುಷ್ಯರು ಅಂದರೆ ಜ್ಞಾನ ಮಾರ್ಗಿಗಳು ಅಂತ ಅರ್ಥ. ಅಂಥ ಮನುಷ್ಯರಿಂದ ಹವಿಸ್ಸುಗಳ ಮೂಲಕ, ಕರ್ಮಠರಾದ ಮನುಷ್ಯರಿಂದ ಹವಿಸ್ಸುಗಳ ಮೂಲಕ, ಅಂತಃಸಾಧಕರಾದಂಥ ಋಷಿಗಳಿಂದ, ಹವನದ ದೇವತೆಗಳಿಂದ, ನಾಮದ ಆಹ್ವಾನದ ಮೂಲಕ ಮತ್ತು ಭಗವಂತನ ನಿರಂತರ ಚಿಂತನೆಯಿಂದ
ಒಳಗೆ ಭಗವತ್ ಪ್ರಜ್ಞೆ ಜಾಗೃತವಾಗಿರತಕ್ಕ ಸದಾ ಭಗವಂತನ ವಿಷಯದಲ್ಲಿ ಎಚ್ಚರವಾಗಿರತಕ್ಕಂಥ ಜ್ಞಾನಿಗಳಿಂದ ಪ್ರತಿದಿನವೂ ಸ್ತುತನಾದವ ಈ ಅಗ್ನಿ ಅಂತ. ಇಲ್ಲಿ ಅಗ್ನಿಹಿ ಅಂತ ಅನ್ನುವ ಶಬ್ದವನ್ನು ಹೇಳಿದರು. ಅಗ್ನಿಹಿ ಅಂದರೆ ಏನು? ಅಗ್ನಿಹಿ ಎಂದನ್ನುವ ಶಬ್ದಕ್ಕೆ ಆಚಾರ್ಯರು ಋಗ್ವೇದ ಭಾಷ್ಯ ಬರೆಯುವಾಗ ಮೊದಲನೇ ಹೆಸರೇ ಅಗ್ನಿ ಅಂತ ನೋಡಿ. ಋಗ್ವೇದದ ಪ್ರಾರಂಭದ ಅಗ್ನಿಮೀಳೇ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ವಿಜಂ ಹೋತಾರಂ ರತ್ನಧಾತಮಂ. ಅಗ್ನಿ ಎನ್ನುವ ಶಬ್ದದಿಂದಲೇ ಋಗ್ವೇದ ಪ್ರಾರಂಭ ಆಗುವುದು. ಅದಕ್ಕೆ ಭಾಷ್ಯ ಬರೆಯುವಾಗ ಆಚಾರ್ಯರು ಅಗ್ರಣೀತ್ವಂ ಯದಗ್ನಿತ್ವಂ ಇತ್ಯಗ್ರೇ ನಾಮ ತದ್ಭವೇತ್ ಅಗ್ರ್ಯತ್ವಂ ಅಗ್ರನೇತೃತ್ವಂ ಅತ್ಯಂ ಅಂಗಾಕ ನೇತೃತಾಂ. ಅಗ್ನಿ ಶಬ್ದಕ್ಕೆ ಅವರ ಅರ್ಥ ಹೇಳುವಾಗ ಇನ್ನು ಬೇರೆ ಒಂದು ಕಡೆ ಬೇರೆ ಅರ್ಥ ಹೇಳಿದ್ದಾರೆ, ಒಂದೇ ಕಡೆ ಅವರು ಎಲ್ಲ ಅರ್ಥವನ್ನು ಹೇಳೋದಿಲ್ಲ. ಅಗ್ನಿ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ, ಅದನ್ನು ಮತ್ತೆ ನೋಡೋಣ. ಈಗ ಅಗ್ನಿ ಅಂದರೆ ಅಗ್ರಣೀ ಅನ್ನುವ ಶಬ್ದ. ಅಗ್ರಣೀ ಅನ್ನುವಲ್ಲಿ ನೀವು ಒಂದು ಕೆಲಸ ಮಾಡಿ, ಅರ ತೆಗೆದು ಬಿಡ್ರಿ, ಲೋಪ ಅಕ್ಷರ ಲೋಪಗಳಾಗುತ್ತೆ ನಿರ್ವಚನದಲ್ಲಿ. ಅಗ್ರಣೀ ಅಂತ ಶಬ್ದ, ಅದರ ರ ತೆಗೆದು ಬಿಟ್ಟರೆ ಅಗ್ನಿ ಆಗುತ್ತೆ. ಅಗ್ರಣಿ ಅನ್ನುವ ಶಬ್ದ ಅರ್ಥವೇ ಅಗ್ನಿ ಅನ್ನುವುದಕ್ಕೆ ಅಂದರು. ಅದು ಅಬ್ರಿವಿಯೇಷನ್, ಅಗ್ರಣಿ ಅನ್ನೋದರ ಅಬ್ರಿವಿಯೇಷನ್ ಅಗ್ನಿ ಎಂದರು. ಅಗ್ರಣಿ ಅಲ್ಲಿ ನಕಾರ ಇದೆ, ಇಲ್ಲಿ ನಕಾರ ಇದೆ, ಯಾಕೆಂದರೆ ರೇಫದ ನಂತರ ಬಂದ ನಕಾರ ನಕಾರ ಆಗಬೇಕು ಅಂತ ವ್ಯಾಕರಣದ ನಿಯಮ. ರಾ ಬಂದರೆ ಮತ್ತೆ ನಾನೇ ರಾ ಹೇಳಿ, ಯಾಕೆಂದರೆ ರಾ ಹೇಳಿದ ಮೇಲೆ ನಾ ಹೇಳಲಿಕ್ಕೆ ಆಗೋದಿಲ್ಲ, ಹೇಳ್ರಿ ರಣ ಅಂತ ಹೇಳ್ರಿ, ಹೇಳೋ ರಣ ಅಂತಲೇ ಬರೋದು. ಯಾಕೆಂದರೆ ನಮ್ಮ ಪ್ರೆಷರ್ ಮೇಲಕ್ಕೆ ಹೋಗಿಬಿಟ್ಟಿದೆ, ಮೂರ್ಧನ್ಯ ಗಾಳಿಯನ್ನು ನಾವು ಮೇಲಕ್ಕೆ ಕಳಿಸಿ ಆಗಿದೆ, ಅದರಲ್ಲಿ ರಾ ಬಂತು. ಆಮೇಲೆ ನಾ ಹೇಳಬೇಕಾದ್ರೆ ಕೆಳಕ್ಕೆ ಬರಬೇಕು, ಅದು ಬರೋದಿಲ್ಲ. ಅಲ್ಲಿಂದ ಬರುವಾಗ ನಾನೇ ಬರೋದು. ನೀವು ರಾ ಹೇಳಿದ ಮೇಲೆ ಅಥವಾ ಶಾ ಹೇಳಿದ ಮೇಲೆ ನಾ ಹೇಳಲಿಕ್ಕಾಗೋದಿಲ್ಲ. ರಾ ಹೇಳಿ ಆಮೇಲೆ ನಾ ಅಂತ ಅನ್ಬೇಕಾದ್ರೆ ಮತ್ತೆ ಇಲ್ಲಿ ಪ್ರೆಷರ್ ಕೆಳಕ್ಕೆ ಬಂದು ದಂತಕ್ಕೆ ತಾಗಬೇಕು. ರಾ ಹೇಳಬೇಕಾದ್ರೆ ನಮ್ಮ ಒಳಗಿನಿಂದ ನಾಭಿಯಿಂದ ಹೊರಟ ಪ್ರೆಷರು ಶೀರ್ಷಕ್ಕೆ ಹೋಗಬೇಕು, ಮೂರ್ಧನ್ಯಕ್ಕೆ ಹೋಗಬೇಕು. ಇಲ್ಲಿಗೆ ರಾ ಹೇಳಿದ ಮೇಲೆ ಮತ್ತೆ ಅದೇ ಲೆವೆಲ್ನಲ್ಲಿ ಹೇಳಲಿಕ್ಕಾಗೋದು. ನಾ ರಾ ಣ ಬಂತು, ರಾ ನಾ ಹೇಳ್ಬೇಕಾದ್ರೆ ಕೆಳಕ್ಕೆ ಬರಬೇಕು. ಅದರಿಂದ ಮಾತನಾಡುವಾಗ ರಾ ಹೇಳಿದ ಮೇಲೆ ನಾ ಹೇಳಲಿಕ್ಕಾಗೋದಿಲ್ಲ. ರಾ ನಾ ಹೇಳಬೇಕಾದ್ರೆ ಸ್ವಲ್ಪ ಅದನ್ನು ಪ್ರೆಷರ್ ಕೆಳಗೆ ಬರುವಷ್ಟು ಗ್ಯಾಪ್ ಬೇಕು. ನೀವು ಅದೇ ವೇಗದಲ್ಲಿ ಅದೇ ಲೆವೆಲ್ನಲ್ಲಿ ಅದನ್ನು ಹೇಳಬೇಕಾದ್ರೆ ರಣ ಕ್ಷಣ ಹೇಳು. ಅದಕ್ಕೋಸ್ಕರ ರಾ ಮತ್ತು ಶಾಗಳ ಉಚ್ಚಾರ ಮಾಡಿದ ನಂತರ ನಕಾರ ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ ನಕಾರ ಹೇಳು ಅಂತ ಹೇಳುವುದು. ಯಾಕಂದರೆ ಸಹಜ ಅದು ಉಚ್ಚಾರದ ಸ್ಥಿತಿ ಹಾಗೆ. ಹಾಗಾಗಿ ಅಗ್ರ ಇದ್ದಾಗ ಣೀ ಆಯಿತು, ಅಗ್ರಣೀ. ಇಲ್ಲಿ ರಾ ಇಲ್ಲ, ಅಗ್ನಿ ಆಯಿತು, ಇಲ್ಲಿ ನಕಾರ. ಅರ್ಥ ಒಂದೇ, ರಾ ತೆಗೆದು ಬಿಟ್ಟರೆ ಅಗ್ನಿ, ರಾ ಸೇರಿಸಿಬಿಟ್ರೆ ಅಗ್ರಣಿ. ಹಾಗಾದ್ರೆ ಅಗ್ನಿ ಅಂದರೆ ಏನು? ಅಗ್ರಣೀತ್ವಂ ಯದಗ್ನಿತ್ವಂ, ಎಲ್ಲಕ್ಕಿಂತ ಮೊದಲು ಇರುವವ ಅಂತ ಅರ್ಥ ಆಯ್ತು. ಹಾಗಾದ್ರೆ ಅಗ್ನಿ ಅನ್ನೋದೇ ಅಗ್ರಣಿ ಅಂದರೆ ಏನು? ಎಲ್ಲಕ್ಕಿಂತ ಮೊದಲು ಇರುವವ, ಎಲ್ಲಕ್ಕಿಂತ ಹಿರಿದಾದ ನಿಯಾಮಕ, ಅಗ್ರ ನಿಯಾಮಕ. ಅಗ್ರಣಿ ಅಂದರೆ ಎಲ್ಲಕ್ಕಿಂತ ಮೊದಲು ಇರುವವ, ಎಲ್ಲರಿಗಿಂತ ಹಿರಿದಾದ ನಿಯಾಮಕ, ನೇತಾರ. ಅನೇಕ ಮಂದಿ ನೇತಾರರಿದ್ದಾರೆ, ಇವನು ಅಗ್ರ ನೇತಾರ, ಎಲ್ಲಕ್ಕಿಂತ ದೊಡ್ಡ ನಾಯಕ ಅಂತ. ಅದರಿಂದ ಎಲ್ಲಕ್ಕಿಂತ ಮೊದಲು ಇರುವವ, ಎಲ್ಲಕ್ಕಿಂತ ಮೊದಲ ನಾಯಕ, ಎಲ್ಲಕ್ಕಿಂತ ಮೊದಲ ನೇತಾರ, ಅದರಿಂದ ಎಲ್ಲಕ್ಕಿಂತ ಮೊದಲು ಸ್ತೋತ್ರ ಅಂದರು. ಅಗ್ನಿ ಶಬ್ದವನ್ನು ಬಳಸಲಿಕ್ಕೆ ಕಾರಣ ಅದು ಇರುವುದೇ, ಅಗ್ರಣಿ ಎಲ್ಲಕ್ಕಿಂತ ಮೊದಲು ಇರುವವನು. ಅದರಿಂದ ಅದೇ ಶಬ್ದದಿಂದ ಎಲ್ಲಕ್ಕಿಂತ ಮೊದಲು ಸ್ತುತಿ ಮಾಡಬೇಕು. ಅಗ್ರಣೀತ್ವಂ ಯದಗ್ನಿತ್ವಂ ಇತ್ಯಗ್ರೇ ನಾಮ ತದ್ಭವೇತ್. ಅದರಿಂದ ಋಗ್ವೇದದಲ್ಲಿ ಅದು ಮೊದಲನೇ ನಾಮ. ಇನ್ನೂ ಅನೇಕ ಕಾರಣಗಳಿದೆ, ಇದು ಒಂದು ಕಾರಣ. ಅಗ್ನಿ ಶಬ್ದವನ್ನೇ ಮೊದಲು ಬಳಸುವುದಕ್ಕೆ ತುಂಬ ಕಾರಣಗಳಿದೆ. ಆ ಎಲ್ಲ ಕಾರಣಗಳನ್ನು ನಾನು ಇವತ್ತು ಹೇಳೋದಿಲ್ಲ ಇಲ್ಲಿ ಇಲ್ಲಿ ಬೇಕಾದ. ಆಮೇಲೆ ಇನ್ನೊಂದು ಅರ್ಥ ಏನು ಅಂದರೆ ಅಗ್ರ್ಯತ್ವಂ ಅಂದರು. ಅಗ್ನಿ ಅಂದರೆ ಅಗ್ರಣಿ ಅಂತ ಒಂದು ಅರ್ಥ ಹೇಳಿದರು, ಅಗ್ರ್ಯ ಅಂತ ಅರ್ಥ ಅಂತಂದರು. ಅಗ್ರೇ ನೀಯತೆ ಜ್ಞಾಯತೆ, ಎಲ್ಲಕ್ಕಿಂತ ಶ್ರೇಷ್ಠ ಅಂತ ಅರ್ಥ ಅಗ್ನಿ ಅಂದರು. ಆಗ ಎಲ್ಲಕ್ಕಿಂತ ಮೊದಲ ನಿಯಾಮಕ ಅಂತ ಅರ್ಥ ಹೇಳಿ. ಇನ್ನೊಂದು ಅರ್ಥ ಎಲ್ಲಕ್ಕಿಂತ ಶ್ರೇಷ್ಠ, ಅಗ್ರ್ಯ ನೀ ಅಗ್ರ ದಿಲ್ಲಿ ನೀಯತೆ ಜ್ಞಾಯತೆ, ಅಗ್ರ್ಯ ಎಲ್ಲಕ್ಕಿಂತ ಮೊದಲು ಇರುವವ, ಯಾವುದೂ ಇಲ್ಲದೇ ಇದ್ದಾಗಲೂ ಇದ್ದವ ಅವನು ಅಗ್ನಿ. ಆಮೇಲೆ ಅಗ್ರ ನೇತೃತ್ವಂ, ಇದು ಅಗ್ರಣಿ ಆಯಿತು. ಮತ್ತೊಂದು ಅರ್ಥ ಹೇಳಿದ್ರು ಅತ್ತಿಂ ಅತ್ತಿಂ ಅಂಗಾಗ ನೇತೃತಾಂ ಅತೀತಿ ಅಗ್ನಿ ಅದಿತಿ ಅಂತ ಹಿಂದೆ ಹೇಳಿದರು, ಅದೇ ಅಗ್ನಿ ಅಂದ್ರೆ. ಅವನನ್ನು ಅದಿತಿ ಅಂತ ಯಾಕೆ ಹೇಳಿದೆವು ನಾವು? ಒಳೆಯಿಂದ ಅಗ್ನಿಯಾಗಿ ನೀವು ಉಂಡದ್ದನ್ನು ಪಚನ ಮಾಡಿ ನಿನಗೆ ತಿನ್ನಿಸ್ತಾನೆ, ಆದ್ದರಿಂದ ಅವನ ಅಗ್ನಿ, ಆದ್ದರಿಂದ ಅತ್ತಿ, ಆದ್ದರಿಂದ ಅದಿತಿ. ಅದಿತಿ ಅಂದರು ಅತ್ತಿ, ಒಳಗೆ ಇದ್ದು ಎಲ್ಲವನ್ನೂ ಪಚನ ಮಾಡಿ ತಾನು ತಿಂದು ನಿನಗೆ ತಿನ್ನಿಸುವವ ಅತ್ತಿ ಇತಿ ಅಗ್ನಿ. ಪ್ರಳಯ ಕಾಲದಲ್ಲಿ ಎಲ್ಲವನ್ನು ಸಂಹಾರ ಮಾಡುವವ, ನಮ್ಮ ಹೃದಯದಲ್ಲಿದ್ದು ನಾವು ಉಂಡದ್ದನ್ನು ಪಚನ ಮಾಡಿ ನಮಗೆ ಕೊಡುವವ ಅತ್ತಿ ಆದಯತಿ ಇತ್ಯಗ್ನಿ, ತಾನು ತಿಂದು ನಮಗೆ ತಿನ್ನಿಸುವವ, ವಿಷಯ ಭೋಗಗಳನ್ನು ಇಂದ್ರಿಯಗಳ ಮೂಲಕ ಮಾಡಿಸುವವ, ಆದ್ದರಿಂದ ಅಗ್ನಿ.
ಆಮೇಲೆ ಮೂರನೇ ಅರ್ಥ ಅಂಗನೇತ್ರತಾಂ, ಅಂಗನಿ ಹೋಗಿ ಅಗ್ನಿ ಆಯಿತು ಅಂದರು. ಅಂಗಗಳಿಗೆ ಅಂದರೆ ನಮ್ಮ ದೇಹದಲ್ಲಿರತಕ್ಕಂಥ ಪ್ರತಿಯೊಂದು ಅವಯವಗಳ ನಿಯಾಮಕ, ಇಂದ್ರಿಯ ನಿಯಾಮಕ ಅಂತ ಅರ್ಥ. ಅಂಗ ಅನ್ನುವುದರಲ್ಲಿ ಎಷ್ಟು ಉಳಿಯಿತು? ಅಂಗ ಅನ್ನುವುದರಲ್ಲಿ ಅಕಾರದ ನಂತರದ ಗಕಾರ ಲೋಪ ಆಯಿತು, ಗಕಾರದ ನಂತರದ ಅಕಾರವು ಲೋಪ ಆಯಿತು. ಅಂಗ ಅನ್ನುವುದು ಅಗು ಇಷ್ಟು ಉಳಿಯಿತು, ನೀ ಅಗ್ನಿ ಆಯಿತು. ಅಂದರೆ ನಮ್ಮ ದೇಹದಲ್ಲಿ ಇರತಕ್ಕ ಪ್ರತಿಯೊಂದು ಅಂಗಾಂಗಗಳನ್ನು, ಪ್ರತಿಯೊಂದು ಇಂದ್ರಿಯಗಳನ್ನು ನಯತಿ ನಿಯಮಿಸುವವನು ಇಂದ್ರಿಯ ನಿಯಾಮಕ ಹೃಷಿಕೇಶ, ಆದ್ದರಿಂದ ಅಗ್ನಿ. ಇನ್ನೊಂದು ಅರ್ಥ ಅಂಗನ ಅಲ್ಲ ಅಗನ. ಅಗ ಅಂದರೆ ಚಲಿಸದೇ ಇರುವಂಥದ್ದು, ಸ್ವತಃ ಚಲನ ಇಲ್ಲದೇ ಇರತಕ್ಕ ಪ್ರಪಂಚಕ್ಕೆ ನೀ ಅಂದರೆ ಚಲನೆ ಕೊಡುವ, ಸ್ವತಃ ಚಲಿಸಲಾರದ ವಿಶ್ವದ ಚಾಲಕ ಶಕ್ತಿ. ನಮ್ಮ ದೇಹದ ಒಳಗಿದ್ದು ನಮ್ಮ ಅಂಗಾಂಗಗಳ ಅಂದರೆ ಬ್ರಹ್ಮಾಂಡ ಚಾಲಕ, ಪಿಂಡಾಂಡ ಚಾಲಕ. ಅಷ್ಟೇ ಅಲ್ಲ, ಅಂಗಿನಾ ಅಂತ ಅನ್ನುವ ಅರ್ಥವನ್ನು ಐತರೇಯದಲ್ಲಿ ಆಚಾರ ಇಲ್ಲಿ ಅಂಗ ನಾ ಅಂತ ಬರೆದ್ರು. ಅಂಗಿ ಅಂದರೆ ಈ ಅಂಗಗಳು ಉಳ್ಳಂಥ ಜೀವ, ಈ ಜೀವದ ಒಳಗಿದ್ದು ಬಿಂಬರೂಪದಲ್ಲಿದ್ದು ಆ ಜೀವಕ್ಕೆ ಚಲನೆ ಕೊಡತಕ್ಕವನು ಅವನು. ಹೀಗೆ ಎಲ್ಲ ಅರ್ಥದಲ್ಲಿಯೂ ಅಗ್ನಿ ಅಂದರೆ ಭಗವಂತ. ಅದರ ನಂತರ ಭಗವಂತನಿಗೆ ಅಧಿಷ್ಠಾನ, ಹಿಂದೆ ಹೇಳಿದ್ದಾರೆ ನೋಡಿ, ಪ್ರಾಣೇನ ಸಂವಿಶತಿ ಅಂತ. ಅದಿತಿ ಅಂದರೆ ಅಗ್ನಿ ಅಂದರೆ ಒಂದೇ ಅರ್ಥ ಆಯ್ತು ಈಗ. ಅತೀತಿ ಅದಿತಿ ಅತೀತಿ ಅಗ್ನಿಹಿ, ಎಲ್ಲವನ್ನು ಸಂಹರಿಸುವ ಒಳಗೆ ಇದ್ದು ವಿಷಯ ಭೋಗವನ್ನು ಮಾಡತಕ್ಕಂಥ ಅದಿತಿ ನಾಮಕನಾದ ಭಗವಂತ, ಅಗ್ನಿ ನಾಮಕನಾದ ಭಗವಂತ, ಅವನು ಪ್ರಾಣೇನ ಪ್ರಾಣದೇವರ ಜೊತೆಗೆ ಅಂತ ಹಿಂದೆ ಹೇಳಿದರು. ಇಲ್ಲಿ ಪ್ರಾಣದೇವರ ವಿಷಯ ಹೇಳಲಿಲ್ಲ, ಯಾಕೆಂದರೆ ಅಗ್ನಿ ಈ ಇಡೀ ಮಂತ್ರ ಪ್ರಾಣದೇವರ ಪರ ಮತ್ತು ಭಗವಂತನ ಪರ. ಅಗ್ನಿಹಿ ಜ್ಞಾನಿಗಳ ಹೃದಯದಲ್ಲಿ ಇರುವುದು ಪ್ರಾಣದೇವರು, ಗುರುತ್ವೇನ ದೇವತಾತ್ವೇನ ಭಗವಂತ. ಅಗ್ನಿಹಿ ಅನ್ನೋದಕ್ಕೆ ವಾಯುದೇವರು ಅಂತ ಅರ್ಥ, ಭಗವಂತ ಅಂತ ಅರ್ಥ. ಯಾಕೆಂದರೆ ಅಗ್ನಿಹಿ ಅಂದರೆ ಏನು? ಐತರೇಯ ಉಪನಿಷತ್ನಲ್ಲಿ ಬೃಹದಾರಣ್ಯಕ ಉಪನಿಷತ್ತು ಒಂದು ಮಾತು ಬರುತ್ತೆ, ಭಗವಂತ ಸೃಷ್ಟಿ ಮಾಡಿದಂತೆ. ತಸ್ಯ ಶ್ರಾಂತಸ್ಯ ತಪ್ತಸ್ಯ ತೇಜೋರಸೋ ನಿರವರ್ತದ ಅಗ್ನಿಹಿ. ಅವನಿಗೆ ಆಯಾಸ ಆಯ್ತಂತೆ, ದೇವರಿಗೆ ಆಯಾಸ ಆಗಿ, ತುಂಬ ಆಯಾಸ ಆದರೆ ಮೈಯೆಲ್ಲ ಬೆವರೋದು, ಮೈ ಬೆವರು ಬರೋದು. ಹಾಗೆ ಆ ತಾಪದಿಂದ ದೇಹದಲ್ಲಿ ಆ ಬಿಸಿ ಆಯಾಸ ಆಗಿ ಮೈಯೆಲ್ಲ ಕಾವೆದ್ದಿತಂತೆ, ಅದು ಹೊರಗೆ ಬಂತಂತೆ. ಅವರು ಒಂಥರ ಅಲೌಕಿಕವಾದಂಥ ಸಿಮಿಲೆ ಜೊತೆಗೆ ಆಯಾಸದಿಂದ ಮೈ ಕಾವುಗೊಂಡು ಆ ಕಾವಿನಿಂದ ಒಂದು ತೇಜೋರಸ ಹೊರಗೆ ಬಂತು, ಅದು ಅಗ್ನಿ ಆಯಿತು ಅಂದರು. ಆ ಅಗ್ನಿ ಸತ್ರೇಧಾತ್ಮಾನಂ ವ್ಯಕುರುತ, ಆ ಅಗ್ನಿ ತನ್ನನ್ನು ಮೂರು ಮಾಡಿ ವಿಭಾಗ ಮಾಡಿಕೊಂಡಂತೆ. ಏನು ಅಂತ? ಆದಿತ್ಯಂ ತೃತೀಯಂ ವಾಯುಂ ತೃತೀಯಂ ಸ ಏಷ ಪ್ರಾಣಸ್ತ್ರೇಧಾ ವಿಹಿತ. ಅವನು ಮೂರು ರೂಪದಿಂದ ಅಗ್ನಿ ವಾಯು ಆದಿತ್ಯ ಅಂತ ಮೂರು ರೂಪ ತಾಳಿದ ಪ್ರಾಣ ಅಂತ. ಹಾಗಾದರೆ ಅಗ್ನಿ ಅಂತ ಅನ್ನೋದು ಪ್ರಾಣನ ರೂಪ, ವಾಯು ಅನ್ನೋದು ಪ್ರಾಣನ ರೂಪ, ಆದಿತ್ಯ ಅಂತ ಪ್ರಾಣನ ರೂಪ. ಹೀಗೆ ತನ್ನನ್ನು ಮೂರು ರೂಪದಿಂದ ಅವನು ವಿಭಾಗ ಮಾಡಿಕೊಂಡು ಭಗವಂತನ ಸೇವೆಗೆ ತೊಡಗಿದ ಪ್ರಾಣ ಅಂತ. ಅಗ್ನಿ ಅಂದರೆ ನಮ್ಮ ಅಂಗಗಳಿಗೆ ಚಾಲನೆ ಕೊಡತಕ್ಕಂಥ ಪ್ರಾಣಶಕ್ತಿಯೂ ಅಗ್ನಿ. ಈ ಎಲ್ಲ ಅರ್ಥಗಳು ಭಗವಂತನ ನಂತರ ವಾಯುದೇವರಿಗೆ ಅನ್ವಯವಾಗುವುದು. ಅದರಿಂದಲೇ ವಾಯುದೇವರಿಗೆ ಪ್ರಾಣಾಗ್ನಿ ಅಂತ ಹೇಳ್ತಾರೆ. ಒಳಗಿರತಕ್ಕ ಅಗ್ನಿ ಅಂದರೆ ಪಂಚಾಗ್ನಿ ಅಂದರೆ ಪ್ರಾಣಾಪಾನ ವ್ಯಾನೋದಾನ ಸಮಾನ, ಇವೇ ಪ್ರಾಣಾಗ್ನಿ. ಅದನ್ನ ಪ್ರಾಣಾಗ್ನಯ ಏವ ಏತತ್ಪುರೇ ಜಾಗ್ರತಿ ಅಂತ ಶಾಸ್ತ್ರದಲ್ಲಿ ಉಪನಿಷತ್ನಲ್ಲಿ ಪ್ರಾಣವನ್ನು ಅಗ್ನಿ ಅಂತ ಹೇಳ್ತಾರೆ. ಅದನ್ನ ಈ ದೇಹದೊಳಗೆ ಮಥನ ಮಾಡಿದಾಗ ಆವಿಷ್ಕಾರಗೊಳ್ಳತಕ್ಕಂಥ ಅಗ್ನಿ ಅಂತಂದರೆ ಪ್ರಾಣದೇವರು ಮತ್ತು ಭಗವಂತ, ಆ ಎರಡನ್ನೂ ಕೂಡ ಜ್ಞಾನಿಗಳು ಗರ್ಭದಲ್ಲಿ ಧಾರಣೆ ಮಾಡ್ತಾರೆ. ಹಾಗ ಎರಡು ರೂಪ ಅವರು ಗರ್ಭ ದೊಡ್ಡದು, ಅವಳಿ ಮಕ್ಕಳು ಪ್ರಾಣದೇವರು ಒಂದು ಮಗುವಾಗಿದ್ದಾರೆ, ಭಗವಂತ ಒಂದು ಮಗುವಾಗಿ. ಹಾಗೆ ಈ ದ್ವಿರೂಪದ ಉಪಾಸನೆ ಇದೆ ಇದರಲ್ಲಿ. ಪ್ರಾಣದೇವರು ಜಾತವೇದ, ಭಗವಂತ ಜಾತವೇದ. ಯಾಕಂದರೆ ವೇದಗಳು ಜಾತವಾಗುವುದು, ಅಭಿವ್ಯಕ್ತವಾಗುವುದು ಬ್ರಹ್ಮದೇವರಿಂದ ವಾಯುದೇವರಿಂದ. ಮತ್ತು ಅದೇ ಗುಹಾಸಂತಂ ಮಾತರಿಶ್ವ ಮಥಾಯತಿ, ಮುಖ್ಯ ಅರಣಿಯವರೇ ಮಥನ ಮಾಡಿ ವೇದದ ಗರ್ಭದಲ್ಲಿ ಇರತಕ್ಕ ಭಗವಂತನ ರಹಸ್ಯ ಜ್ಞಾನವನ್ನು ಕೊಟ್ಟವರು ಆಚಾರ್ಯ ಮಧ್ವರು. ಅದರಿಂದ ಅವರು ವೇದಗಳು ಯಾರಿಂದ ಜಾತವಾಯಿತೋ ಅಂದರೆ ವೇದಾರ್ಥ ಅಭಿವ್ಯಕ್ತವಾಯಿತೋ ಅವರು ಅವತಾರದಲ್ಲೂ ಜಾತವೇದರು, ಮೂಲ ರೂಪದಲ್ಲೂ ಜಾತವೇದರು. ಹೀಗೆ ಜಾತವೇದಸ್ಸು ಮತ್ತು ಅಗ್ನಿ ಅನ್ನುವ ಶಬ್ದ ವಾಚ್ಯರಾಗಿರತಕ್ಕ ಮುಖ್ಯ ತತ್ವ ಭಗವಂತ, ಅವನ ನಂತರ ವಾಯುದೇವರು. ಈ ರೂಪಗಳು ಪ್ರತಿಯೊಬ್ಬ ಜ್ಞಾನಿಯ ಗರ್ಭದಲ್ಲಿ ಇರುವ ಅರಿವು ಇರುವುದೇ ನಿಜವಾದಂಥ ಧಾರಣೆ. ಎಲ್ಲರಲ್ಲಿಯೂ ವಾಯುದೇವರು ಭಗವಂತ ಇದ್ದಾರೆ, ಇದರ ಅರಿವು ಪಡೆದ ಜ್ಞಾನಿಗಳಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿದ್ದಾನೆ. ಅಂಥ
ಹೃದಯ ಸ್ಥಿತವಾಗಿರತಕ್ಕ ಪ್ರಾಣರೂಪವನ್ನು ಭಗವದ್ ರೂಪವನ್ನು ಕೂಡ ವೇದದ ಮೂಲಕ ಸಮಸ್ತ ಶಬ್ದಗಳ ಮೂಲಕ ಮತ್ತು ಬಾಹ್ಯ ಪೂಜೆಯಲ್ಲಿ ಯಜ್ಞ ಯಾಗಾದಿಗಳ ಮೂಲಕ ಅಗ್ನಿಯ ಪ್ರತೀಕದಲ್ಲಿ ವಾಯುವಿನ ಪ್ರತೀಕದಲ್ಲಿ ಮತ್ತು ಆದಿತ್ಯ ಪ್ರತೀಕದಲ್ಲಿ ಭಗವಂತನನ್ನು ನಿರಂತರ ಜ್ಞಾನಿಗಳು ಆರಾಧನೆ ಮಾಡುತ್ತಾರೆ ಯಾಕೆಂದರೆ ಇಲ್ಲಿ ಅಗ್ನಿ ವಾಯುದೇವರು ಬಂದರು ಅಗ್ನಿಯ ಪ್ರತೀಕದಲ್ಲಿ ಆರಾಧನೆ ಮಾಡುವುದು ಮನುಷ್ಯರು ಮನುಷ್ಯೇಭಿಹಿ ಅಗ್ನಿ ಅನ್ನೋದಕ್ಕೆ ಒಂದು ವಿಶೇಷ ಸಂಬಂಧ ಇದೆ ಮನುಷ್ಯರು ಅವರಿಗೆ ಬಾಹ್ಯ ಪ್ರತೀಕದಲ್ಲಿ ಉಪಾಸನೆ ಅಂತ ಹೇಳಿದರು ಮನುಷ್ಯರಿಗೆ ಹೃದಯ ಕಮಲದಲ್ಲಿ ಭಗವಂತನ ಉಪಾಸನೆ ಅನ್ನೋದಕ್ಕಿಂತಲೂ ಹೆಚ್ಚು ಮನುಷ್ಯರು ಬಾಹ್ಯ ಒಂದೋ ಪೀಠ ಒಂದೋ ಫೋಟೋ ಒಂದು ಪೀಠದಲ್ಲಿ ಪ್ರತಿಮೆ ಒಂದು ಅಗ್ನಿ ಅವರಿಗೆ ಬಾಹ್ಯ ಪ್ರತೀಕದಲ್ಲಿ ಉಪಾಸನೆ ಅನ್ನುವುದು ಹೆಚ್ಚು ಇಷ್ಟವಾಗುತ್ತೆ ಮತ್ತು ಸಾಧ್ಯವಾಗುತ್ತೆ ಋಷಿಗಳಿಗೆ ಅವರು ಅಂತರ್ಬಹಿಹಿ ಉಪಾಸಕರು ಸೂರ್ಯ ಪ್ರತೀಕದಲ್ಲಿ ಇರತಕ್ಕಂಥ ಭಗವಂತನನ್ನು ಹೃದಯ ಕಮಲದಲ್ಲಿ ಉಪಾಸನೆ ಮಾಡುವರು ಸ ಯಶ್ಚ ಎಂ ಪುರುಷೇ ಯಶ್ಚ ಸಾವಾದಿತ್ಯೇ ಸ ಏಕಃ ಅಂತ ಅವರು ಅಂತರ್ ಉಪಾಸಕರು ದೇವತೆಗಳು ಅಂತರ್ಬಹಿಹಿ ಸರ್ವಗತರಾಗಿರತಕ್ಕಂಥ ಭಗವಂತನ ಉಪಾಸಕರು ಈ ಅಗ್ನಿಹಿ ಅನ್ನುವಂಥ ಶಬ್ದ ಈ ಎಲ್ಲ ಮುಖಗಳನ್ನು ಹೇಳುತ್ತೆ ಅಗ್ನಿಹಿ ಅಂದರೆ ಬೆಂಕಿ ಬೆಂಕಿಯ ಪ್ರತೀಕದಲ್ಲಿ ಮನುಷ್ಯರು ಅದಕ್ಕಿಂತ ಹೆಚ್ಚು ಮನನಶೀಲರಾದ ಮನುಷ್ಯರು ಋಷಿಗಳು ಅವರಿಗೆ ಅಗ್ನಿಹಿ ಅಂದರೆ ಒಳಗಿನಿಂದ ಇಂದ್ರಿಯ ನಿಯಾಮಕನಾಗಿ ತಮ್ಮ ಹೃದಯ ಕಮಲದಲ್ಲಿ ಇರತಕ್ಕಂಥ ಭಗವಂತ ಆಮೇಲೆ ದೇವತೆಗಳಿಗೆ ಅಗ್ನಿಹಿ ಅಂತಂದರೆ ಅವನು ಚಲನೆ ಇಲ್ಲದೆ ಇರತಕ್ಕ ಇಡೀ ವಿಶ್ವಕ್ಕೆ ಚಾಲನೆ ಕೊಟ್ಟು ಸರ್ವತ್ರ ವ್ಯಾಪ್ತನಾಗಿರತಕ್ಕಂಥ ಭಗವಂತ ಅವರು ಇನ್ನೂ ದೊಡ್ಡ ಮನುಷ್ಯರು ಹೆಚ್ಚು ಜ್ಞಾನಿಗಳು ಹೀಗೆ ಅಗ್ನಿಹಿ ಮನುಷ್ಯೇಭಿ ಅನ್ನೋದಕ್ಕೆ ಮೇಲುನೋಟದ ಒಂದು ಸಂಬಂಧ ಬಹಿಃ ಪ್ರತೀಕದಲ್ಲಿ ಅಗ್ನಿಯಲ್ಲಿ ಮನುಷ್ಯರ ಉಪಾಸನೆ ಹೃದಯಾಗ್ನಿಯಲ್ಲಿ ಭಗವಂತನ ಉಪಾಸನೆ ಋಷಿಗಳಿಗೆ ಮತ್ತು ಸರ್ವತ್ರ ವ್ಯಾಪ್ತವಾಗಿ ಸರ್ವಚಾಲಕನಾಗಿರತಕ್ಕಂಥ ಅಗ್ನಿ ರೂಪ ಅಂದರೆ ಜಾತವೇದ ಸರ್ವಗತನಾಗಿರ್ತಕ್ಕ ಭಗವಂತನಲ್ಲಿ ವ್ಯಾಪ್ತ ರೂಪದಲ್ಲಿ ದೇವತೆಗಳು ಅವರು ಮನುಷ್ಯರೇ ಆ ಮನುಷ್ಯತ್ವ ಹೆಚ್ಚು ಹೆಚ್ಚು ಆದ ಹಾಗೆ ಹೆಚ್ಚು ಮನುಷ್ಯರು ನಾವು ಕಮ್ಮಿ ಮನುಷ್ಯರು ಅವರು ಹೆಚ್ಚು ಮನುಷ್ಯರು ಕಮ್ಮಿ ಮನುಷ್ಯರಿಗೆ ಮನುಷ್ಯ ಶಬ್ದ ರೂಢಿಯಲ್ಲಿ ಬಂದುಬಿಟ್ಟಿದೆ ಹೆಚ್ಚು ಮನುಷ್ಯರನ್ನು ಮನುಷ್ಯರು ಅಂತ ಅನ್ನೋದು ಯಾಕಂದರೆ ನಮಗೆ ಶಬ್ದಾರ್ಥವೇ ಗೊತ್ತಿಲ್ಲ ನಾವು ನಮ್ಗೆ ಕಟ್ಟಿಕೊಂಡು ನಮ್ಮದೇ ಶಬ್ದ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ ನಿಜವಾಗಿ ಮನುಷ್ಯತ್ವದ ಡಿಗ್ರಿ ಬಹಳ ಕಮ್ಮಿ ಇರುವುದು ನಮ್ಮಲ್ಲಿ ಮನುಷ್ಯತ್ವ ಅನ್ನೋದು ಪೂರ್ಣ ಪ್ರಮಾಣದಲ್ಲಿ ಇರುವುದು ಬ್ರಹ್ಮದೇವರಲ್ಲಿ ನಿಜವಾದ ಮನುಷ್ಯ ಅಂದರೆ ಬ್ರಹ್ಮದೇವರು ಮನು ಅಥವಾ ಮನುಷ್ಯ ಅಂತ ಮಾನವ ಈ ಶಬ್ದವನ್ನು ವಾಯುದೇವರಿಗೆ ವೇದ ಉಪಯೋಗಿಸ್ತಾರೆ ತತ್ ಪುರುಷೋ ಮಾನವ ಮಾನವ ಅಂದರೆ ಭಾರತೀ ದೇವಿಯ ಹತ್ರ ಹೋಗ್ತಾರೆ ಮುಕ್ತರು ಅಲ್ಲಿಂದ ತತ್ ಪುರುಷೋ ಮಾನವ ಅವಳ ಗಂಡ ಮಾನವ ಅವನ ದೇವರತ್ತ ಕರ್ಕೊಂಡು ಹೋಗ್ತಾನೆ ಅಂತಾನೆ ಮಾನವ ಅಂದರೆ ಮನುಷ್ಯ ಅಲ್ಲ ವಾಯುದೇವರು ಅಂತ ಅರ್ಥ ಅಲ್ಲಿ ಯಾಕಂದರೆ ಮನು ಮನುಷ್ಯ ಮಾನವ ಅನ್ನೋ ಶಬ್ದವನ್ನು ಮುಖ್ಯ ಅರ್ಥದಲ್ಲಿ ಬ್ರಹ್ಮದೇವರಲ್ಲಿ ಅಂದರೆ ಜೀವರಲ್ಲಿ ಶ್ರೇಷ್ಠನಾದವ ನಿಜವಾದ ಮನು ಅಥವಾ ಮನುಷ್ಯ ಯದ್ವೈ ಮನುರವ ತದ್ಭೇಷಜಂ ಮನು ಹೇಳಿದ್ದೆಲ್ಲ ಅಮೃತಪ್ಪ ಮನು ಅಂದರೆ ಮನುಸ್ಮೃತಿ ಅಲ್ಲ ಮನು ಅಂದರೆ ವಾಯುದೇವರು ಹಾಗೆ ಮನು ಮನುಷ್ಯ ಮಾನವ ಅನ್ನುವ ಶಬ್ದವನ್ನು ಮೂಲಭೂತವಾಗಿ ಬ್ರಹ್ಮದೇವರು ಅಂತ ಅರ್ಥ ಹಾಗಾಗಿ ಜಾಗೃವದ್ಭಿಹಿ ಮನುಷ್ಯೇಭಿಹಿ ಅಗ್ನಿಹಿ ಯಡ್ಯ ಅಂದರೆ ಸದಾ ಭಗವದ ಪರೋಕ್ಷ ಜ್ಞಾನಿಗಳಾಗಿರತಕ್ಕಂಥ ಬ್ರಹ್ಮದೇವರಿಂದ ಮತ್ತು ರುಜುಗಣಗಳಿಂದ ಬಹುವಚನ ಇದೆ ನಿಜವಾದ ಮನುಷ್ಯಂದವರು ರುಜುಗಣಗಳಿಂದ ಸದಾ ದಿವೇ ದಿವೇ ಯಡ್ಯ ಪ್ರತಿಯೊಂದು ಶರೀರದಲ್ಲಿಯೂ ಭಗವಂತನನ್ನು ಕಾಣುವವರು ಅವರು ಅನುಗಾಲವೂ ಭಗವಂತನ ಧ್ಯಾನ ಮಾಡುವವರು ಅವರು ಹಾಗಾಗಿ ರುಜುಪದಸ್ಥರು ವಾಯುಪದಸ್ಥರಾಗತಕ್ಕಂಥ ಆದಿಜೀವರಿಂದ ಮನುಷ್ಯರು ಅಂದರೆ ಆದಿಜೀವರೇ ಅನಾದಿಜೀ ಅನಂತರ ಜೀವರಲ್ಲ ಅವರಿಂದ ಸದಾ ಈಡ್ಯ ಆಗಿರತಕ್ಕಂಥ ಭಗವಂತನನ್ನು ನಾವು ತಿಳಿದಾಗ ಆದಿಜೀವನ ಮೂಲಕ ಆ ಅನಾದಿಯಾದ ಭಗವಂತನನ್ನು ನಾವು ಪಡೆಯಬಹುದು ಅನ್ನೋದು ಈ ಮಂತ್ರದ ಅನೇಕ ಉಪಾಸನೆಯ ರಹಸ್ಯಗಳನ್ನು ಒಳಗೊಂಡಿರತಕ್ಕಂಥ ಮಂತ್ರ ಆ ಮಂತ್ರದ ಚಿಂತನೆಯ ಜೊತೆಗೆ ಇವತ್ತಿನ ಉಪನಿಷತ್ ಅನುಸಂಧಾನವನ್ನು ಮುಗಿಸೋಣ ಓಂ ಸಹನಾವವತು ಸಹ ನೋ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಓಂ ಶಾಂತಿ 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 ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತ
ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ನಚಿಕೇತ ಕೇಳಿದಂಥ ಮುಕ್ತ ನಿಯಾಮಕ ರೂಪದ ಅನೇಕ ಮುಖಗಳನ್ನು ಯಮ ನಚಿಕೇತನಿಗೆ ವಿವರಿಸಿದ್ದನ್ನು ನಾವು ನಿನ್ನೆ ನೋಡಿದೆವು. ಇನ್ನೊಂದು ರೀತಿಯಿಂದ ಯಮ ಆ ಸ್ವರೂಪವನ್ನು ವಿವರಿಸ್ತಾನೆ. ಯತಶ್ಚೋದೇತಿ ಸೂರ್ಯ ಅಸ್ತಂ ಯತ್ರ ಚ ಗಚ್ಚತಿ ತಂ ದೇವಾ ಸರ್ವೇ ಅರ್ಪಿತಾಃ ತದುನಾತ್ಯೇತಿ ಕಶ್ಚನ. ದಿವೇ ದಿವೇ ಈಡ್ಯ ಅಂತ ಹಿಂದಿನ ಮಂತ್ರದಲ್ಲಿ ಹೃದಯ ಗುಹಾದಲ್ಲಿ ಇರತಕ್ಕಂಥ ಆ ಶಕ್ತಿಯನ್ನು ಜ್ಞಾನಿಗಳು ಅಗ್ನಿಯ ಮುಖದಲ್ಲಿ ಉಪಾಸನೆ ಮಾಡ್ತಾರೆ ಅಂತ ಒಂದು ಮಾತು ಬಂದಿತ್ತು. ಈ ಹೃದಯ ಗುಹಾದಲ್ಲಿ ಉಪಾಸನೆ ಮತ್ತು ಅಗ್ನಿಯಲ್ಲಿ ಉಪಾಸನೆ ಅಂದಾಗ ಅದರ ನಂತರ ಬರತಕ್ಕಂಥ ಪ್ರಶ್ನೆ, ನಾನು ನಿನ್ನೆ ಹೇಳಿದ್ದೆ, ಋಷಿಗಳು ಭಗವಂತನನ್ನು ಆದಿತ್ಯನಲ್ಲಿ ಉಪಾಸನೆ ಮಾಡ್ತಾರೆ, ಮನುಷ್ಯರು ಭಗವಂತನನ್ನು ಅಗ್ನಿಯಲ್ಲಿ ಉಪಾಸನೆ ಮಾಡ್ತಾರೆ. ಋಷಿಗಳು ಉಪಾಸನೆ ಮಾಡುವಾಗ ಹೃದಯ ಗುಹಾದಲ್ಲಿ ಇರತಕ್ಕಂಥ ಭಗವಂತನು ಆದಿತ್ಯನಲ್ಲಿರತಕ್ಕಂಥ ಭಗವಂತನಲ್ಲಿಯೂ ಐಕ್ಯ ಚಿಂತನೆ ಮಾಡ್ತಾರೆ, ಅದೇ ಗಾಯತ್ರಿ ಉಪಾಸನೆ. ಅದು ಋಷಿಗಳಲ್ಲಿ ಶ್ರೇಷ್ಠ ಋಷಿಗಳಲ್ಲಿ ಒಬ್ಬನಾದಂಥ ವಿಶ್ವಾಮಿತ್ರ ಚಿಂತನೆ ಮಾಡಿದಂಥ ವಿಧಾನ. ಹಾಗಾಗಿ ಈ ಋಷಿಗಳ ಚಿಂತನೆಯಲ್ಲಿ ಆದಿತ್ಯ ಪ್ರತೀಕದಲ್ಲಿ ಭಗವಂತನ ಉಪಾಸನೆ ಇದೆ. ಅಂದರೆ ಅಗ್ನಿ ಪ್ರತೀಕ ಮತ್ತು ಹೃದಯದಲ್ಲಿ ಉಪಾಸನೆ ಬಂದಾಗ ಎರಡನೇ ನೆನಪಾಗತಕ್ಕಂಥ ತತ್ವ ಸೂರ್ಯ. ಇದು ಒಂದು ಮುಖ. ಇನ್ನೊಂದು ಮುಖ ಏನು ಅಂತಂದರೆ, ಇದು ಮೂರು ಪ್ರತೀಕಗಳು ಒಟ್ಟಿಗೆ, ಅಗ್ನಿ ವಾಯು ಆದಿತ್ಯ ಅಂದರೆ ಭೂರ್ಭುವಸ್ವಃ, ಮೂರು ಸ್ಥಾನಗಳು, ಮೂರು ಲೋಕಗಳು ಅಂತ. ಭೂಹು ಭುವಃ ಸ್ವಃ, ಇದು ಭೂಮಿ ಅಂತಂದರೆ ನಾವು ವಾಸ ಮಾಡತಕ್ಕಂಥ ಪ್ರದೇಶ, ಅಲ್ಲಿಂದ ಮೇಲೆ ಇರತಕ್ಕಂಥ ಅಂತರಿಕ್ಷವನ್ನು ಭುವಃ ಅಂತಾರೆ. ಅದರ ಮೇಲೆ ಇರತಕ್ಕಂಥ ಸೂಕ್ಷ್ಮ ಲೋಕಗಳು, ನಾನ್ ಮಟೀರಿಯಲ್ ವರ್ಲ್ಡ್ ಅಂತಾರೆ ಅರ್ವಾಚೀನರು. ಅದು ನಮ್ಮ ಸ್ಥೂಲ ಕಣ್ಣಿಗೆ ಕಾಣದ ಸೂಕ್ಷ್ಮ ಶರೀರದಿಂದ ಭೋಗಿಸಬಹುದಾದ, ನೋಡಬಹುದಾದ, ಓಡಾಡಬಹುದಾದ ಸೂಕ್ಷ್ಮ ಲೋಕಗಳನ್ನು ಸ್ವರ್ಲೋಕ ಅಂತ. ಹೀಗೆ ಮೂರು ಲೋಕಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಮೂರು ಆರಾಧನೆಯ ಪ್ರತೀಕಗಳು ಅಗ್ನಿ ವಾಯು ಆದಿತ್ಯ. ಭೂಮಿಗೆ ಸಂಬಂಧಪಟ್ಟಂಥ ಪ್ರತೀಕ ಅಗ್ನಿ, ಆಕಾಶಕ್ಕೆ ಸಂಬಂಧಪಟ್ಟಂಥ ಪ್ರತೀಕ ವಾಯು, ಅಂತರಿಕ್ಷದಲ್ಲೇ ಇರುತ್ತಾನೆ ವಾಯು. ಸ್ವರ್ಗಕ್ಕೆ ಸಂಬಂಧಪಟ್ಟಂಥ ಮೂರು ಲೋಕಗಳಿಗೆ ಸಂಬಂಧಪಟ್ಟ ಮೂರು ಅಧಿಷ್ಠಾನಗಳು ಆದಿತ್ಯ. ಹೀಗೆ ಅಗ್ನಿ ಪ್ರತೀಕವನ್ನು ಹೇಳಿದರು ಇಲ್ಲಿ. ಈಗ ಆದಿತ್ಯ ಪ್ರತೀಕದಲ್ಲಿ ಭಗವಂತನ ಉಪಾಸನೆ ಮಾಡುವಾಗ ಇರಬೇಕಾದ ಅನುಸಂಧಾನವನ್ನು ಮುಂದಿನ ಮಂತ್ರದಲ್ಲಿ ಹೇಳುವುದು. ಮತ್ತು ಇನ್ನೊಂದು ರೀತಿಯಿಂದ ನಿನ್ನೆ ಹೇಳಿದ್ದೆ ನಾನು, ಇದು ಮೂರು ಪ್ರತೀಕಗಳು ವಾಯುದೇವರ ರೂಪಗಳೇ ಅಂತ. ಅದು ಬೃಹದಾರಣ್ಯಕ ಉಪನಿಷತ್ತಲ್ಲಿ ಬಂದದ್ದು. ಅವನು ಮೊದಲು ತೇಜೋರಸೋ ನಿರವರ್ತತ ಅಗ್ನಿಹಿ, ಭಗವಂತ ಅಗ್ನಿರೂಪದ ಪ್ರಾಣನನ್ನು ಸೃಷ್ಟಿ ಮಾಡಿದ. ಸ ಆತ್ಮಾನಂ ತ್ರೇಧಾ ವ್ಯಕುರಿತ, ಅವನು ತನ್ನನ್ನು ಮೂರು ವಿಭಾಗ ಮಾಡಿಕೊಂಡ ಪ್ರಾಣ. ಹೇಗೆ ಅಂದರೆ ಆದಿತ್ಯಂ ತೃತೀಯಂ ವಾಯುಂ ತೃತೀಯಂ ತಂದರು. ಮೂರು ವಿಭಾಗ ಮಾಡಿಕೊಂಡ ಅಂದ ಮೊದಲು ಅಗ್ನಿಯನ್ನು ಹೇಳಿದರು, ಮೂರನೆಯವನ ಆದಿತ್ಯ ಮತ್ತು ವಾಯು ಮೂರನೆಯವ ಅಂದರೆ ಎರಡನೇವನ ಹೇಳಲೇ ಇಲ್ಲ ಅಲ್ಲಿ. ವಾಯು ಮೂರನೆಯವ, ಆದಿತ್ಯ ಮೂರನೆಯವ, ಅಗ್ನಿ ಒಂದನೆಯವ ಅಂತ. ಹಾಗಾದರೆ ಇದೇನು ಒಂದು ಮೂರು ಅಂತ ಹೇಳ್ತಾರೆ? ಒಟ್ಟಿಗೆ ಮೂರು ಅಂತ ಅನ್ನೋದು ಗೊತ್ತಾಯ್ತು, ಅಗ್ನಿ ವಾಯು ಆದಿತ್ಯ. ಅದರಲ್ಲಿ ಮೂರನೆಯವ ಯಾರು ಅಂದರೆ ವಾಯು ಮೂರನೆಯವ ಮತ್ತು ಆದಿತ್ಯ ಮೂರನೆಯವ ಅಂದರು. ಎರಡನೆಯವ ಯಾರು? ಆದಿತ್ಯಂ ತೃತೀಯಂ ವಾಯುಂ ತೃತೀಯಂ ಅಂತ. ಬಹಳ ರೋಚಕವಾದಂಥ ಮಾತಿದು. ಇದು ಮೇಲ್ನೋಟಕ್ಕೆ ಅರ್ಥವಾಗುವುದಿಲ್ಲ. ಒಂದು ಹೇಳಿ ಮತ್ತು ಎರಡನ್ನು ಮೂರನೆಯದ್ದು ಅಂತ ಹೇಳ್ತಾರೆ. ಎರಡು ವಿಧವಾದ ಪರಿಗಣನೆ ಇದೆ. ನಾನು ಆಗ ಹೇಳಿದೆ, ಉಪಾಸನೆಯ ದೃಷ್ಟಿಯಿಂದ ಮತ್ತು ಲೋಕದ ಪ್ರತೀಕದ ದೃಷ್ಟಿಯಿಂದ. ಲೋಕದ ದೃಷ್ಟಿಯಿಂದ ಅಗ್ನಿ, ಆಮೇಲೆ ವಾಯು, ಆಮೇಲೆ ಆದಿತ್ಯ. ಅಂತರಿಕ್ಷದಲ್ಲಿ ಗಾಳಿಯವರು, ಹಾಗಾಗಿ ಆದಿತ್ಯ ಮೂರನೆಯವನಾದ. ಲೋಕದ ದೃಷ್ಟಿಯಿಂದ ಭೂಹು ಭುವಃ ಸ್ವಃ, ಭೂಹು ಅಂದರೆ ಅಗ್ನಿ, ಭುವಃ ಅಂದರೆ ವಾಯು, ಸ್ವಃ ಅಂದರೆ ಆದಿತ್ಯ. ಲೋಕದ ದೃಷ್ಟಿಯಿಂದ ಆದಿತ್ಯ ಮೂರನೆಯವ. ಉಪಾಸನೆಯ ದೃಷ್ಟಿಯಲ್ಲಿ ಮನುಷ್ಯರು ಅಗ್ನಿಯಲ್ಲಿ, ಋಷಿಗಳು ಆದಿತ್ಯನಲ್ಲಿ, ದೇವತೆಗಳು ವಾಯುವಿನಲ್ಲಿ, ವಾಯು ಮೂರನೆಯವನಾದ. ಯಾಕೆಂದರೆ ದೇವತೆಗಳು ವ್ಯಾಪ್ತೋಪಾಸಕರು. ವ್ಯಾಪ್ತೋಪಾಸನೆ ಗಾಳಿಯಲ್ಲಿ, ವಾಯುವಿನಂತೆ, ಗಾಳಿಯಂತೆ ಕಣ್ಣಿಗೆ ಕಾಣದೆ ಪ್ರಪಂಚದಲ್ಲಿ ಎಲ್ಲೆಡೆ ತುಂಬಿರತಕ್ಕ ಶಕ್ತಿ ಅಂತ. ಹಾಗಾಗಿ ಉಪಾಸನೆಯ ದೃಷ್ಟಿಯಿಂದ ವಾಯು ಮೂರನೆಯವ, ಲೋಕದ ದೃಷ್ಟಿಯಿಂದ ಆದಿತ್ಯ ಮೂರನೆಯವ. ಅದರಿಂದ ಆದಿತ್ಯಂ ತೃತೀಯಂ
ವಾಯುಂ ತೃತೀಯಂ ಅಂತ ಹೇಳ್ತಾರೆ. ಹೀಗೆ ಸಪ್ರಾಣ ತ್ರೇಧಾ ವಿಹಿತ ಅಂತ, ಹೀಗೆ ಪ್ರಾಣದೇವರ ಮೂರು ರೂಪಗಳು ಅಂತ. ಅದರಲ್ಲಿ ಅಗ್ನಿಯಲ್ಲಿ ಇರತಕ್ಕಂಥ ರೂಪವನ್ನು ಉಪಾಸನೆ ಮಾಡುವುದನ್ನು ದಿವೇ ದಿವೇ ಏಡ್ಯ ಜಾಗೃವದ್ಭಿ ಹವಿಷ್ಮದ್ಭಿ ಮನುಷ್ಯೇಭಿ ಅಗ್ನಿ ಅಂತ ಮನುಷ್ಯರು ಅಗ್ನಿ ಪ್ರತೀಕದಲ್ಲಿ ಉಪಾಸನೆ ಮಾಡುವುದನ್ನು ಹೇಳಿದರು. ಈ ಅನಂತರ ಸೂರ್ಯ ಪ್ರತೀಕದಲ್ಲಿ ಉಪಾಸನೆ ಮಾಡತಕ್ಕಂಥ ದೇವತೆಗಳ ಉಪಾಸನೆ, ಋಷಿಗಳ ವಿಶೇಷವಾಗಿ ಋಷಿಗಳ ಉಪಾಸನೆ ಸೂರ್ಯ ಪ್ರತೀಕದಲ್ಲಿ, ಅದನ್ನು ಸೂರ್ಯನಲ್ಲಿ ಭಗವಂತನ ಉಪಾಸನೆ ಮಾಡುವುದು ಅಂದರೆ ಏನು? ಸೂರ್ಯ ಪ್ರತೀಕ ಅದನ್ನು ಯತಶ್ಚ ಉದಯತಿ ಸೂರ್ಯ ಅಸ್ತಂ ಯತ್ರ ಚ ಗಚ್ಚತಿ. ಸೂರ್ಯ ಎಲ್ಲಿಂದ ಉದಿಸುತ್ತಾನೋ, ಸೂರ್ಯ ಎಲ್ಲಿ ಅಸ್ತಂಗತನಾಗ್ತಾನೋ ಅದನ್ನು ಉಪಾಸನೆ ಮಾಡುವಂತಾರೆ. ಇಲ್ಲಿ ಸೂರ್ಯ ಉದಿಸುವುದು ನಮಗೊಂದು ಪಶ್ಚಿಮ ಘಟ್ಟದಲ್ಲಿ ಸೂರ್ಯ ಉದಿಸುತ್ತಾನೆ ಅಂತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿವರು ಹೇಳ್ತಾರೆ. ಅದು ಘಟ್ಟದ ಈಚೆ ಇರೋರು ಪೂರ್ವ ಘಟ್ಟದಲ್ಲಿ ಸೂರ್ಯ ಉದಿಸುತ್ತಾನೆ ಅಂತ. ಸೂರ್ಯ ಉದಿಸಿದ ಮೇಲೆ ಮುಳುಗುವುದು ಎಲ್ಲಿ ಅಂದರೆ ಸಮುದ್ರದಲ್ಲಿ ಮುಳುಗುತ್ತಾನೆ ಅಂತ. ಸೂರ್ಯ ಮುಳುಗುವುದು ಸಮುದ್ರದಲ್ಲಿ, ಉದಯಾದ್ರಿಯಿಂದ ಹುಟ್ಟುವುದು ಅಂತ. ಆದರೆ ಇಲ್ಲಿ ಪ್ರಶ್ನೆ ಅಲ್ಲ, ಮೂಲಭೂತ ಅವರ ಪ್ರಶ್ನೆ ಏನಂದರೆ ಸೂರ್ಯ ಎಲ್ಲಿಂದ ಹುಟ್ಟಿದ ಅಂತ. ಸೂರ್ಯ ಅನ್ನುವ ಒಂದು ಗ್ರಹ, ಈ ಪ್ರಪಂಚ ಏನೂ ಇಲ್ಲದೇ ಇದ್ದಾಗ, ನಾಸದಾಸೀತ್ ನೋ ಸದಾಸೀತ್ ತದಾನೀಂ, ಜಗತ್ತಿನಲ್ಲಿ ಏನೂ ಇಲ್ಲದೇ ಇದ್ದಾಗ ಸೂರ್ಯನೂ ಇರಲಿಲ್ಲ. ಜಗತ್ತು ಸೃಷ್ಟಿಯಾದಾಗ ಸೂರ್ಯ ಸೃಷ್ಟಿಯಾದ. ಅದನ್ನ ಯಾರಿಂದ ಸೂರ್ಯ ಸೃಷ್ಟನಾದನೋ, ಉದಯತಿ ಅಂದರೆ ಪ್ರತಿ ದಿವಸ ಉದಯ ಅಸ್ತಮಯ ಅಷ್ಟೇ ಅಲ್ಲ, ಸೂರ್ಯ ಅನ್ನತಕ್ಕಂಥ ಒಂದು ಗ್ರಹ ಯಾರಿಂದ ಸೃಷ್ಟಿಯಾಯಿತೋ, ಅಸ್ತಂ ಯತ್ರ ಚ ಗಚ್ಚತಿ, ಕೊನೆಗೆ ಸೂರ್ಯ ಅನ್ನುವ ಗ್ರಹ ಎಲ್ಲಿ, ಗ್ರಹ ಮತ್ತು ಗ್ರಹಾಭಿಮಾನಿ ದೇವತೆ ಎಲ್ಲಿ ಕೊನೆಯದಾಗಿ ಲಯ ಹೊಂದುತ್ತಾನೋ. ಅಂದರೆ ನಮಗೆ ಸೂರ್ಯ ಆತ್ಮ ಜಗತಸ್ಥುಷ್ಚ ಅಂತ ವೇದಗಳಲ್ಲಿ ಹೇಳ್ತಾರೆ ಸೂರ್ಯ. ಅದಕ್ಕೆ ಕನ್ನಡದಲ್ಲಿ ಸೂರ್ಯನಿಗೆ ಮುಗಿಲ ಕಣ್ಣು ಅಂತ ಹೆಸರು. ಇಡೀ ಜಗತ್ತಿಗೆ ಕಣ್ಣು ಅವನು. ಈ ಜಗತ್ತಿಗೆ ಕಣ್ಣಾದವನು ಚಕ್ಷೋ ಸೂರ್ಯೋ ಜಾಯಿತ, ಭಗವಂತನ ಕಣ್ಣಿನಿಂದ ಹುಟ್ಟಿದ ಅಂದರು. ಇಡೀ ಜಗತ್ತಿಗೆ ಕಣ್ಣಾದವನು ಭಗವಂತನ ಕಣ್ಣಿನಿಂದ ಹುಟ್ಟಿದ. ಆದ್ದರಿಂದ ಯತಶ್ಚ ಉದಯತಿ ಸೂರ್ಯ, ಈ ಸೂರ್ಯ ಅನ್ನುವಂಥ ಗ್ರಹ ಯಾವ ಶಕ್ತಿಯಿಂದ ಹುಟ್ಟಿತೋ, ಸೂರ್ಯ ಗ್ರಹದ ಅಭಿಮಾನಿ ದೇವತೆ ಯಾವ ಭಗವಂತನ ಕಣ್ಣಿನಿಂದ ಹುಟ್ಟಿದನೋ, ಮತ್ತು ಕೊನೆಯದಾಗಿ ನಾಶವಾದಾಗ ಪ್ರಳಯ ಕಾಲದಲ್ಲಿ ಯಾರಲ್ಲಿ ಹೋಗಿ ಸೇರ್ತಾನೋ. ಯಮನಿಗೆ ಸೂರ್ಯನ ಬಗ್ಗೆ ಹೇಳುವುದಕ್ಕೊಂದು ವಿಶೇಷ ಅಧಿಕಾರ ಏನು ಅಂದರೆ, ಸೂರ್ಯ ಪುತ್ರ ಅವನು, ತನ್ನ ಅಪ್ಪನ ಬಗ್ಗೆ ಹೇಳ್ತಾ ಇದ್ದಾನೆ, ಮತ್ತು ಸೂರ್ಯನ ಮಗ ಆದರೂ ಕೂಡ ಸೂರ್ಯನ ಸಮಾನ ಸ್ಕಂಧ, ಅವನು ಅಪ್ಪನಷ್ಟೇ ಯೋಗ್ಯತೆ ಇರತಕ್ಕ ಮಗ. 12ನೇ ಸ್ಕಂಧದಲ್ಲೇ ಚಂದ್ರ ಸೂರ್ಯ ಯಮ ಇರುವುದು. ಆದರೆ ಅಪ್ಪನಷ್ಟೇ ಅಂದರೆ ಸೂರ್ಯನಲ್ಲಿ ಯಮನಿಗಿಂತ ಸ್ವಲ್ಪ ಕಿಂಚಿದ ಆಧಿಕ್ಯ ಇದೆ. 12ನೇ ಕಕ್ಷೆಯಲ್ಲಿ ಇರುವವರು ಮೂರು ಜನರು ಸಮಾನ ಸ್ಕಂಧರಲ್ಲ, ಸ್ವಲ್ಪ ವ್ಯತ್ಯಾಸ ಇದೆ. ಹೇಗೆ ಗರುಡ ಶೇಷ ರುದ್ರರಿದ್ದ ಹಾಗೆ, ರುದ್ರನಿಗಿಂತ ಶೇಷ ಶ್ರೇಷ್ಠ, ಸಮಾನ ಸ್ಕಂಧರು ಅವರು ಆದರೂ ಶ್ರೇಷ್ಠ. ಇದನ್ನು ತಿಳಿಸಬೇಕು ಅಂತಲೇ ನಾಗ ಇಲ್ಲಿ ಆಚಾರ್ಯರು ಏನು ಹೇಳ್ತಾರೆ ಅಂದರೆ, ನಾಗಪತಿ ಶರ್ವಾದಿ ವಂದ್ಯ ಚರಣೋ ಯದಪಾಂಗಲೇಶಂ ಆಶ್ರಿತ್ಯ ನಾಗಪತಿ ರನ್ಯಸುರೇರ್ ದುರಾಪಾಂ ಶ್ರೀಯತ್ ಕಟಾಕ್ಷ ಬಲವತ್ಯಜಿತ. ನಾಗ ಶೇಷನನ್ನು ವರ್ಣನೆ ಮಾಡುವಾಗ ಬೇಕು ಅಂತ ಒಂದು ವಿಶೇಷಣ ಕೊಟ್ಟಿದ್ದಾರೆ, ಶರ್ವಾದಿ ವಂದ್ಯ ಚರಣ ಅಂತ. ಶೇಷ ರುದ್ರನಿಂದ ನಮಸ್ಕೃತನಾದವ ಅಂತ, ಶರ್ವ ಅಂದರೆ ರುದ್ರ, ಶಿವನಿಂದಲೂ ನಮಸ್ಕೃತನಾಗಿರ್ತಕ್ಕವ ಶೇಷ ಅಂತ. ಆದರೆ ಶಿವನೇ ಶೇಷನಾಗುವುದು ಅವರು ಒಂದೇ ಕಕ್ಷೆಯವರು ಅನ್ನುವ ಮಾತನ್ನು ಹೇಳಿದ್ದಾರೆ ಆಚಾರ್ಯರು. ಹೇಳಿ ಶೇಷ ಸ್ತುತಿ ಮಾಡುವಾಗ ಶರ್ವಾದಿ ವಂದ್ಯ ಚರಣ ಅಂತ, ಶಿವನಿಂದ ನಮಸ್ಕೃತನಾದವ ಅಂತ. ಇದರ ಅರ್ಥ ಶೇಷ ಪದವಿಗೆ ಬಂದಾಗ ಶಿವನಿಂದ ಅವನು ವಂದ್ಯನಾಗ್ತಾನೆ. ಪದಕೃತ ಆಧಿಕ್ಯ ಅಷ್ಟೇ ಅಲ್ಲ, ಆ ಪದವಿಗೆ ಹೋದಾಗ ಉಪಾಸನಾ ಮೂಲಕವಾಗಿರತಕ್ಕ ಕಿಂಚಿದ ಆಧಿಕ್ಯ ಇದೆ. ಸಮಾನ ಸ್ಕಂಧರಾದರೂ ಒಂದೇ ಕ್ಲಾಸ್ನಲ್ಲಿ ಇರುವವರಾದರೂ 35 ಮಾರ್ಕ್ ಪಡೆದವನು, 40 ಮಾರ್ಕ್ ಪಡೆದವನು, 65 ಮಾರ್ಕ್ ಪಡೆದವನು, 80 ಮಾರ್ಕ್, ಎಲ್ಲರೂ ಒಂದೇ ಕಕ್ಷೆಯಲ್ಲಿದ್ದಾರೆ. ಆದರೆ ಅವರಲ್ಲಿ ಮಾರ್ಕ್ಸ್ ಡಿಫರೆನ್ಸ್ ಇರುವುದರಿಂದ ವ್ಯತ್ಯಾಸ ಇದೆ. ಅದಂತ ಹಾಗೆಯೇ ಶೇಷ ಶಿವನಿಗಿಂತ, ಶೇಷ ಪದವಿಗೆ ಬಂದ ಆ ಶಿವನೇ ಶೇಷ ಪದವಿಗೆ ಬಂದಾಗ ಶಿವ ಪದವಿಗೆ ಬಂದವನಿಗಿಂತ ಕಿಂಚಿದ ಅಧಿಕ ಇರ್ತಾನೆ. ಹಾಗೆ ಇಲ್ಲಿ ಕೂಡ ಸೂರ್ಯ ಯಮನಿಂದ ಯೋಗ್ಯತೆಯಲ್ಲಿ ಸ್ವಲ್ಪ ಅಧಿಕ, ಅವನು ಒಂದೇ ಕ್ಲಾಸು, ಮಾರ್ಕು ಜಾಸ್ತಿ ಅಷ್ಟೆ. ಆದರೆ ಕಕ್ಷೆ ಒಂದೇ. ಆ ದೃಷ್ಟಿಯಿಂದ ಯಮ ತನ್ನ ತಂದೆಯ ಬಗ್ಗೆ ಹೇಳ್ತಾ ಇದ್ದಾನೆ, ತನ್ನ ಸಮಾನ ಸ್ಕಂಧನಾದ್ರಿಂದ ಅವನು ಏನು ಅಂತ ಅನ್ನೋದನ್ನು ತಿಳಿಯುವಂಥ ಅಧಿಕೃತವಾದ ಯೋಗ್ಯತೆಯ ಮೇಲೆ ಹೇಳ್ತಾ ಇದ್ದಾನೆ. ಮತ್ತು ವಿಶೇಷವಾಗಿ ಈ ಉಪಾಸನೆಯಲ್ಲಿ ಪ್ರತೀಕಗಳಲ್ಲಿ ಮುಖ್ಯ ಪ್ರತೀಕ ಅದು. ಭೂಮಿಯಲ್ಲಿ ಇರತಕ್ಕವ್ರಿಗೆ ಅಗ್ನಿ ಹೇಗೋ, ಹಾಗೆಯೇ ಉಪಾಸನೆಗೆ ಬೆಳಕಿನ ಉಪಾಸನೆ ಮಾಡುವುದಕ್ಕೆ ಅತ್ಯಂತ ಮುಖ್ಯವಾದ ಪ್ರತೀಕ ಮನುಷ್ಯ ತನ್ನ ಕಣ್ಣಿನಿಂದ ಕಾಣಬಹುದಾದ ಬೆಳಕುಗಳಲ್ಲೇ ಅತ್ಯಂತ ದೊಡ್ಡ ಬೆಳಕು ಸೂರ್ಯ.
ಅದರಿಂದ ಭಗವಂತನ ಜ್ಯೋತಿರ್ಮಯತ್ವದ ಉಪಾಸನೆಗೆ ಬಹಳ ಮುಖ್ಯವಾದ ಪ್ರತೀಕ ಸೂರ್ಯ. ಹಾಗಾಗಿ ಈ ಸೂರ್ಯನ ಉಪಾಸನೆಯ ಅನುಸಂಧಾನವನ್ನು ಇಲ್ಲಿ ಮುಖ್ಯವಾಗಿ ಅಗ್ನಿಯಾದ ಮೇಲೆ ಸೂರ್ಯನನ್ನು ಹೇಳ್ತಾರೆ. ಯತಶ್ಚ ಉದಯತಿ ಸೂರ್ಯ ಅಸ್ತಂ ಯತ್ರ ಚ ಗಚ್ಚತಿ. ಯಾರಿಂದ ಸೂರ್ಯ ಹುಟ್ಟಿದನೋ ಮತ್ತು ಎಲ್ಲಿ ಸೂರ್ಯ ಲಯಗೊಳ್ಳುತ್ತಾನೋ ತಂ ದೇವಾ ಸರ್ವೇ ಅರ್ಪಿತಾಹ. ಅಂಥ ಪರಶಕ್ತಿಯನ್ನು ಎಲ್ಲ ದೇವತೆಗಳು ಅರ್ಪಿಸಿಕೊಂಡಿದ್ದಾರೆ ತಮ್ಮನ್ನು. ಅಂದರೆ ಆ ಪರಶಕ್ತಿಗೆ ಅಧೀನವಾಗಿ ಸಮಸ್ತ ದೇವತೆಗಳು ಇದ್ದಾರೆ. ಎಷ್ಟು ಅಧೀನವಾಗಿದ್ದಾರೆ ಅಂದರೆ ತದು ನಾತ್ಯೇತಿ ಕಶ್ಚನ. ಆ ಪರಶಕ್ತಿಯನ್ನು ಮೀರಿ ಯಾವ ದೇವತೆಯೂ ಇಲ್ಲ. ಅಂದರೆ ಸೂರ್ಯ ಒಬ್ಬನೇ ಅಲ್ಲ, ಯಾವ ದೇವತೆಯೂ ಆ ಶಕ್ತಿಯನ್ನು ಮೀರಿ ಇಲ್ಲ. ಅಂಥ ಶಕ್ತಿ ಯಾವುದೋ ಅದೇ ಏತದ್ವೈತತ್. ಈಗ ನಿನ್ನನ್ನು ಸಂಸಾರದಲ್ಲಿ ನಿಯಂತ್ರಿಸುವುದು ಅದೇ ಮುಕ್ತಿ ನಿಯಾಮಕವಾದ ರೂಪ ಅಂತ. ಇಲ್ಲಿ ಸೂರ್ಯ ಅಂತಂದರೆ ಈಗ ಇನ್ನೊಂದು ಹೊಸ ಅರ್ಥ ಹುಟ್ಟಿತ್ತು. ಏನು ಅಂದರೆ ಇಲ್ಲಿ ಇದನ್ನು ಬರೇ ಸೂರ್ಯನ ಬಗ್ಗೆ ಹೇಳ್ತಾ ಇಲ್ಲ, ಯಮ ಪ್ರಾಣದೇವರ ಬಗ್ಗೆ ಹೇಳ್ತಾ. ನಾನು ಆಗ ಹೇಳಿದೆ ಅಗ್ನಿ ವಾಯು ಆದಿತ್ಯ ಅನ್ನೋದು ಪ್ರಾಣದೇವರ ಮೂರು ರೂಪಗಳು ಅಂತ. ಹಾಗಾಗಿ ಸೂರ್ಯ ಅಂತಂದರೆ ಪ್ರಾಣದೇವರು ಅಂತ ಅರ್ಥ. ಪ್ರಾಣದೇವರು ಯಾರಿಂದ ಹುಟ್ಟಿದರೋ, ಯಾರಿಲ್ಲ ಲಯಗೊಳ್ತಾರೋ, ಅದನ್ನು ನಿಯಂತ್ರಿಸುವ ಇನ್ನೊಂದು ವಸ್ತು ಇರುವುದು ಹೇಗೆ ಸಾಧ್ಯ? ಪ್ರಾಣ ಅನ್ನೋದು ಜೀವಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ಶಕ್ತಿ. ಆ ಶಕ್ತಿಯನ್ನು ನಿಯಂತ್ರಿಸುವುದು ಅನ್ನೋದೇ ಆಚಾರ್ಯರು ಐತರೆಯ ಭಾಷ್ಯದಲ್ಲಿ ಹೇಳಿದ್ದಾರೆ. ಏನು ಅಂದರೆ ಸಯೇವ ಅಗ್ನಿಸ್ಥಿತ ರೂಪೇಣ ಸರ್ವ ಶರೀರಗಃ ಅಂತ. ನಮ್ಮ ದೇಹದಲ್ಲಿ ಅಗ್ನಿಶಪರೂಪದಿಂದ ವಾಯುದೇವರು ಇದ್ದು ಎಲ್ಲ ದೇಹಗಳನ್ನು ರಕ್ಷಣೆ ಮಾಡ್ತಾರೆ. ಆದಿತ್ಯಸ್ಥೇನ ರೂಪೇಣ ಜಗದ್ಯಾತಿ ಪ್ರಕಾಶಯನ್ನಂತ. ಜಗದ್ ದೇಹದ ಒಳಗೆ ಅಗ್ನಿ ರೂಪದಿಂದ ಇದ್ದು ಜಗತ್ತನ್ನು ಪಾಲನೆ ಮಾಡ್ತಾರೆ. ಆದಿತ್ಯ ರೂಪದಿಂದ ಇದ್ದು ಜಗತ್ತನ್ನು ಬೆಳಗಿಸ್ತಾನೆ. ಹಾಗೆ ದೇಹದ ಒಳಗೆ ವಾಯು ರೂಪದಿಂದ ಇದ್ದು ಉಸಿರಾಡಿಸ್ತಾರೆ. ಹೀಗೆ ಪ್ರಾಣದೇವರ ಮೂರು ರೂಪಗಳು. ಆ ನಾಮಗಳು ಅವರಿಗೆ ಇರುವುದರಿಂದ ತತ್ ಸಂಬಂಧಾತ್ತು ತನ್ನಾಮ ಆದಿತ್ಯಾದೇ ಪ್ರಕೃತಿ. ಆದಿತ್ಯ ಸೂರ್ಯ ಇತ್ಯಾದಿ ನಾಮಗಳು ವಾಯುದೇವರು ಆದಿತ್ಯನಲ್ಲಿ ಇರುವುದರಿಂದ ಪ್ರಾಣನ ಹೆಸರೇ ಸೂರ್ಯನಿಗೆ ಬಂತು ಅಂತ ಐತರೆಯ ಉಪನಿಷತ್ನಲ್ಲಿ ಆಚಾರ್ಯ ಹೇಳಿತ್ತು. ಹಾಗಾಗಿ ಯತಶ್ಚ ಉದಯತಿ ಸೂರ್ಯ ಅಂದರೆ ಸೃಷ್ಟಿಯ ಆರಂಭದಲ್ಲಿ ಯಾರಿಂದ ಸೂರ್ಯ ಶಬ್ದ ವಾಚ್ಯನಾಗಿರತಕ್ಕ ಬ್ರಹ್ಮವಾಯುಗಳು, ಸೂರ್ಯ ಅಂದರೆ ಸಂವತ್ಸರ ಅಂತ, ಸೂರ್ಯಸ್ಥಿತನಾಗಿರತಕ್ಕಂಥ ಬ್ರಹ್ಮರೂಪ ಹೊಂದಿದೆ ಅಂತ ಕೂಡ ಅದನ್ನು ಆಚಾರ್ಯರು ಐತರೆಯದಲ್ಲಿ ವಿವರಿಸಿದ್ದಾರೆ. ಹಾಗಾಗಿ ಸೂರ್ಯ ಅಂತಂದರೆ ಸೂರಿಗಳಿಂದ ಗಮ್ಯನಾದವ ಪ್ರಾಪ್ಯನಾದವ ಅಂತ. ಸೂರ್ಯ ಶಬ್ದದ ಅರ್ಥ ಜ್ಞಾನಿಗಳಿಂದ ಗಮ್ಯನಾದವ ಅಂತ. ಜ್ಞಾನಿಗಳಿಂದ ಗಮ್ಯನಾದವ ಈ ಸೂರ್ಯ, ಯಾಕೆಂದರೆ ಮೋಕ್ಷಕ್ಕೆ ಹೋಗತಕ್ಕಂಥ ಜ್ಞಾನಿಗಳು ಮೊದಲು ಹೋಗೋದು ಸೂರ್ಯಲೋಕಕ್ಕೆ. ಸೂರ್ಯಲೋಕದಿಂದ ಮೋಕ್ಷಕ್ಕೆ ಹೋಗತಕ್ಕ ದಾರಿಯಲ್ಲಿ ಚಂದ್ರಲೋಕಕ್ಕೆ ಹೋದವರು ಮರಳಿ ಬರ್ತಾರೆ. ಭಗವಂತನನ್ನು ಸೇರತಕ್ಕಂಥ ಮರಳಿ ಬಾರದ ನಿತ್ಯ ಮಾರ್ಗ ಉಂಟಲ್ಲ ದೇವಮಾರ್ಗ, ಅದರಲ್ಲಿ ಇರತಕ್ಕಂಥ ಒಂದು ಸ್ಟೇಷನ್ನು ಸೂರ್ಯ. ಆದ್ದರಿಂದ ಸೂರ್ಯನನ್ನು ಸೂರ್ಯ ಅಂತ ಕರೀತಾರೆ. ಸೂರಿಗಳು ಅಂದರೆ ಜ್ಞಾನಿಗಳು ಹೋಗಿ ಸೇರುವಂಥ ತಾಣ ಅಂತ. ಆದರೆ ಅಲ್ಲಿಯೂ ಹೋಗಿ ಕೊನೆಗೆ ಸೇರುವುದೆಲ್ಲಿಗೆ? ಅವರು ತತ್ಪುರುಷೋ ಮಾನವ ಸಯೇನಾನ್ ಬ್ರಹ್ಮಗಮಯತಿ ಅಂತ. ಜ್ಞಾನಿಗಳು ಸೂರ್ಯ ಮಾರ್ಗದಿಂದ ಹೋಗಿ ಕೊನೆಗೆ ಸೇರುವುದು ವಾಯುದೇವರ ಬಳಿ. ವಾಯುದೇವರು ಏನಾನು ಬ್ರಹ್ಮಗಮಯತಿ, ಭಗವಂತನ ಜೊತೆ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಸೂರ್ಯಗಳಿಂದ ಕೊನೆಗೆ ಗಮ್ಯನಾದವ ಪ್ರಾಣ ಮತ್ತು ಅವನ ಮೂಲಕ ಪರಮಗಮ್ಯನಾಗಿರತಕ್ಕವ ನಾರಾಯಣ. ಹಾಗಾಗಿ ಸೂರ್ಯ ಶಬ್ದಕ್ಕೆ ನಾವು ಕಾಣತಕ್ಕಂಥ ಆದಿತ್ಯ ಅಂತ ಒಂದರ್ಥ, ಪ್ರಾಣ ಅಂತ ಒಂದರ್ಥ, ಅಥವಾ ಬ್ರಹ್ಮದೇವರು ಅಂತ ಅರ್ಥ, ಮತ್ತು ಭಗವಂತ ಅಂತ ಅರ್ಥ. ಹೀಗ ಸೂರ್ಯ ಅಂದರೆ ಬ್ರಹ್ಮವಾಯುಗಳು. ಯತಶ್ಚ ಉದಯತಿ, ಯಾರಿಂದ ಬ್ರಹ್ಮವಾಯುಗಳ ಸೃಷ್ಟಿ ಜಗತ್ತಿನ ಆರಂಭದಲ್ಲಿ ಆಯಿತೋ ಮತ್ತು ಅವರು ಕೊನೆಯದಾಗಿ ತಮ್ಮ ಕಲ್ಪ ಪರ್ಯಂತವಾದ ಅಧಿಕಾರ ಮುಗಿದ ಮೇಲೆ ಅಸ್ತಂ ಯತ್ರ ಚ ಗಚ್ಚತಿ, ಯಾವ ಭಗವಂತನಲ್ಲಿ ಹೋಗಿ ಲಯ ಹೊಂದುತ್ತಾರೋ ಆ ಪ್ರಾಣತತ್ವ ಮತ್ತು ಬ್ರಹ್ಮತತ್ವವನ್ನು ನಿಯಂತ್ರಿಸತಕ್ಕ ಭಗವಂತನಲ್ಲೇ ಸರ್ವೇ ದೇವಾ ಅರ್ಪಿತ, ಸಮಸ್ತ ದೇವತೆಗಳು ದೇವತೆಗಳು ಅರ್ಪಿತರು ಅಂದಮೇಲೆ ಉಳಿದವರು ಕಿಮುತ. ಅದನ್ನು ತದು ನಾತ್ಯೇತಿ ಕಶ್ಚನ, ಬ್ರಹ್ಮವಾಯುಗಳನ್ನು ನಿಯಂತ್ರಿಸ್ತಕ್ಕಂಥ ಪರತತ್ವವನ್ನು ಮೀರಿದ ಇನ್ನೊಂದು ವಸ್ತು ಇಲ್ಲ. ಏತದ್ವೈತತ್, ಅದೇ ಮುಕ್ತ ನಿಯಾಮಕವಾದದ್ದು ಕೂಡ ಅಂತ. ಹೀಗೆ ಅಗ್ನಿ ಆದಿತ್ಯ ಎರಡು ಪ್ರತೀಕಗಳನ್ನು ಹೇಳಿ, ಆದಿತ್ಯ ಅನ್ನುವಲ್ಲಿ ವಾಯುದೇವರು ಬಂದುಬಿಟ್ರು, ಅಗ್ನಿ ಆದಿತ್ಯ ಎಲ್ಲವೂ ವಾಯುವು ಹೌದು. ಹೀಗೆ ಉಪಾಸನೆಯ ಮೂರು ಪ್ರತೀಕಗಳ ಹಿನ್ನೆಲೆಯಲ್ಲಿ ಭಗವಂತನನ್ನು ನಿರೂಪಿಸಿ ಈಗ ಭಗವಂತ ಅಂದರೆ ನಮಗೆ ಹೇಗೆ ಅನುಸಂಧಾನ ಮಾಡಬೇಕು? ಪ್ರತೀಕ ಗೊತ್ತಾಯಿತು, ಅಗ್ನಿಯಲ್ಲಿ ಭಗವಂತನನ್ನು ಉಪಾಸನೆ ಮಾಡಬೇಕು, ಆದಿತ್ಯನಲ್ಲಿ ಭಗವಂತನನ್ನು ಉಪಾಸನೆ ಮಾಡಬೇಕು. ಆದರೆ ಭಗವಂತ ಯಾವ ರೂಪವನ್ನು ಉಪಾಸನೆ ಮಾಡಬೇಕು? ಮೂಲ ರೂಪ ಇದೆ, ಅವತಾರ ರೂಪಗಳಿವೆ, ದೇಹದೊಳಗೆ ಇರತಕ್ಕಂಥ ಅಂತರ್ಯಾಮಿ ರೂಪಗಳಿವೆ. ಆ ರೂಪಗಳಲ್ಲಿ ಕೆಲವು ಅಣುರೂಪಗಳು, ಕೆಲವು ಮಹತ್ತಾದ ರೂಪಗಳು,
ಕೆಲವು ಮಧ್ಯಮ ಪರಿಮಾಣ ಮೂರು ಥರ ಇದೆ ಭಗವಂತನದು. ಭಗವಂತನದು ನಮ್ಮ ದೇಹದೊಳಗೆ ನಮ್ಮ ಆತ್ಮದೊಳಗೆ ಅಣುವಿಗಿಂತ ಅಣುವಾದ ರೂಪಗಳನ್ನು ಹೇಳ್ತಾರೆ ಶಾಸ್ತ್ರಕಾರರು. ಯಾಕಂದರೆ ಜೀವವೇ ಅಣು, ಜೀವದ ಒಳಗಿರತಕ್ಕ ರೂಪ. ಭಗವಂತನ ಮೂಲ ರೂಪ ಸರ್ವಗತವಾದದ್ದಿದೆ, ಆಮ್ನಿಪ್ರೆಸೆಂಟ್. ಅವತಾರ ರೂಪಗಳು ನಮ್ಮ ಹಾಗೆಯೇ ಆರಡಿ ಎತ್ತರದ ಒಂದು ರೂಪವನ್ನು ನಾವು ಆ ಕಾಲದಲ್ಲಿ ಕಂಡಿದ್ದೇವೆ. ಭಗವಂತನ ರಾಮ ಕೃಷ್ಣ ಅದು ಎಲ್ಲರ ಮನುಷ್ಯರ ಹಾಗೆ ಒಂದು ಮಧ್ಯಮ ಪರಿಮಾಣದ ರೂಪ. ಭಗವಂತನಿಗೆ ಮಧ್ಯಮ ಪರಿಮಾಣದ ರೂಪ ಇದೆ, ಅಣುಪರಿಮಾಣದ ರೂಪ ಇದೆ, ಮಹತ್ ಪರಿಮಾಣದ ರೂಪ ಇದೆ. ಇದರಲ್ಲಿ ಹೇಗೆ ಉಪಾಸನೆ ಮಾಡಬೇಕು, ಯಾವುದನ್ನು ಮಾಡಬಹುದು ಅಂತೀರಿ? ಮಧ್ಯಮ ಪರಿಮಾಣದ ರೂಪವನ್ನು ಏನಂತ ಉಪಾಸನೆ ಮಾಡಬೇಕು? ಅದು ಮಧ್ಯಮ ಪರಿಮಾಣ ಅಂತಲೇ. ಆದರೆ ರಾಮ ಕೃಷ್ಣ ಈ ರೂಪಗಳನ್ನು ಉಪಾಸನೆ ಮಾಡುವಾಗ ಅದು ಮಧ್ಯಮ ಪರಿಮಾಣದ, ಒಮ್ಮೆ ಹುಟ್ಟಿ ಮತ್ತೆ ನಾಶವಾಗುವ ರೂಪ ಅಂತ ಉಪಾಸನೆ ಮಾಡಬೇಕು. ಮತ್ತು ಆಯಾ ಅವತಾರಗಳಲ್ಲಿ ಒಂದು ವಿಶಿಷ್ಟವಾದ ಶಕ್ತಿ ಮಾತ್ರ ವ್ಯಕ್ತವಾಗಿದೆ, ಅಷ್ಟೇ ಶಕ್ತಿ ಇರುವುದು ಅಂತ ಉಪಾಸನೆ ಮಾಡಬೇಕು. ಅಣುವನ್ನು ಅಣು ಅಂತ ಉಪಾಸನೆ ಮಾಡಬೇಕು, ದೇಹದ ಒಳಗಿರತಕ್ಕಂಥ ರೂಪಗಳನ್ನು, ಅಥವಾ ಅದು ಮಹತ್ವ ಹೇಗೆ ಉಪಾಸನೆ ಮಾಡಬೇಕು ರೂಪಗಳನ್ನು ಅನ್ನುವುದು ಬಹಳ ಮುಖ್ಯವಾಗುತ್ತೆ. ಭಗವಂತನ ರೂಪ, ಭಗವಂತನ ಅವಯವಗಳು, ಭಗವಂತನ ಗುಣ ಮತ್ತು ಕ್ರಿಯೆ, ಇದರ ಅನುಸಂಧಾನ ಹೇಗಿರಬೇಕು ಅಂತ ಅದನ್ನು ಹೇಳ್ತಕ್ಕಂಥ ಎರಡು ಶ್ಲೋಕಗಳು ಮುಂದೆ. ಯದೇ ವೇಹ ತದಮೂತ್ರ ಯದಮೂತ್ರ ತದನ್ವಿಹ ಮೃತ್ಯೋಸ್ಸ ಮೃತ್ಯು ಆಪ್ನೋತಿ ಯ ಇಹ ನಾನೇವ ಪಶ್ಯತಿ ಮನಸೇ ವೇದಮಾಪ್ತವ್ಯಂ ನೇಹ ನಾನಾಸ್ತಿ ಕಿಂಚನ ಮೃತ್ಯೋ ಸ ಮೃತ್ಯುಂಗಚ್ಛತಿ ಯೈಹ ನಾನೇವ ಪಶ್ಯತಿ. ಯದೇವ ಇಹ ತದಮೂತ್ರ ಅಂದರು, ಯಾವುದು ಇಹ ಇಲ್ಲಿ ಇದೆಯೋ, ಇಲ್ಲಿಂದ ನಮ್ಮ ಕಣ್ಣು ಮುಂದೆ ಕಾಣುವಂಥ ರೂಪ ಮತ್ತು ನಮ್ಮ ಹೃದಯ ಇಹ ಸಮೀಪದಲ್ಲಿ ನಮ್ಮ ಹೃದಯದೊಳಗೆ ನಮ್ಮ ದೇಹದೊಳಗೆ ಇರತಕ್ಕಂಥ ಅಂತರ್ಯಾಮಿ ನಿಯಾಮಕ ರೂಪಗಳು ಯಾವುದೋ, ಮತ್ತು ಇಹ ಅಂದರೆ ಇಲ್ಲಿ ನಮ್ಮ ಕಣ್ಣಿಗೆ ನಮ್ಮೆದುರು ಕಣ್ಣಿಗೆ ಕಾಣಿಸಿದಂಥ ಅವತಾರ ರೂಪಗಳು ಏನೋ ಅದೇ ಅಮೂತ್ರ ಅಲ್ಲಿ ಇರತಕ್ಕಂಥ ರೂಪ ಅಂತ ಇದೇ ಅದು ಒಂದು. ಯದೇವ ಇಹ ಇಲ್ಲಿ ನಮಗೆ ಕಂಡ ರೂಪಗಳು ಅಥವಾ ನಮಗೆ ಧ್ಯಾನದಲ್ಲಿ ಗೋಚರವಾದಂಥ ಭಗವಂತನ ಅಣುರೂಪಗಳು ಮಧ್ಯಮ ಪರಿಮಾಣದ ರೂಪಗಳು ಯಾವುದೋ ಅದೇ ಅಮೂತ್ರ ಅಲ್ಲಿ ಇರತಕ್ಕಂಥ ಅನಂತವಾದ ವ್ಯಾಪ್ತವಾದ ರೂಪವು. ಅದಕ್ಕೂ ಇದಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಯದ ಅಮೂತ್ರ ಅಲ್ಲಿ ಯಾವುದಿದೆ ಅದೇ ಇಲ್ಲಿರುವುದು, ಇಲ್ಲಿ ಯಾವುದಿದೆ ಅದೇ ಅಲ್ಲಿರುವುದು. ಹಾಗಾಗಿ ಯಾವುದು ಅಣುವೋ ಅದೇ ಮಹತ್ತು, ಯಾವುದು ಮಹತ್ವ ಅದೇ ಅಣುವಾಗಿದ್ದು ಹೊರತು ಅಣುವಿನಲ್ಲಿ ಶಕ್ತಿ ಕಮ್ಮಿ ಮಹತ್ತಿನಲ್ಲಿ ಶಕ್ತಿ ಹೆಚ್ಚು ಅಂತಾಗಲಿ, ಭಗವಂತನ ಒಂದೊಂದು ಅವತಾರದಲ್ಲಿ ಒಂದೊಂದು ರೀತಿಯ ಶಕ್ತಿ ಪೂರ್ಣ ಶಕ್ತಿ ವ್ಯಕ್ತವಾಗುವುದಿಲ್ಲ ಅಂತಾಗಲಿ ಅನುಸಂಧಾನ ಮಾಡಬಾರದು ಅಂತ. ಸಾಮಾನ್ಯವಾಗಿ ಈ ರೀತಿಯ ಅನುಸಂಧಾನವೇ ಹೆಚ್ಚು. ಅವತಾರಗಳನ್ನು ಉಪಾಸನೆ ಮಾಡುವವರು ಉತ್ತರ ಭಾರತದಲ್ಲಿ ವೈಷ್ಣವ ಪಂಥ ಇದೆ, ಅವರು ವೈಷ್ಣವರು, ವಲ್ಲಭಾಚಾರ್ಯರು ಇದ್ದಾರೆ, ಚೈತನ್ಯ ಮಹಾಪ್ರಭುಗಳಿದ್ದಾರೆ, ಆಮೇಲೆ ಇನ್ನೂ ಅನೇಕ ವೈಷ್ಣವ ಪಂಥಗಳು ಉತ್ತರದಲ್ಲಿದೆ. ಅಸ್ಸಾಮಿನಲ್ಲಿ ಶಂಕರ ದೇವ ಮಾಧವ ದೇವ ಅಂತ ಅವರು ಮಾಧವ ಜಯಂತಿ ಅಂತ ಮಾಡ್ತಾರೆ ಅಸ್ಸಾಮಿನಲ್ಲಿ. ಇವರೆಲ್ಲ ವೈಷ್ಣವ ಯೋಗಿಗಳು, ಮಾಧವ ದೇವ ಶಂಕರ ದೇವ ಅನ್ನೋರು ಅಸ್ಸಾಮಿನಲ್ಲಿದ್ದ ಇಬ್ಬರು ವೈಷ್ಣವರು. ಹೀಗೆ ಅನೇಕ ಮಂದಿ ವೈಷ್ಣವರು ಭಗವದ್ ಉಪಾಸಕರಿದ್ದಾರೆ. ಆದರೆ ಅವರಲ್ಲಿ ಹೆಚ್ಚಿನವರ ಕಲ್ಪನೆ ಏನು ಅಂತಂದರೆ ಭಗವಂತನ ಎಲ್ಲ ರೂಪಗಳು ಸಮಾನ ಅಲ್ಲ. ಭಗವಂತನ ರೂಪಗಳಲ್ಲಿ ಹೆಚ್ಚು ಶಕ್ತಿಪೂರ್ಣವಾದ ರೂಪ ಅಂದರೆ ಪೂರ್ಣಾವತಾರ ಅಂದರೆ ಕೃಷ್ಣ ಮಾತ್ರ, ಉಳಿದವುಗಳೆಲ್ಲ ಅಪೂರ್ಣಾವತಾರಗಳು ಅಂತ ಹೇಳ್ತಾರೆ. ಭಗವಂತನ ಅವತಾರಗಳಲ್ಲಿ ಅಪೂರ್ಣತೆಯನ್ನು ಹೇಳ್ತಾರೆ. ರಾಮ ಪೂರ್ಣಾವತಾರ ಅಲ್ಲ, ಮತ್ಸ್ಯಕೂರ್ಮಾದಿಗಳು ಅಲ್ಲ, ಪರಶುರಾಮ ಅಲ್ಲವೇ ಅಲ್ಲ, ಹೀಗೆಲ್ಲ ಹೇಳ್ತಾರೆ ಅವರು. ಅದಕ್ಕೆ ಈ ಉಪನಿಷತ್ ಹೇಳ್ತದೆ, ಯದೇವ ಇಹ, ನೀನು ಇಲ್ಲಿ ಭೂಮಿಯಲ್ಲಿ ಯಾವ ಅವತಾರ ರೂಪವನ್ನು ಕಂಡೆಯೋ, ಅದರಲ್ಲಿ ಏನು ಪೂರ್ಣತೆಯನ್ನು ಕಂಡೆಯೋ ಅದೇ ಅಲ್ಲಿರತಕ್ಕಂಥ ಪೂರ್ಣತೆ. ಯದ ಅಮೂತ್ರ, ಆ ಮೂಲ ರೂಪದಲ್ಲಿ ಏನು ಪೂರ್ಣತೆ ಇದೆ ತದೇವ ಇಹ, ಅದೇ ಈ ಅವತಾರ ರೂಪದಲ್ಲಿ ಇರತಕ್ಕಂಥ ಪೂರ್ಣತೆ. ಯದೇವ ಇಹ ತದಮೂತ್ರ, ಇಲ್ಲಿ ಕಂಡ ರೂಪಗಳಲ್ಲಿ ಇರತಕ್ಕಂಥ ಪೂರ್ಣತೆ ಅಲ್ಲಿರತಕ್ಕ ಪೂರ್ಣತೆ ಒಂದೇ. ಇದನ್ನೇ ಯಜುರ್ವೇದದ ಶುಕ್ಲ ಯಜುರ್ವೇದದ, ಇದು ಕೃಷ್ಣ ಯಜುರ್ವೇದದ ಮಂತ್ರ, ಶುಕ್ಲ ಯಜುರ್ವೇದದ ಶಾಂತಿ ಮಂತ್ರ. ಇದನ್ನು ಪೂರ್ಣಮದಃ ಪೂರ್ಣಮಿದಂ ಯದೇವೈಹ ತದಮೂತ್ರ, ಯದೇ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಉದಚ್ಯತೆ ಅಂತ. ಪೂರ್ಣದ ಅದು ಪೂರ್ಣ, ಇದು ಪೂರ್ಣ ಅಂತ. ಇದು ಅಂದರೆ ನಮ್ಮ ಕಣ್ಣ ಮುಂದೆ ಇರತಕ್ಕ ಅವತಾರ ರೂಪಗಳು ಅಥವಾ ನಮ್ಮ ದೇಹದಲ್ಲಿ ನಮ್ಮ ಹೃದಯದಲ್ಲಿ ಇರತಕ್ಕಂಥ ಅಂತರ್ಯಾಮಿ ರೂಪ, ಅದು ಪೂರ್ಣ. ಯತ್ ಅದಃ, ಮೂಲ ರೂಪವೂ ಪೂರ್ಣ. ಅದನ್ನೇ ಯದೇವ ಇಹ, ಇಲ್ಲಿ ಭೂಮಿಯಲ್ಲಿ ನಮ್ಮ ಕಣ್ಣಿಗೆ ಗೋಚರವಾಗುವಂಥ ಅವತಾರ ರೂಪಗಳು, ನಮ್ಮ ಹೃದಯದೊಳಗಿರತಕ್ಕಂಥ ನಮ್ಮ ದೇಹದೊಳಗಿರತಕ್ಕಂಥ ಅಂತರ್ಯಾಮಿ ರೂಪಗಳು ಅದು. ಮತ್ತು ಯದ ಅಮೂತ್ರ, ಅಮೂತ್ರ ಅಂದರೆ ಅಲ್ಲಿ ಅಂತ, ಅಲ್ಲಿ ಅಂದರೆ ಮೂಲ ರೂಪದಲ್ಲಿರತಕ್ಕಂಥ ಭಗವಂತನ ನಮ್ಮ ಕಣ್ಣಿಗೆ ಗೋಚರವಾಗದ ಸೂಕ್ಷ್ಮ ಲೋಕಗಳಲ್ಲಿ ಇರತಕ್ಕಂಥ ರೂಪ ಅಥವಾ ಎಲ್ಲ ಕಡೆ ವ್ಯಾಪ್ತವಾಗಿರತಕ್ಕ ರೂಪ, ಅದೆಲ್ಲವೂ ಕೂಡ ಏಕರೂಪ. ಭಗವಂತನ ರೂಪದಲ್ಲಿ ಶಕ್ತಿ ವ್ಯತ್ಯಾಸಗಳನ್ನು, ಶಕ್ತಿ ತಾರತಮ್ಯವನ್ನು, ಅಪೂರ್ಣತೆಯನ್ನು ಎಂದೂ ಕಲ್ಪಿಸಬೇಡ.
ಎಲ್ಲ ರೂಪಗಳು ಪೂರ್ಣಗಳು ಯದೇವ ಇಹ ತದಮೂತ್ರ ಯದಮೂತ್ರ ತದನು ಇಹ ಅಲ್ಲಿ ಏನಿದೆಯೋ ಅದಕ್ಕೆ ಅನುಗುಣವಾದಂತಹ ಪೂರ್ಣತೆಯಿಂದ ಇಲ್ಲಿಯೂ ಇದೆ ಒಂದು ವೇಳೆ ಹಾಗೆ ತಿಳ್ಕೊಳ್ಳದೆ ಭಗವಂತನಲ್ಲಿ ಭಗವಂತನ ರೂಪಗಳಲ್ಲಿ ಅಪೂರ್ಣತೆಯನ್ನು ಅನುಸಂಧಾನ ಮಾಡಿದರೆ ಮೃತ್ಯೋಹ ಸಮೃತ್ಯುಂ ಆಪ್ನೋತಿ ಯೈಹ ನಾನೇವ ಪಶ್ಯತಿ ಅಂತ ಭಗವಂತನಲ್ಲಿ ನಾನಾ ಇವ ಭಗವಂತನ ರೂಪಗಳಲ್ಲಿ ಇಹ ಅಂದರೆ ಭಗವಂತನ ಸ್ವರೂಪದಲ್ಲಿ ನಾನಾ ಇವ ಭೇದದಂತೆ ಕಂಡರೆ ಅಂತ ಭೇದವನ್ನು ಕಂಡರೆ ಅಂತಲ್ಲ ನಾನಾ ಇವ ಅಂದರೆ ಭಿನ್ನದಂತೆ ಆ ಸ್ವರೂಪವನ್ನು ಕಂಡರೆ ಅವನು ಏನಾಗ್ತಾನೆ ಅಂದರೆ ಮೃತ್ಯೋಹೋ ಮೃತ್ಯುಂ ಗಚ್ಚತಿ ಮೃತ್ಯು ಅಂದರೆ ಒಂದಾಯಿತು ಮೃತ್ಯುವಿನ ನಂತರ ಮೃತ್ಯುವನ್ನು ಹೋಗಿ ಸೇರ್ತಾನೆ ಅಂತ ಮೃತ್ಯು ಅಂದರೆ ಈ ದೇಹದ ಪರಿತ್ಯಾಗ ದೇಹದ ಪರಿತ್ಯಾಗದ ನಂತರ ಸತ್ತ ಮೇಲೆ ಈಗ ಮೋಕ್ಷ ಕೇಳುವ ಹಾಗೆ ವಿಮುಕ್ತಸ್ಥೆ ವಿಮುಕ್ತತೆ ಅಂತ ಹೇಳ್ತಾರೆ ಅವನು ಮುಕ್ತನಾದವನು ಮುಕ್ತನಾಗ್ತಾನೆ ಅಂತ ಇವನು ಸತ್ತವನು ಸಾಯ್ತಾನೆ ಅಂತ ಸಾವಿನ ನಂತರದ ಸಾವು ಅಂತಂದರೆ ಸಾವು ಅಂದರೆ ಈ ದೇಹದ ಮೂಲಕ ಬರತಕ್ಕಂಥ ದುಃಖಾನುಭವದ ಆಚೆಗೆ ನಿತ್ಯ ದುಃಖವಾದ ಸಾವದು ಅದರಿಂದ ದುಃಖಪ್ರಾಪ್ತಿ ಮರಣ ಅಂತಂದರೆ ದುಃಖಪ್ರಾಪ್ತಿ ಅಂತ ಅರ್ಥ ಮರಣ ಶಬ್ದಕ್ಕೆ ನಾಲ್ಕು ಅರ್ಥ ಇದೆ ಶಾಸ್ತ್ರದಲ್ಲಿ ಒಂದು ಅನಿತ್ಯತ್ವಂ ದೇಹಹಾನಿ ದುಃಖಪ್ರಾಪ್ತಿ ಅಪೂರ್ಣತಾ ಅಂತ ಹಾಗಾಗಿ ಈ